ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಕಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ. ವಂಶೀ ವಿಭೂಷಿತಕರಾನ್ನವನೀರದಾಭಾ ಸೀತಾಂಬರಾದರ್ಣಬಿಂಬಫಲಾಭರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಆರನೆಯ ಸ್ಕಂದ ಮುಗಿಯಿತು. ಏಳನೆಯ ಸ್ಕಂದ ಸಪ್ತಮ ಸ್ಕಂದದಲ್ಲಿ ಪ್ರಥಮೋಧ್ಯಾಯ ರಾಜೋವಾಚ ಪರೀಕ್ಷಿತ ಪ್ರಶ್ನ. ಸಮಪ್ರಿಯ ಸುಮದ್ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ. ಭಗವಂತ ಎಲ್ಲರ ವಿಷಯದಲ್ಲಿ ಸಮಾನವಾಗಿರುತ್ತಾನೆ ಅಲ್ಲವೇ. ದೇವರು ತಮ್ಮ ಪಂಗಡ, ಅಸುರರು ಬೇರೆ ಪಂಗಡ, ಅವರು ಪರಸ್ಪರ ವಿರುದ್ಧವಾಗ್ತಾರೆ. ಭಗವಂತನಿಗೆ ಪಂಗಡವೆಲ್ಲವಲ್ಲ, ಸೃಷ್ಟಿಯನ್ನು ವಿಂಗಡ ಮಾಡಲ್ಲ. ಸೃಷ್ಟಿಯನ್ನು ವಿಂಗಡ ಮಾಡಿ ಈ ಭಾಗ ನನ್ನದು, ಈ ಭಾಗ ನನ್ನದಲ್ಲ ಹಾಗಿಟ್ಕೊಳ್ಳಲ್ಲ. ಇಡೀ ತಾನೆ, ಇಡೀ ಬ್ರಹ್ಮಾಂಡ ತಾನೆ. ಏಕೆಂದರೆ ತನ್ನನ್ನು ತಾನು ವಿಂಗಡಿಸ್ಕೊಳ್ಳೋಕ್ಕಾಗಲ್ಲ, ಅದು ಮುಖ್ಯ. ಭಗವಂತನಿಗೆ ಭಗವಂತನ ದೃಷ್ಟಿಗೆ ತನ್ನನ್ನು ಬಿಟ್ಟು ಯಾವುದೂ ಇಲ್ಲ. ಇಷ್ಟೇ ಒಳ್ಳೆಯದು. ಭಗವಂತನ ತನ್ನ ಆತ್ಮದೃಷ್ಟ್ಯ, ತನ್ನ ಆತ್ಮಾನುಭವ ದೃಷ್ಟ್ಯ ಯಾವುದೂ ವ್ಯತ್ಯಾಸವಿಲ್ಲ. ಎಲ್ಲವೂ ತನ್ನ ಆತ್ಮೆ, ತನ್ನ ಒಳಗೇ ಸೇರಿಕೊಂಡಿದೆ. ಅಂತ ಎಲ್ಲವೂ ತನ್ನಲ್ಲೇ ಇರುವಾಗ ತನ್ನನ್ನು ತಾನು ವಿಂಗಡಿಸಿಕೊಂಡು ಇದು ನಾನು, ಇದು ನಾನಲ್ಲ. ಇದು ನೋಡಿ, ನಿಮಗೆ ಅನಿಸುತ್ತದೆ ಈ ಕೈ ನಾನು, ಇದು ನಾನಲ್ಲ ಎಂದು ಅನಿಸುತ್ತದೆ? ಎರಡು ಕೈ ನೋಡಿದರೆ ನಾನು ಯಾವುದು, ನಾನು ಯಾವುದಲ್ಲ ಎಂದು ಅನಿಸುತ್ತದೆ ಯಾರಿಗಾದರೂ? ಇದು ನನಗಿಷ್ಟ, ಇದು ಇಷ್ಟವಿಲ್ಲ, ಇದು ನನ್ನದು, ಇದು ನನ್ನದಲ್ಲ ಯಾರಿಗನ್ಸಲ್ಲ? ಎರಡೂ ತಾನು. ಅಂದರೆ ತನ್ನನ್ನು ತಾನೇ ನೋಡಿಕೊಳ್ತಾನೆ. ಜಗತ್ತನ್ನು ನೋಡುವಾಗ ಪರಮಾತ್ಮೆಗೆ ನಾನು ಇನ್ನೊಂದು ನೋಡುತ್ತೀನಿ ಎಂದು ಅನಿಸಲ್ಲ. ನಾವು ಕನ್ನಡಿಯಲ್ಲಿ ಮುಖ ನೋಡಿದ್ದರೆ ಈ ಮುಖ ನಾನೇ, ಕನ್ನಡಿಯಲ್ಲಿರುವ ಮುಖ ನಾನೇ, ಅದು ಇದು ಎರಡು ನಾನೇ ಅನಿಸುತ್ತದೆ ಹೊರತು ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬ ಅದು ನಾನಲ್ಲ, ಇದು ಮಾತ್ರ ನಾನು ಎಂದು ಯಾರಿಗನ್ಸುತ್ತದೆ? ಅದು ನಾನೇ, ಇದು ನಾನು. ಇಡೀ ಜಗತ್ತು ತನ್ನ ಪ್ರತಿಬಿಂಬವೇ. ತನ್ನ ಪ್ರತಿಬಿಂಬ ಅಂದರೆ ತಾನೇ ಇನ್ನೊಂದು ರೂಪವಾಗಿ ತೋರ್ತಾ ಇದ್ದಾನೆ ತಾನೇ ಅಷ್ಟೇ. ಅಂಥ ಪರಮಾತ್ಮನಿಗೆ ಇದು ನನ್ನದು, ನನ್ನದಲ್ಲ, ಇವರು ನನ್ನ ಜನರು, ಇವು ಮಿಕ್ಕ ಜನರು ಎಂಬ ವಿಂಗಡ ಪರಮಾತ್ಮಕ್ಕಿರಲ್ಲ. ಶಾಸ್ತ್ರ ಹೇಳ್ತದೆ ನೋಡಿ, ಇದು ಧರ್ಮಾತ್ಮರು, ಈಗ ಕೆಲಸ ಮಾಡಿದರೆ ಇವರು ಧರ್ಮಾತ್ಮರು, ಇವರ ಜೊತೆಗೆ ಇರು, ಏಕೆಂದರೆ ಇವರು ಧರ್ಮಾತ್ಮರಾಗುವುದರಿಂದ ಇವರ ಜೊತೆಗೆ ನೀನಿರಬೇಕು, ಅದು ಇನ್ನೊಬ್ಬರ ಜೊತೆಗೆ ಇರಬಾರದು. ಇಂಥದ್ದು ಹೇಳಿದ್ದು ಯಾರಿಗೆ? ಆ ಸಾಧಕನಿಗೋಸ್ಕರ. ನೀವು ಸತ್ಸಂಗದಲ್ಲಿರಪ್ಪ, ಆ ದುರ್ಜನರನ್ನು, ದುಷ್ಟಕರ್ಮ ಮಾಡುವರನ್ನು ದೂರವಾಗಿಡು, ಏಕೆಂದರೆ ನೀವು ಹಾಳಾಗ್ತೀರಿ, ನಿಮ್ಮ ಸಂಸ್ಕಾರ ಹಾಳಾಗ್ತದೆ. ನೀವು ಕೆಟ್ಟ ಬುದ್ಧಿ, ಕೆಟ್ಟ ಕೆಲಸಗಳನ್ನು ಕಲಿತುಕೊಳ್ತೀವಿ ಬೇಡ ಎಂದು ಅವನಿಗೋಸ್ಕರ ಹೇಳಿದ್ದೇ ಹೊರತು ಭಗವಂತನ ದೃಷ್ಟಿಗೆ ವ್ಯತ್ಯಾಸ ಇಲ್ಲ. ಇಬ್ಬರು ಜಗಳ ಮಾಡಿದ್ದನ್ನು ಉದಾಹರಣೆ ಹೇಳ್ತೀನಿ. ಇಬ್ಬರು ಚಿಕ್ಕ ಮಕ್ಕಳು, ಅಣ್ಣ ತಮ್ಮಂದಿರು ಜಗಳ ಮಾಡ್ತಾ ಇದ್ದಾರೆ, ಅವ್ರು ಇನ್ನೊಬ್ಬರು ಹೊಡೆಯುತ್ತಾ ಇದ್ದಾರೆ, ಇವರೇನು ಹೇಳ್ತೀವಿ? ಎಷ್ಟು ಸಲ ಹೇಳಿದರೂ ಕೇಳಲ್ಲ, ಮತ್ತೆ ಮತ್ತೆ ಜಗಳ ಮಾಡ್ತಾನೇ ಇರ್ತಾರೆ. ಆವಾಗ ಒಬ್ಬ ತಮ್ಮ ಬಂದಾಗ ಅಮ್ಮ ಏನು ಹೇಳ್ತಾರೆ, ಅವ್ರು ನೋಡು, ಅವ್ರು ನಿಮಗೆ ಹೊಡೆಯುತ್ತಾನೆ, ಅವ್ರ ಜೊತೆಗೆ ಹೋಗಬೇಡ, ನೀವು ಇಲ್ಲೇ ಆಡ್ಕೊ, ಅವ್ರ ಜೊತೆಗೆ ಹೋಗಬೇಡ. ಏಕೆ ಅಂದರೆ ಅವ್ರು ಮತ್ತೆ ಹೋಗ್ತಾನೆ, ಏನೋ ಅವ್ರನ್ನ ಹೊಡೆಸ್ಕೊಂಡು ಬರ್ತಾನೆ, ಅಮ್ಮ ನನ್ನನ್ನು ಹೊಡೆದ ಮತ್ತೆ ಹೇಳ್ತಾನೆ, ಏನು ಮಾಡಬೇಕು? ಅವ್ರಿಗೇನು ಬುದ್ಧಿ ಇಲ್ಲ, ಹೇಳಿದ್ರೆ ಅರ್ಥವಾಗಲ್ಲ, ಏನೋ ಸಣ್ಣ ಪುಟ್ಟ ಮಾಡ್ತಾರೆ, ಜಗಳ ಮಾಡ್ತಾರೆ.
ಅದಕ್ಕಾಗಿ ಅವ್ರ ಜೊತೆಗೆ ಹೋಗಬೇಡ, ಅಲ್ಲಿ ಹೋಗಬೇಡ, ನೀವು ಇಲ್ಲೇ ಆಡ್ಕೋ, ಅಥವಾ ನಿನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾನಲ್ಲ ಇವ್ರ ಜೊತೆಗೆ ಆಡ್ಕೋ, ಅಲ್ಲಿ ಹೋಗಬೇಡ. ಹೋಗಬೇಡ ಎಂದು ಹೇಳಿದಾಗ ತಾಯಿಗೆ ಅವರ ಮೇಲೆ ಏನಾದರೂ ದ್ವೇಷನ? ಇನ್ನೊಬ್ಬ ಮಗ ಅಲ್ಲವೇ, ತನ್ನ ಮಗನೇ, ಹಿರಿಯ ಮಗ, ಅವರ ಹತ್ತಿರ ಹೋಗಬೇಡ ಎಂದು ಹೇಳಿದಾಗ ತಾಯಿ ದೃಷ್ಟಿಗೆ ಅವನು ತನ್ನ ಮಗ, ಇವನು ತನ್ನ ಮಗ, ವ್ಯತ್ಯಾಸವೇ ಇಲ್ಲ. ಆದರೆ ಇದು ಹೇಳಿದ್ದು ಯಾರಿಗೆ? ಮಗು ಕೆನಿಸುತ್ತದೆ, ಓಹೋ ತಾಯಿಗೆ ನಾನಂದರೆ ಇಷ್ಟ, ಅದಕ್ಕಾಗಿ ನನ್ನನ್ನು ಇಲ್ಲೇ ಇರಬೇಕು ಹೇಳ್ತಾ ಇದ್ದಾರೆ, ಅಣ್ಣನನ್ನು ದೂರವಾಗಿಟ್ಟರು ಅಂದರೆ ಅವ್ರಿಗೇನೋ ಇಷ್ಟ ಅನಿಸುತ್ತೆ. ಆಗ ಅವರ ಮೂರ್ಖ, ತಾಯಿಗೇನು ವ್ಯತ್ಯ, ತಾಯಿ ದೃಷ್ಟಿ ಬೇರೆಯೇ. ಹಾಗೆ ಲೌಕಿಕರಿಗೆ ತಮ್ಮ ದೃಷ್ಟಿಯ ಹೇಳಿದ್ದು ಇದು ಸತ್ಸಂಗ, ಇವರು ಸಜ್ಜನರು, ಇವರ ಜೊತೆಗೆ ಇರು, ಅವರು ಕೆಟ್ಟವರವರು ದೂರವಾಗಿರು ಅಂದರೆ ನಮಗೆನಿಸುತ್ತದೆ ಭಗವಂತನಿಗೆ ಧರ್ಮಾತ್ಮರಂದರೆ ಇಷ್ಟ, ಅದಕ್ಕಾಗಿ ನಮ್ಮ ಜೊತೆಗೆ ಇರುತ್ತಾನೆ, ಅಸುರರನ್ನು ದೂರವಾಗಿಡ್ತಾನೆ. ಅದು ನಿನಗೆ ಹೇಳಿದ್ದಪ್ಪ, ಪರಮಾತ್ಮಗೆ ಅಸುರರು ಧರ್ಮಾತ್ಮರು ದೇವರು ವ್ಯತ್ಯಾಸವೆಲ್ಲ ಎಲ್ಲರೂ ತನ್ನವರೇ. ಇದು ಪರಮಾತ್ಮ ದೃಷ್ಟಿ ಇನ್ನೂ ವ್ಯಾಪಕ, ನಮ್ಮ ದೃಷ್ಟಿ ಪರಿಮಿತ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿರುವ ಅನೇಕ ವಿಷಯಗಳು, ಇನ್ನೊಬ್ಬರ ನಿಂದೆ, ಇನ್ನೊಬ್ಬರನ್ನು ನಿಂದೆ ಹೇಳಿ ಮಾಡ್ತದೆ ಶಾಸ್ತ್ರ, ಇನ್ನೊಬ್ಬರಿಂದ ದೂರವಾಗಿಡು ಹೇಳ್ತದೆ. ಅಷ್ಟೇ ಅಲ್ಲ, ಅವರು ಕೆಟ್ಟರು, ಅವ್ರು ನೋಡು ಅವ್ರು ಎಷ್ಟು ಪಾಪ ಮಾಡ್ತಾ ಇದ್ದಾರೆ, ಅವರಿಂದ ಅವರಿಗೆ ನರಕ ಆಗುತ್ತದೆ, ನೀವು ಮಾತ್ರ ಹೋಗಬೇಡ ಅಂದರೆ ಇವನು ಅನ್ಕೊಳ್ತಾನೆ, ಅವನು ನರಕಕ್ಕೂ ಹೋಗ್ತಾನೆ, ನಾನು ಒಳ್ಳೆಯವನು, ಅವನು ಹೋಗ್ತಾನೋ ಅಲ್ಲವೋ ಬೇರೆ, ನೀನು ಅದು ಮಾಡಬೇಡ ಎಂದು ಇವರಿಗೆ ಹೇಳುವುದಷ್ಟೇ ಮುಖ್ಯ. ನೀನು ಮಾಡಬೇಡ, ಅವರು ನರಕಕ್ಕೆ ಹೋಗ್ತಾನೋ ಅವರು ಬೇರೆ ನೋಡ್ಕೊಳ್ತಾನೆ, ಅವ್ರಿಗೆ ಬೇರೆ ದಾರಿ ಇರ್ತದೆ, ನೀನು ಅದು ಮಾಡಬೇಡ. ಈ ವ್ಯಕ್ತಿಗೆ ಅಲ್ಲಿ ಹೋದರೆ ಹಾಳಾಗ್ತಾನೆ ಎಂದು ಇವರಿಗೆ ಹೇಳಿದೆ ಹೊರತು ಭಗವಂತನ ದೃಷ್ಟಿಗೆ ಅವರ ಕೆಟ್ಟ, ಇವರು ಒಳ್ಳೆಯವನಿಂದಲ್ಲ. ಭಗವಂತ ಮತ್ತೆ ಅವರಿಗೆ ಸಹಾಯ ಮಾಡ್ತಾನೆ, ಇವರಿಗೆ ಸಹಾಯ ಮಾಡ್ತಾನೆ ಅಲ್ಲ. ಜನರಿಗೆ ಅರ್ಥವಾಗಲ್ಲ, ಇದೇನಪ್ಪ, ಭಗವಂತ ಸಜ್ಜನರಿಗೆ ಉಪದೇಶ ಮಾಡ್ತಾನೆ, ನೀನೇ ಒಳ್ಳೆಯನು ನೀನೇ ಮಾಡ್ಕೋ ಎಂದು, ದುರ್ಜನರನ್ನು ನಿಂದೆ ಮಾಡ್ತಾನೆ, ಮತ್ತೆ ಎಲ್ಲರಿಗೂ ಸಮಾನವಾಗಿ ನೋಡ್ತಾನೆ, ಇದೇನು? ಅದು ಭಗವಂತನ ದೃಷ್ಟಿ. ಏಕೆಂದರೆ ಕೆಟ್ಟವನು ಒಳ್ಳೆಯವನೆಂದೇನಿಲ್ಲ, ಅದೇ ಹೇಗಿಲ್ಲ, ಕೆಲವರು ಕೆಟ್ಟವರಿದ್ದಾರೆ, ಕೆಲವರು ಸಜ್ಜನರು ಕಂಡು ಬರ್ತಾನೆ ಇದ್ದಾರೆ. ಭಗವಂತನ ದೃಷ್ಟಿಗೆ ಕೆಟ್ಟವರು ಸಜ್ಜನರಿಲ್ಲ, ಎಲ್ಲರೂ ಒಂದೇ ಅಂದರೆ ಅದು ಹೇಗಾಗುತ್ತದೆ? ಅದಕ್ಕೆ ಒಂದು ಸೂಕ್ಷ್ಮ ರಹಸ್ಯ ಇದೆ. ಕೆಟ್ಟವರಂದರೆ ಯಾರೂ ಕೆಟ್ಟವರೆಂಬುದೇನಿಲ್ಲ. ಏಕೆ ಅಂದರೆ ಪ್ರತಿ ಜೀವ ಬೆಳೆಯುತ್ತಾ ಇದ್ದಾನೆ, ತಾನು ಇರುವ ಮಟ್ಟಕ್ಕಿಂತ ಮೇಲೆ ಮಟ್ಟಕ್ಕೂ ಹೋಗಬೇಕು. ಪ್ರತಿಯೊಬ್ಬರೂ ಯಾವುದೋ ಒಂದು ಮಟ್ಟದಲ್ಲಿದ್ದಾನೆ, ಯಾವುದೋ ಒಂದು ಮಟ್ಟದಲ್ಲಿರುವಾಗ ಆ ಮಟ್ಟದಲ್ಲಿ ಕೆಲವು ತಪ್ಪು ಕೆಲವು ಒಪ್ಪು ಮಾಡ್ತಾನೆ ಇರ್ತಾನೆ. ತಾನು ತನಗಿಂತ ಕೆಳಮಟ್ಟದಿಂದ ನೋಡಿದರೆ ಇವನು ಒಳ್ಳೆಯವನೇ, ಬಟ್ ಇದಕ್ಕಿಂತ ಮೇಲೆ ಮಟ್ಟದ್ದು ನೋಡಿದರೆ ಇವರಿರುವುದು ಸರಿಯಾಗಿಲ್ಲ, ಕೆಳಮಟ್ಟದ. ಹಾಗೆ ಪ್ರತಿ ಜೀವ ಬಗೆ ಬಗೆ ಮಟ್ಟದಲ್ಲಿದ್ದಾರೆ. ಆದ್ದರಿಂದ ಒಬ್ಬ ಜೀವನಿಗೆ ನೋಡು, ಅವನ ಜೊತೆಗೆ ಇರಬೇಡ, ಏಕೆಂದರೆ ಅವನು ನಿನ್ನ ಕೆಳಮಟ್ಟದಲ್ಲಿದ್ದಾನೆ. ಅವನು ಕೆಳಮಟ್ಟದಲ್ಲಿರುವವನು ಇವನಿಗೆ ಹೇಳ್ತಾರೆ ಕೆಟ್ಟ. ಚಿಕ್ಕ ತಮ್ಮ ಅವನು ಇನ್ನೂ ಶಾಲೆಗೆ ಹೋಗಲ್ಲ, ಅಥವಾ ಹೋಗಿದ್ದರೆ ಸುಮ್ಮನೆ ನರ್ಸರಿ ಹೋಗ್ತಾನೆ, ಆ ಕಾಲದಲ್ಲಿ ನರ್ಸರಿ ಇರಲಿಲ್ಲ, ಸುಮ್ಮನೆ ಶಾಲೆಗೆ ಹೋಗಿ ಅಲ್ಲಿ ಏನೋ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬರ್ತಾನೆ ಅಷ್ಟೇ, ಅವನ ಕೆಲಸ ಇಲ್ಲ. ಈ ಕಾಲದಲ್ಲಿ ನರ್ಸರಿ ಹೇಳ್ತಾರೆ, ಆ ಕಾಲದಲ್ಲಿ ನರ್ಸರಿ ಇಲ್ಲ, ಸುಮ್ಮನೆ ಅಭ್ಯಾಸಕ್ಕೋಸ್ಕರ ಅಲ್ಲಿ ಸ್ವಲ್ಪ ಹೋಗೋದು ಕೂತ್ಕೊಂಡು ಬರೋದಷ್ಟೇ, ಅಲ್ಲೇ ಆಟಾಡ್ತಾನೆ, ಅವ್ರಿಗೇನು ಕಲಿಸ್ಕೊಡಲ್ಲ, ಅವ್ರಿಗೇನು ಹೇಳ್ಕೊಡಲ್ಲ. ಆದರೆ ಅವ್ರು ಮಿಕ್ಕದು ಇಡೀ ದಿನ ಎಲ್ಲ ಆಟಾಡ್ತಾ ಇರ್ತಾನೆ. ಅವನ ಜೊತೆಗೆ ಇವನು ಆಟಾಡಿದ್ದರೆ ಹೇಳ್ತಾನೆ, ನೋಡು ನಿನಗೆ ಹೋಮ್ವರ್ಕ್ ಇದೆ, ನೀವು ಆಟಾಡಬೇಡ, ಕುಳಿತ್ಕೊ. ಅವ್ರು ಆಟಾಡ್ತಾ ಇದ್ದಾನಲ್ಲ, ಅವ್ರು ಆಡಬಹುದು, ಅವನು ಕೆಟ್ಟ, ನೀನು ಮಾತ್ರ ಬೇಡ, ನೀವು ಹೋಮ್ವರ್ಕ್ ಮಾಡ್ಕೊ, ನೀವು ಒಳ್ಳೆಯವನು ಹುಡುಗ. ಅವ್ರಿಗೆ ಅನಿಸುತ್ತದೆ ಹೋಮ್ವರ್ಕ್ ಮಾಡಿದ್ರೆ ನಾನು ಒಳ್ಳೆಯವನು, ಅವನು ಕೆಟ್ಟನಾ? ಅವನು ಕೆಟ್ಟ ಏನಲ್ಲ, ಅವ್ರು ಈಗ ಹೋಮ್ವರ್ಕ್ ಬಂದಿಲ್ಲ, ಇವನಿಗೆ ಹೇಳಿದ್ದು ನೀವು ಅವ್ರ ಜೊತೆಗೆ ಇದ್ದರೆ ನಿನ್ನ ಹೋಮ್ವರ್ಕ್ ಹಾಳಾಗ್ತದೆ, ಅದಕ್ಕಾಗಿ ನೀನು ಬೇಡ. ಅಷ್ಟೇ ಹೊರತು ಅವ್ರಿಗೇನು ಕೆಟ್ಟ ಹೇಳಲಿಲ್ಲ. ಏಕೆ? ಇವನಿಗೆ ಹೇಳಿದ್ದೇ ಹೊರತು ಅದು ನಿಜವಲ್ಲ. ಏಕೆಂದರೆ ಅವರ ಮಟ್ಟದಲ್ಲಿ ಅವರು ಇನ್ನೂ ಚಿಕ್ಕ ವಯಸ್ಸು, ಅವ್ರು ಸ್ವಲ್ಪ ಆಡ್ತಾನೆ ಇರ್ತಾರೆ, ಆಡಲಿ, ಅವ್ರ ಕೆಲಸ ಹಾಗೆ. ಅವರು ಇವನು ವಯಸ್ಸಕ್ಕೆ ಬಂದಾಗ ಇವನು ಹೋಮ್ವರ್ಕ್ ಮಾಡಬೇಕಾಗ್ತದೆ, ಇವ್ರಿಗೂ ಅದೇ ಹೇಳ್ತಾರೆ. ಹೀಗೆ ಒಬ್ಬರನ್ನು ಇವರ ದೃಷ್ಟಿಗೆ ಹೇಳಿದ್ದೇ ಹೊರತು ಅವನು ನಿಜವಾಗಿ ಕೆಟ್ಟ ಅಲ್ಲ, ಒಳ್ಳೆಯವನಲ್ಲ. ಅವರ ಹಂತಕ್ಕೆ ಅವರು ಹಾಗೆ ಇರಬೇಕು, ಇವನ ಹಂತಕ್ಕೆ ಇವರು ಹೀಗೆ ಇರಬೇಕು. ಹಾಗೆ ನಮಗೆ ಹೇಳ್ತಾರೆ ಅವರ ಅಸುರರು, ಅವ್ರ ಜೊತೆಗೆ ಇರಬೇಡ. ಏಕೆ? ನಾನು ಬೇರೆ ಹಂತದಲ್ಲಿದ್ದೇನೆ, ನಾನು ಬೇರೆ ವಿಷಯಗಳು ಕಲಿತುಕೊಳ್ಳಬೇಕು, ನನ್ನ ಹಂತಕ್ಕೆ ಅವನ ಸಹವಾಸ ಕೆಟ್ಟದು. ಅವನು ಕೆಟ್ಟದಲ್ಲದೇ ಇರಬಹುದು, ಅವನ ಮಟ್ಟಕ್ಕೆ ಅವನು ಸರಿಯಾಗಿದ್ದಾನೆ, ನನ್ನ ಮಟ್ಟಕ್ಕೆ ಅವನ ಸಹವಾಸ ಕೆಟ್ಟದಾಗ್ತದೆ. ನೀವು ಹೋಗಬೇಡ ಅಷ್ಟೇ, ನನಗೆ ಹೇಳಿದ್ದು. ಅದಕ್ಕಾಗಿ ಧರ್ಮಾಧರ್ಮಗಳು, ವಿಧಿ ನಿಷೇಧಗಳು, ನಿಮಗೆ ಹೇಳಿದ್ದು ನಿಮ್ಮ ಮಟ್ಟಕ್ಕೆ ನೋಡಿಕೊಂಡು ಹೇಳಿದ್ದೆ, ಅವರಿಗೆ ಹೇಳಿದ್ದು ಅವರ ಮಟ್ಟಕ್ಕೆ ನೋಡಿಕೊಂಡು ಹೇಳಿದ್ದೆ. ಪರಮಾತ್ಮನ ಮಟ್ಟಕ್ಕೆ ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರು, ಎಲ್ಲರೂ ತಮ್ಮ ತಮ್ಮವರೇ.
ಇದು ಪರಮಾತ್ಮ ದೃಷ್ಟಿ ನಮ್ಮ ದೃಷ್ಟಿ ನೋಡಿ, ಈ ವ್ಯತ್ಯಾಸ ಗೊತ್ತಾಗಲಿ. ಈ ದೃಷ್ಟಿಭೇದ ಗೊತ್ತಿಲ್ಲದೇ ಇರು, ಈ ದೃಷ್ಟಿಭೇದ ಗೊತ್ತಿರುವುದರಿಂದ ನಮ್ಮ ಶಾಸ್ತ್ರದಲ್ಲಿ ನಮ್ಮ ದೃಷ್ಟಿಯಲ್ಲಿರುವಂಥ ಗುಣದೋಷ ಭೇದ, ಜೀವದೃಷ್ಟಿಗೆ ಗುಣದೋಷ ಒಳ್ಳೆಯದು ಕೆಟ್ಟದಿರುತ್ತದೆ, ಪರಮಾತ್ಮಕ್ಕೆ ಗುಣದೋಷವಿಲ್ಲ. ಪರಮಾತ್ಮ ನಿರ್ಗುಣ ಏಕೆ ಹೇಳಿದ್ದೀವಿ? ಗುಣ ಇದ್ದರೆ ದೋಷ ಇರುತ್ತದೆ, ದೋಷವಿಲ್ಲದೆ ಗುಣ ಇಲ್ಲ. ನೋಡಿ, ಯಾರು ದ್ವೈತಿಗಳಿದ್ದಾರೋ, ದ್ವೈತಿಗಳೆಂದರೆ ಎಲ್ಲರೂ, ಅದ್ವೈತ ಬಿಟ್ಟು ಮಿಕ್ಕ ಜನರು, ಪರಮಾತ್ಮನ ಕಡೆ ಎಲ್ಲ ಸದ್ಗುಣಗಳೇ ಇರುತ್ತವೆ. ಏನಪ್ಪ, ಕೇವಲ ಸದ್ಗುಣ ಎಲ್ಲಿ ಇರಲ್ಲ, ಗುಣ ಇದ್ದರೆ ದೋಷ ಇದ್ದೇ ಇರುತ್ತದೆ. ಗುಣದೋಷಗಳು ಪರಸ್ಪರ ಸಾಪೇಕ್ಷ, ದೇ ಆರ್ ರಿಲೇಟಿವ್. ಗುಣದೋಷಗಳು ಸಾಪೇಕ್ಷ, ಅಬ್ಸಲ್ಯೂಟ್ ಗುಣ ಎಂಬುದೇನಿಲ್ಲ. ಅಬ್ಸಲ್ಯೂಟ್ ಗುಣ ಯಾವುದಿಲ್ಲ. ಬೆಂಕಿ ಒಳ್ಳೆಯದಾ? ಒಳ್ಳೆಯದಾ, ಬೆಂಕಿ ನಿಮ್ಮನ್ನು ಸುಟ್ಟು ಹಾಕ್ತದೆ. ಸೂರ್ಯನ ಒಳ್ಳೆಯದಾ? ಒಳ್ಳೆಯವನೇ. ಆ ಸೂರ್ಯನೇ ಹೆಚ್ಚಿದ್ದರೆ ರಾತ್ರಿ ನಿದ್ದೆ ಬರಲ್ಲ. ಪ್ರತಿ ಸೂರ್ಯನು ಒಳ್ಳೆಯವನ ಅಂದರೆ, ಹೌದು, ಸೂರ್ಯನ ಬೆಳಕು ಒಳ್ಳೆಯದಂದರೆ ಸೂರ್ಯನು ಅಸ್ತವಾಗದೆ ಹೀಗೆ ಇರಲಿ, ಗತೇನಾಗುತ್ತದೆ ನಿಮಗೆ? ಸೂರ್ಯನು ಒಳ್ಳೆಯದು ಅಂದರೆ ಅಸ್ತವಾಗದಿದ್ದರೆ ಏನು ಗತೆ ಆಗಬೇಕು? ಊಟ ಒಳ್ಳೆಯದಂದರೆ ಒಳ್ಳೆಯದು, ತಿಂತಾನೆ ಇರು ಬೆಳಗಿನಿಂದ ಸಂಧ್ಯೆಗೆ, ಏನಾಗುತ್ತದೆ? ಯಾವುದು ಒಳ್ಳೆಯದಲ್ಲ, ಒಳ್ಳೆಯದೆಷ್ಟು ಕಟ್ಟದಷ್ಟು. ಕೇವಲ ಸದ್ಗುಣ ಎಂಬುದು ಎಲ್ಲಿಯೂ ಇಲ್ಲ. ಪ್ರತಿಯೊಂದಕ್ಕೆ ಗುಣ ಇದ್ದರೆ ದೋಷನೂ ಇರುತ್ತದೆ. ಅದಕ್ಕಾಗಿ ಗುಣದೋಷಗಳು ಸಾಪೇಕ್ಷ. ಪರಮಾತ್ಮ ಗುಣದೋಷಗಳನ್ನು ಮೀರಿ ಇದ್ದಾನೆ ಅಂದರೆ ನಿರ್ಗುಣ ಎಂದರ್ಥ. ಪರಮಾತ್ಮ ಗುಣಗಳನ್ನು ಮೀರಿದ್ದಾನೆ ಅಂದರೆ ದೋಷಗಳನ್ನು ಮೀರಿದ್ದಾನೆ. ಪರಮಾತ್ಮ ಕೇವಲ ಗುಣ ಅಂದರೆ ದೋಷಯುಕ್ತ ಆಗುತ್ತಾನೆ, ಎರಡೂ ಆಗುತ್ತಾನೆ. ಗುಣ ಇಟ್ಕೊಂಡ್ರೆ ದೋಷ ಆಗಿರುತ್ತೆ, ಗುಣದೋಷ ಎರಡೂ ಇಲ್ಲ. ಅಂದರೆ ಗುಣದೋಷಗಳು ಆಯಾ ಸಂದರ್ಭಕ್ಕೆ ತಾತ್ಕಾಲಿಕವಾಗಿ ರಿಲೇಟಿವ್ ಸಂದರ್ಭದಲ್ಲಿ ತೋರಿಸ್ತಾನೆ. ಒಂದು ಸಂದರ್ಭದಲ್ಲಿ ಬೆಂಕಿ ಬಿಸಿಯಾಗಿದೆ ಅಂದರೆ ಒಂದು ಸಂದರ್ಭದಲ್ಲಿ ಸದ್ಗುಣ ನಿಮಗೆ ಚಳಿಗಾಲದಲ್ಲಿ ಒಳ್ಳೆಯದು, ಅಡುಗೆ ಮಾಡುವಕ್ಕೆ ಒಳ್ಳೆಯದು ಅಷ್ಟೇ. ಹೆಚ್ಚಾಗಿ ಬಿಟ್ಟರೆ ಅದೇ ಬೆಂಕಿ ನಿಮಗೆ ಇನ್ನೊಂದು ನಮಸ್ಕಾರನೂ ಮಾಡಲ್ಲ, ಓಡಿ ಹೋಗುತ್ತಾನೆ. ಬೆಂಕಿ ನೋಡಿಗೆ ನಮಸ್ಕಾರ ಮಾಡಲ್ಲ, ಏಕೆ ನಮಸ್ಕಾರ ಮಾಡುವುದು ಸ್ಟೇಜ್ ಹೋಯಿತು ಈಗ ಬೇಡ ಅನಿಸುತ್ತೆ. ಹಾಗೇ ಅದು ನಿಮಗೆ ಉಪಕಾರವಾಗುತ್ತದೋ ಅದೇ ಅಪಕಾರನೂ ಮಾಡ್ತದೆ. ಆದ್ದರಿಂದ ಆಯಾ ದೇಶಕಾಲ ನಾಮರೂಪ ಸಂದರ್ಭಕ್ಕೆ ಅನುಗುಣವಾಗಿ ಗುಣಗಳಿರುತ್ತವೆ. ಗುಣಗಳಿದ್ದರೆ ಅದೇ ಗುಣ ಇನ್ನೊಂದು ಸಂದರ್ಭಕ್ಕೆ ಕಟ್ಟದನಿಸುತ್ತದೆ ಅಲ್ಲ. ಯಾವುದು ಒಂದು ಸಂದರ್ಭಕ್ಕೆ ಗುಣವೋ ಅದೇ ಇನ್ನೊಂದು ಸಂದರ್ಭಕ್ಕೆ ಕಟ್ಟದನಿಸುತ್ತದೆ. ಆದ್ದರಿಂದ ಗುಣ ಇದ್ದರೆ ಅದರ ಜೊತೆಗೆ ಕೆಟ್ಟದು ದೋಷನೂ ಬಂದೇ ಬಿಡ್ತದೆ. ಪರಮಾತ್ಮ ಗುಣ ಅಲ್ಲ, ದೋಷ ಅಲ್ಲ ಅಂದರೆ ಏನು? ಗುಣದೋಷಗಳು ಒಂದಾನೊಂದು ಪರಿಮಿತ ಸ್ಥಿತಿಗೆ ಅನಿಸುತ್ತವೆ. ಪೂರ್ಣ ಪರಮಾತ್ಮನಲ್ಲಿ ಎರಡು ದಾಟಿದ್ದಾನೆ ಹೀಗೆ ಹೇಳ್ತೀವಿ. ಅದಕ್ಕಾಗಿ ಗುಣರಹಿತ ಅಂದರೆ ಗುಣಗಳಿಲ್ಲ ಎಂದರ್ಥ ಅಲ್ಲ. ಗುಣಗಳು ಸಾಪೇಕ್ಷವಾಗಿವೆ. ತನ್ನ ದೃಷ್ಟಿಕ್ಕಿಲ್ಲ ಅಂದರೆ ತನ್ನ ಪೂರ್ಣ ದೃಷ್ಟಿಕ್ಕಿಲ್ಲ, ಪರಿಮಿತ ದೃಷ್ಟಿಕ್ಕಿವೆ ಎಂದರ್ಥ ಅಷ್ಟೇ. ಅದಕ್ಕಾಗಿ ಸಗುಣ ತಾನೇ ನಿರ್ಗುಣ ತಾನೇ, ತಾನೇ ಸಗುಣ ತಾನೇ ನಿರ್ಗುಣ. ಸಗುಣ ಒಂದು ದೃಷ್ಟಿಕ್ಕೆ, ನಿರ್ಗುಣ ಪೂರ್ಣ ದೃಷ್ಟಿಕ್ಕೆ. ಹಾಗೆ ತಾನು ತಾನಾಗಿರುವಾಗ ತನಗೆ ಯಾರು ಕೆಟ್ಟವರೋ, ಯಾರನ್ನು ಅನುಗ್ರಹ ಮಾಡಬೇಕೋ, ಯಾರಿಗೆ ಶಾಪ ಮಾಡಬೇಕೋ ಭಗವಂತನಿಗೆ ಗೊತ್ತಿಲ್ಲ. ಭಗವಂತ ಭಕ್ತರನ್ನು ಅನುಗ್ರಹ ಮಾಡ್ತಾನೆ, ಕೆಟ್ಟವರಿಗೆ ಶಾಪ ಕೊಡ್ತಾನಾ? ಭಗವಂತನಿಗೆ ಶಾಪ ಇಲ್ಲ, ಇದೂ ಇಲ್ಲ. ಸೂರ್ಯನು ಬೆಳಗುತ್ತಾನೆ ಅಷ್ಟೇ. ಸೂರ್ಯನು ಒಬ್ಬರನ್ನು ನೋಡಿಕೊಂಡು ಬೆಳಗುತ್ತಾನೆ, ಒಬ್ಬರನ್ನು ನೋಡಿಕೊಂಡು ಅವರಿಗೆ ಕತ್ತಲೆ ಮಾಡ್ತಾನಾ? ಹೌದು, ನಮಗೆ ಬೆಳಕು ಕೊಟ್ಟ ಅಂದರೆ ಅಮೆರಿಕ ಅವರಿಗೆ ಕತ್ತಲೆ ಮಾಡಿದ ಅಂದರೆ ಅಮೆರಿಕ ಅವ್ರು ಕೆಟ್ಟವ್ರು, ನಾವು ಸಜ್ಜನರ. ಸೂರ್ಯನು ಯಾರಿಗೆ ಬೆಳಗು ಕೊಡಲ್ಲ, ಬೆಳಕು ಕೊಡಲ್ಲ, ಯಾರಿಗೂ ಕತ್ತಲೆ ಮಾಡಲ್ಲ, ತಾನು ತಾನಾಗಿರುತ್ತಾನೆ. ಯಾರು ಯಾರು ಸೂರ್ಯನ ಸೈಡ್ ಮುಖವಾಗಿ ನೋಡ್ಕೊಳ್ತಾರೋ ಅವ್ರಿಗೆ ಬೆಳಕು ಬರುತ್ತದೆ. ಯಾವುದು ಭೂಮಿಯ ಮುಚ್ಚಳ ಇಟ್ಕೊಳ್ತಾರೋ ಅವ್ರಿಗೆ ಕಡ್ತಲೆ ಆಗ್ತದೆ ಅಷ್ಟೇ. ಅವರವರ ದೃಷ್ಟಿ ಭೇದವೇ ಹೊರತು ಸೂರ್ಯನ ದೃಷ್ಟಿಗೆ ಹಗಲು ಇಲ್ಲ, ರಾತ್ರಿ ಇಲ್ಲ. ಸೂರ್ಯನಿಗೆ ಹಗಲಂದರೆ ಗೊತ್ತಾ? ಸೂರ್ಯನಿಗೆ ಹೇಳಿ ನೀವು ಹಗಲು ಅಂದರೆ ಯಾರು ಮಾತಾಡ್ತಿದ್ದಾರಂದರೆ ಹಗಲು ಹಗಲು. ಸೂರ್ಯನ ಕೇಳಿದ ನೀವೇನೋ ಹಗಲು ಹಗಲು ಹೇಳಿದ್ರೆ ಅದೇನು ಎಂದು ಹೇಳಿದ್ರು. ಹಗಲಂದರೆ ಗೊತ್ತಿಲ್ಲವಾ? ಅದೇನು ಮಾತು, ನೀನೇ ಸೂರ್ಯ, ನಿನಗೆ ಗೊತ್ತಿಲ್ಲವಾ? ಇವರು ಕೇಳಿದ್ರು. ಹೌದಪ್ಪ, ನಿಜವಾಗಿ ಗೊತ್ತಿಲ್ಲ. ನೀನೇ ಸೂರ್ಯ, ನಿನಗೆ ಗೊತ್ತಿಲ್ಲ ಅಂದರೆ ನಾನು ಸೂರ್ಯ ಗೊತ್ತು, ಬಟ್ ನನಗೆ ಹಗಲು ಗೊತ್ತು ಅಂದರೆ ಹೇಗೆ ಅಂದರೆ ಹೇಳ್ತಾರೆ ನೋಡು, ನೀನಿರುವಾಗ ಹಗಲು, ನೀನಿಲ್ಲದಿದ್ದರೆ ಕತ್ತಲೆ ರಾತ್ರಿ ಅಂದು ಹೇಳು. ನಾನಿರುವಾಗ ಹಗಲ, ಅದು ಯಾವಾಗಿರುತ್ತದೆ? ಯಾವಾಗಿರುತ್ತೆ? ನೀವು ಯಾವಾಗಿದ್ದರೆ ಆವಾಗ, ನಾನು ಯಾವಾಗಲೂ ಇದ್ದೀನಿ. ನಿನಗೆ ಹಗಲು ಗೊತ್ತಾಗಲ್ಲ, ಸುಮ್ಮನೆ ಇರೋದು. ನಿನಗೆ ಹಗಲೇನು ಗೊತ್ತಾಗಲ್ಲ, ಸುಮ್ಮನೆ ಇರೋದು. ಹೌದಪ್ಪ, ನನಗೆ ಹಗಲು ಅರ್ಥವೇ ಆಗ್ತಾ ಇಲ್ಲ. ಪರಮಾತ್ಮಕ್ಕೆ ಹಗಲಿಲ್ಲ, ಮನುಷ್ಯರ ದೃಷ್ಟಿಗೆ ಹಗಲಿದೆ. ಇದು ಸಗುಣ ನಿರ್ಗುಣ ಅಂದರೆ ವ್ಯತ್ಯಾಸ. ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಇದೆ ಇಲ್ಲ, ಮನುಷ್ಯರ ದೃಷ್ಟಿಗೆ ಹಗಲಿದೆ ಅಲ್ಲ. ಹಗಲು ಸದ್ಗುಣ, ರಾತ್ರಿ ದುರ್ಗುಣ. ಹಗಲು ಗುಣ, ರಾತ್ರಿ ದೋಷ. ಗುಣದೋಷಗಳು ಸೂರ್ಯನಿಗಿವೆಯಾ ನಮಗಿವೆಯಾ? ಸೂರ್ಯನ ದೃಷ್ಟಿಗಿಲ್ಲ ಗುಣದೋಷಗಳು, ನಮ್ಮ ದೃಷ್ಟಿಗೆ ಗುಣದೋಷಗಳಿವೆ. ಸೂರ್ಯ ಬಂದಾಗ ಹಗಲಾಯಿತು, ಆ ಎಲ್ಲ ಚೆನ್ನಾಗಿದೆ ಗುಣ. ಸೂರ್ಯ ಅಸ್ತವಾಯಿತು, ಅಯ್ಯೋ ಕತ್ತಲೆ ಆಯಿತು, ಎಲ್ಲ ದೋಷ ಹೇಳ್ತೀವಿ. ನಾವು ಎರಡೂ ಅನುಭವಿಸ್ತೀವಿ, ಗುಣ ದೋಷ.
ಅದರಿಂದ ಸೂರ್ಯನು ಗುಣ, ಸೂರ್ಯನಿಲ್ಲದಿರುವಾಗ ದೋಷ ಎಂದು ಹೇಳ್ತೀವಿ. ಅಂದರೆ ಇದು ನಮ್ಮ ದೃಷ್ಟಿಗೆ ಹೇಳಿದ್ದೆ, ಅವ್ರಿಗೆ ಸೂರ್ಯನ ದೃಷ್ಟಿಗೆ ಹೇಳಿದ್ದ. ಸೂರ್ಯನಿಗೆ ಗುಣವಿಲ್ಲ ಎಂದು ಹೇಳಿದ್ದರೆ ಎಂತ ಅಪ್ಪೇನಾದ್ರೆ, ಅಯ್ಯೋ ಸೂರ್ಯನ ನೀವು ನಿರ್ಗುಣ ಹೇಳಿದ್ದೀವಿ, ಪರಮಾತ್ಮ ನಿರ್ಗುಣ ಹೇಳಿದ್ದೀವಿ, ಎಲ್ಲ ಶೂನ್ಯ ಶೂನ್ಯ ಹೇಳಿದ್ದೀವಿ, ಇವರೆಲ್ಲ ನಾಸ್ತಿಕರಂದು ಅದ್ವೈತಿಗಳನ್ನು ಬೈಯುತ್ತಾರೆ. ಯಾರು ದ್ವೈತಿಗಳು? ಏನಪ್ಪ ಸೂರ್ಯನಿಗೆ ಹಗಲು ರಾತ್ರಿ ಇಲ್ಲ ಎಂದು ಹೇಳಿದರೆ ತಪ್ಪೇನು? ನಿರ್ಗುಣ ಎಂದು ಹೇಳಿದರೆ ಸೂರ್ಯನಿಗೆ ಏನಾಯಿತು, ಏನು ಕೆಟ್ಟದಾಯ್ತು ಅಲ್ಲಿ? ಸೂರ್ಯನಿಗೆ ಹಗಲು ರಾತ್ರಿ ಭೇದವಿಲ್ಲ, ಸೂರ್ಯನಿಗಿಲ್ಲ, ಬಟ್ ನಮ್ಮ ದೃಷ್ಟಿಗಿದೆ. ನಮ್ಮ ದೃಷ್ಟಿಗಿಲ್ಲವ? ಸೂರ್ಯನು ಹಗಲು ಬೆಳಗುತ್ತಾನೆ, ಸೂರ್ಯನ್ ನಮಗೆ ಬೆಳಕು ಕೊಡ್ತಾನೆ. ಜೀವರ ದೃಷ್ಟಿಗೆ ಅದೇ ನಿರ್ಗುಣ ಪರಮಾತ್ಮ, ಹಗಲು ರಾತ್ರಿ ಎಂಬ ಭೇದವಿಲ್ಲದ ಸೂರ್ಯ ನಮ್ಮ ದೃಷ್ಟಿಗೆ ಬೆಳಕಾಗಿ ಕಂಡು ಬರ್ತಾನೆ ಅಲ್ಲವ? ನಮ್ಮ ದೃಷ್ಟಿಗೆ ಹಗಲು ಮಾಡ್ತಾನೆ ಅಲ್ಲವ? ಅದೇ ನಿರ್ಗುಣ ಬ್ರಹ್ಮ ಜೀವರ ದೃಷ್ಟಿಗೆ ಸಗುಣವಾಗಿ ತೋರ್ತಾನೆ. ಏಕೆ? ಜೀವರ ದೃಷ್ಟಿಗೆ ಸದ್ಗುಣಗಳನ್ನು ಕೊಡ್ತಾನೆ, ಜೀವರನ್ನು ಅನುಗ್ರಹ ಮಾಡ್ತಾನೆ, ಉಪಕಾರ ಮಾಡ್ತಾನೆ, ಅವ್ರಿಗೇನೋ ಆಶೀರ್ವಾದ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ನಮ್ಮ ದೃಷ್ಟಿಗೆ ಸೂರ್ಯ ಬೆಳಕು ಕೊಡಲ್ಲವ? ಕೊಡ್ತಾನೆ. ಜೀವನ ದೃಷ್ಟಿಗೆ ಸೂರ್ಯ ಬೆಳಕು ಕೊಡ್ತಾನೆ. ಅದರಿಂದ ಸೂರ್ಯನನ್ನು ಸದ್ಗುಣ ಹೇಳ್ತೀವಿ. ಸೂರ್ಯನನ್ನು ಕೇಳು, ಎಲ್ಲರೂ ನಿನ್ನನ್ನು ತುಂಬ ಪ್ರಶಂಸೆ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ನಾರದ ಅಲ್ಲಿ ಹೋದನಂತೆ ಸೂರ್ಯನ ಹತ್ತಿರ, ಹೋಗಿ ಭೂಲೋಕದಲ್ಲಿ ನಿನಗೆ ತುಂಬ ಪ್ರಶಸ್ತಿ ಇದೆ, ಪ್ರಶಂಸೆ ಇದೆ, ಎಲ್ಲರೂ ನಿನ್ನನ್ನು ಪ್ರಶಂಸೆ ಮಾಡ್ತಾರೆ, ಅಮ್ಮೋ ಸೂರ್ಯ 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 ಮಾಡ್ತಾರೆ, ನೀವೇನೋ ಎಲ್ಲರಿಗೂ ತುಂಬ ಉಪಕಾರ ಮಾಡಿದ್ದೀಯ. ಸೂರ್ಯ ಹೇಳಿದ, ನಾನೇನೋ ಮಾಡಿದ್ದಿ ಎಂದು ಹೇಳಿದ್ದಿ, ಏನು ಮಾಡಿದ್ದಿ ಹೇಳು. ತುಂಬ ಉಪಕಾರ ಮಾಡಿದ್ದಿ. ಉಪಕಾರ ಅಂದರೆ ಏನು ಅಂದರೆ, ಉಪಕಾರನ ನೀವೆಲ್ಲರಿಗೂ ಬೆಳಕು ಕೊಟ್ಟಿದ್ದಿ ಅಂತೆ. ನಾನು ಕೊಟ್ಟಿದ್ದೀನಾ? ನಾನು ಹೊಡೆದಿದ್ದೀನಾ? ಹೊಡೆಯೋದಲ್ಲಪ್ಪ, ನೀನೇನೋ ಕೊಟ್ಟಿದ್ದೆ ಅಂತೆ. ಏನು ಕೊಟ್ಟೆ? ನೀವು ತುಂಬ ಎಲ್ಲರಿಗೂ ಬೆಳಕು ಕೊಟ್ಟೆ. ನಾನು ಬೆಳಕ? ನಾನೇನು ಕೊಟ್ಟಿಲ್ಲ, ನನ್ನ ಕೈಯಲ್ಲಿ ಏನಿಲ್ಲ. ನೀವು ಕೊಟ್ಟೆ ಎಂದು ಹೇಳ್ತಾ ಇದ್ದೀರಿ ಏನು ಅಂದರೆ, ನೀವಿರುವುದೇ ಬೆಳಕಪ್ಪ. ನಾನಿರುವುದ? ನಾನು ಯಾವಾಗಲೂ ಇದ್ದೀನಿ. ಅಬ್ಬಾ, ನಿನಗೆ ಅರ್ಥವಾಗಲ್ಲ ಸುಮ್ಮನೆ ಎಂದು ಹೇಳ್ತಾನೆ. ಸೂರ್ಯನಿಗೆ ಏನು ಹೇಳಬೇಕು? ಸೂರ್ಯನಿಗೆ ಅರ್ಥವಾಗ್ತದ? ನೀವು ಲೋಕಕ್ಕೆ ಉಪಕಾರ ಮಾಡಿದ್ದೀನಿ, ನಾನೇನು ಮಾಡಿದೆ? ಬೆಂಕಿಗೆ ನೀವು ಉಪಕಾರ ಮಾಡಿದ್ದಿ ಅಂದರೆ, ಯಾವಾಗ ಮಾಡಿದೆ, ಏನು ಮಾಡಿದೆ, ಯಾರಿಗೆ ಏನು ಕೊಟ್ಟೆ ಹೇಳು. ಅವರಿಗೆ ನೀವು ಬಿಸಿಲು ಕೊಟ್ಟೆ, ನಾನು ಬಿಸಿಲು ನೀನು ಕೊಟ್ಟಿನ? ನಾನು ಮೊದಲಿನಿಂದ ಹಾಗೆ ಇದ್ದೀನಿ. ನೀವು ಇಲ್ಲದಿರುವಾಗಲೂ ನಾನು ಬಿಸಿಲೇ ಇದ್ದೀನಿ. ನೀವು ಬಂದಾಗಲೂ ಬಿಸಿಲೇ, ನೀವು ಹೋದಾಗಲೂ ಬಿಸಿಲೇ, ನೀವು ಅಡುಗೆ ಮಾಡಿದಾಗಲೂ ಬಿಸಿಲೇ, ನೀವು ಅಡುಗೆ ಮನೆ ಬಿಟ್ಟು ಹೊರಗೆ ಹೋದಾಗಲೂ ನಾನು ಬಿಸಿಲೇ. ನಾನು ಇರುವುದೇ ಹಾಗೆ, ನಾನೇನು ಉಪಕಾರ ಮಾಡಿದ್ದೀನಿ? ಏನು ಹೇಳಬೇಕಪ್ಪ? ಸ್ವಯಂ ಪರಮಾತ್ಮ ತಾನು ಹಗಲು ರಾತ್ರಿಯನ್ನು ದಾಟಿರುವ ಪರಮಾತ್ಮ ನಮ್ಮ ದೃಷ್ಟಿಗೆ ಬೆಳಕು ಕೊಡುತ್ತಾ ಇದ್ದಂತೆ ಅನಿಸುತ್ತದೆ. ಅದರಿಂದ ಜೀವರ ದೃಷ್ಟಿಗೆ ಸಗುಣ, ತನ್ನ ದೃಷ್ಟಿಗೆ ಎಲ್ಲ ಗುಣರಹಿತ. ಎರಡೂ ಕರೆಕ್ಟೇ, ಎರಡನಲ್ಲಿ ತಪ್ಪಿಲ್ಲ. ಅವ್ರು ಹೇಳ್ತಾ, ನೀವು ನಿರ್ಗುಣ ಹೇಳಿದ್ದೀರಿ ಅಂದರೆ, ನಿರ್ಗುಣ ಅಂದರೆ ಅವ್ರೇನು ತಿಳ್ಕೊಳ್ತಾರೆ ಗೊತ್ತಾ? ಸೂರ್ಯ ನಮಗೆ ಬೆಳಕು ಕೊಡ್ತಾ ಇಲ್ಲ, ಸೂರ್ಯ ನಮಗೆ ಕತ್ತಲೆ ಕೊಡ್ತಾನೆ, ಬೆಳಕೆ ಇಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ. ಪರಮಾತ್ಮ ನಮಗೆ, ಪರಮಾತ್ಮಕ್ಕೆ ಗುಣವಿಲ್ಲ ಅಂದರೆ ಏನು ತಿಳ್ಕೊಳ್ತಾರೆ ಗೊತ್ತಾ? ಪರಮಾತ್ಮ ನಮಗೆ ಅನುಗ್ರಹ ಮಾಡಲ್ಲ, ನಮಗೆ ಆಶೀರ್ವಾದ ಮಾಡಲ್ಲ, ನಮ್ಮನ್ನು ಪ್ರೀತಿಸಲ್ಲ, ಸೂರ್ಯ ನಮಗೆ ಬೆಳಕು ಕೊಡಲ್ಲ. ಈಗ ಅರ್ಥ ಮಾಡ್ತಾರೆ. ಅರ್ಥ ಮಾಡಿ, ಏನಪ್ಪ ಸೂರ್ಯ ನಮಗೆ ಅನುಗ್ರಹ ಮಾಡಲ್ಲ ಅಂದರೆ ನಾಸ್ತಿಕಲ್ಲವ? ಭಗವಂತ ನಮ್ಮ ಜೀವನನ್ನು ಅನುಗ್ರಹ ಮಾಡಲ್ಲ ಅಂತೆ. ನಾವು ಮಾಡಿರುವ ಸಾಧನಾ ಪೂಜಾ ಜಪ ಭಗವಂತ ನಿರ್ಗುಣ ಅಲ್ಲವೇ? ನಿರ್ಗುಣನನ್ನು ಪೂಜೆ ಹೇಗೆ ಮಾಡುವುದು? ನಿರ್ಗುಣ ಅಂದರೆ ಏನು? ನಾವು ಪೂಜೆ ಸ್ವೀಕಾರ ಮಾಡಬೇಕು. ಪೂಜೆ ನೈವೇದ್ಯ ಕೊಟ್ಟರೆ ಚೆನ್ನಾಗಿದೆ ಎಂದು, ಬಾಳೆಹಣ್ಣು ಕೊಟ್ಟರೆ ತಿಂದು ಸಂತೋಷ ಪಟ್ಕೊಳ್ಳಬೇಕು. ಪರಮಾತ್ಮಕ್ಕೆ ಹಸುವಿಲ್ಲ, ಬಾಯಾರಿಕೆ ಇಲ್ಲ ಅಂದರೆ ನಮ್ಮ ನೈವೇದ್ಯ ಏನು ತಿಂತಾನಪ್ಪ? ನೈವೇದ್ಯ ತಿಂತಾನ? ನೀವು ನಿರ್ಗುಣ, ಅದ್ವೈತಿಗಳು ನಿರ್ಗುಣ ಬ್ರಹ್ಮ ಎಂದು ಹೇಳ್ತೀರಿ, ನೈವೇದ್ಯ ಹೇಗೆ ಮಾಡೋದು? ಅವ್ರಿಗೆ ನೈವೇದ್ಯ ಕೊಟ್ಟರೆ ನೀವು ಮೈಸೂರು ಪಾಕ್ ಕೊಟ್ಟರೆ ತಿಂತಾನ? ಅವ್ರ ಬಾಯಿಯಲ್ಲಿ ಹಾಕಿದ್ರೆ ತಿನ್ನಲ್ಲ, ಅವ್ರಿಗೇನು ಹಸಿವೆ ಇಲ್ಲ, ನಾಲಿಗೆನೇ ಇಲ್ಲ. ನಿರ್ಗುಣ ಬ್ರಹ್ಮಕ್ಕೆ ನೀವು ನೈವೇದ್ಯ ಹೇಗೆ ಮಾಡ್ತೀರಿ? ನಾವು ನೋಡು, ನಮ್ಮ ಪರಮಾತ್ಮಕ್ಕೆ ಎಷ್ಟು ಹಸಿವೋ, ನಾವು ಮತ್ತೆ ಮತ್ತೆ ಪುಲಿಹೋರ, ದದ್ದೋಜನ, ಚಕ್ಕರ ಪೊಂಗಲ ಎಲ್ಲ ಕೊಡ್ತೀವಿ. ಸಂತೋಷವಾಗಿ ತಿಂತಾನೆ, ನಮಗೆ ಆಶೀರ್ವಾದ ಮಾಡ್ತಾನೆ ಅಲ್ಲ. ಅದ್ವೈತಿಗಳಿಗೆ ಶಾಪ ಕೊಡ್ತಾನೆ, ನಮಗೆ ಮಾತ್ರ ಆಶೀರ್ವಾದ ಮಾಡ್ತಾನೆ. ಈಗ ತಿಳ್ಕೊಳ್ಳಿ, ಅಂದರೆ ಅರ್ಥವೇನು ಅಂದರೆ, ಪರಮಾತ್ಮ ಸಗುಣ ಅಂದರೆ ಅರ್ಥವೇನು? ನಿಮ್ಮ ಜೀವನ ದೃಷ್ಟಿಗೆ ಭಗವಂತ ಭಕ್ತರ ಸೇವಾ ಸ್ವೀಕಾರ ಮಾಡಬೇಕು, ದಯದಿಂದ ಅನುಗ್ರಹ ಮಾಡಬೇಕು, ಇದೇ ಅಲ್ಲವೇ ಸಗುಣ? ಈ ಗುಣಗಳು ಭಕ್ತರ ದೃಷ್ಟಿಗೆ ಮಾಡ್ತಾನೆ ಇದ್ದಾನೆ. ಸೂರ್ಯ ನಮ್ಮ ದೃಷ್ಟಿಗೆ ಬೆಳಕು ಕೊಡ್ತಾ ಇಲ್ಲ, ನಮಗೆ ಬೆಳಕು ಕೊಡ್ತಾನೆ. ಸೂರ್ಯ ಸ್ವಯಂ ನಿರ್ಗುಣವಾಗಿದ್ದರೂ ಅಂದರೆ ಹಗಲು ರಾತ್ರಿ ಇಲ್ಲದವನಾಗಿದ್ದರೂ ನಮಗೆ ಹಗಲು ಮಾಡ್ತಾ ಇದ್ದಾನೆ. ಹಗಲು ಮಾಡುವುದು ನಮ್ಮ ದೃಷ್ಟಿಗೆ ಕರೆಕ್ಟೇ, ತನ್ನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲದವನು ಕರೆಕ್ಟೇ, ಎರಡೂ ಕರೆಕ್ಟೇ, ನಿರ್ಗುಣ ಕರೆಕ್ಟೇ, ಸಗುಣ ಕರೆಕ್ಟ್. ಇದರಲ್ಲಿ ಏನು ತಪ್ಪಿದೆಯಪ್ಪ? ನಮ್ಮ ಪದ್ಧತಿ ಅದ್ವೈತಿಗಳದ್ದೇ ಚೆನ್ನಾಗಿಲ್ಲವ? ಎರಡೂ ಇದೆ, ಏನು ತೊಂದರೆ ಇಲ್ಲ. ಅವರ ದೃಷ್ಟಿ ಭೇದ ಅರ್ಥ ಮಾಡ್ಕೊಳ್ತೇನೆ. ಒಂದೇ ದೃಷ್ಟಿ ಇಟ್ಕೊಂಡು ಮಾತಾಡುವುದೇ ಎಲ್ಲ ಮತಗಳಲ್ಲಿ ತಪ್ಪು. ಈ ಇಸ್ಲಾಂ ಮತ, ಕ್ರೈಸ್ತ ಮತ, ನಮ್ಮಲ್ಲಿರುವಂಥ ದ್ವೈತಿಗಳಿಗೆ ಎಲ್ಲರಿಗಿದೆ ಏನಂದರೆ, ಒಂದೇ ದೃಷ್ಟಿ ಇಟ್ಕೊಂಡು ಮಾತಾಡ್ತಾರೆ. ನಾವು ಹೇಳುವುದು, ಎರಡು ದೃಷ್ಟಿ ಇಟ್ಕೋ. ಸೂರ್ಯನ ದೃಷ್ಟಿ, ಜೀವರ ದೃಷ್ಟಿ, ಪ್ರಪಂಚ ದೃಷ್ಟಿ.
ಪ್ರಪಂಚ ದೃಷ್ಟಿಗೆ ಸೂರ್ಯನ ದೃಷ್ಟಿಗೆ ಪ್ರಪಂಚ ದೃಷ್ಟಿಗೆ ಸೂರ್ಯ ಏನು ಮಾಡ್ತಾನೆ, ಹಗಲು ರಾತ್ರಿ ಹಗಲು ರಾತ್ರಿ ಮಾಡ್ತಾನೆ, ತನ್ನ ದೃಷ್ಟಿಗೆ ತಾನು ತಾನಾಗಿರುತ್ತಾನೆ, ಯಾವುದು ಮಾಡಲ್ಲ. ಹಾಗೆಯೇ ಪರಮಾತ್ಮ ನಿರ್ಗುಣ ಎಂಬುದು ಹೌದು, ಸಗುಣ ಎಂಬುದು ಹೌದು, ಎರಡೂ ಹೊಂದುತ್ತವೆ, ಎರಡಕ್ಕೆ ವಿರೋಧವಿಲ್ಲ. ನೀವು ಜೀವನ ದೃಷ್ಟಿಯನ್ನು ನೋಡಿದರೆ ಸಗುಣ ಇದ್ದೇ, ನೈವೇದ್ಯ ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ಕರ್ಮಫಲ ಕೊಡ್ತಾನೆ, ನೀವು ಏನು ಪುಣ್ಯ ಮಾಡಿದರೆ ಪುಣ್ಯಕ್ಕೆ ಫಲ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆದರೂ ಸ್ವಯಂ ನಿರ್ಗುಣವಾಗಿರುತ್ತೆ. ಇದು ಅವ್ರಿಗೆ ಅರ್ಥವಾಗ್ತಾನೇ ಇಲ್ಲ. ಏಕೆ ಅರ್ಥವಾಗಲ್ಲವೋ ನನಗೇನು ಅರ್ಥ? ನಾನು ಚಿಕ್ಕಂದಿನದಿಂದ ನಾವೇನು ಗುರುಗಳು ಕೇಳಿದ್ರೆ ನಮಗೆ ಇದರಲ್ಲಿ ಏನು ತೊಂದರೆ ಏನಿಲ್ಲವೇ, ಏಕೆ ಇಷ್ಟು ದ್ವೈತಿಗಳು ಆಗ್ರಹ ಮಾಡಿ ಅಯ್ಯೋ ನಿರ್ಗುಣ ಅಲ್ಲ ನಿರ್ಗುಣ ಅಲ್ಲ, ನೀವು ಭಗವಂತ ನಿರ್ಗುಣ ಹೇಳಿದರೆ ನೀವು ನಾಸ್ತಿಕರು ನಾಸ್ತಿಕರನ್ನು ದ್ವೈತಾಯಿ, ಏನಿಷ್ಟು ಆಗ್ರಹ, ಇಷ್ಟು ಕಠಿಣವ? ಅರ್ಥವಾಗದಂಥ ನಿರ್ಗುಣ ಅಂದರೆ ಅಷ್ಟು ಕಠಿಣವಾಗ್ತಾ ಇದೆ. ಕೆಲವರು ಹೇಳ್ತಾರೆ ಅದ್ವೈತ ಎಲ್ಲರಿಗೂ ಅರ್ಥವಾಗಲ್ಲ, ಅಮ್ಮ ಅದ್ವೈತ ಕಷ್ಟ ಇರಲಿ, ಏನಿದಪ್ಪ ಕಷ್ಟ, ಅದ್ವೈತ ಅಷ್ಟು ಕಷ್ಟವಿದೆ, ಏನಿದೆ ಇದರಲ್ಲಿ ಕಷ್ಟ? ಸೂರ್ಯನಿಗೆ ತನ್ನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ, ನಮ್ಮ ದೃಷ್ಟಿಗೆ ಎರಡೂ ಇದೆ, ಏನಿದರಲ್ಲಿ ಕಷ್ಟ? ಅಮ್ಮ ನಿರ್ಗುಣ ಕಷ್ಟ ಎಂದು ಹೇಳ್ತಾರೆ. ಇವರು ಹೇಳ್ತಾರೆ ನಿರ್ಗುಣ ಅಂದರೆ ನಾಸ್ತಿಕವೇ ಏನಿಲ್ಲವೇ ಇಲ್ಲ, ಎಲ್ಲ ಸಗುಣನೇ ಇರಬೇಕು. ಮಕ್ಕಳ ಬುದ್ಧಿ ಅಲ್ಲವೇ, ಮಕ್ಕಳ ಬುದ್ಧಿ ಕರ್ತವ್ಯ ಆಗಲ್ಲ ಅದ್ವೈತ, ಹೀಗೆ ಇರುತ್ತದೆ ಬುದ್ಧಿ. ಅದಕ್ಕಾಗಿ ಅದ್ವೈತಿಗಳಲ್ಲಿ ಎಷ್ಟು ಪೂರ್ಣತೆ ಇದೆಯೋ, ಎಷ್ಟು ನಿರ್ಭಯ ಇದೆಯೋ, ಎಷ್ಟು ವ್ಯಾಪಕ ದೃಷ್ಟಿ ಇದೆಯೋ ಯಾವ ದ್ವೈತಿಗಳಿಗಿರಲ್ಲ. ಅದ್ವೈತಿಗಳಲ್ಲಿ ಎಲ್ಲವೂ ಬ್ರಹ್ಮ ಎಂದು ನೋಡಬಹುದು, ಎಲ್ಲ ನಾಮರೂಪಗಳ ಪರಮಾತ್ಮ, ನಿರ್ಗುಣ ಸರಿಯಾಗಿದೆ, ಸಗುಣ ಎಲ್ಲವೂ ನಮಗೆ ನಿಶ್ಚಿಂತವಾಗಿರುತ್ತದೆ, ಯಾವುದು ಭಯ ಇಲ್ಲ. ಆ ವ್ಯಾಪಕ ದೃಷ್ಟಿ, ಆ ಪರಿಪೂರ್ಣ ದೃಷ್ಟಿ ಯಾರಿಗೂ ಬರಲ್ಲ, ಅದ್ವೈತಿಗಳಿಗಿರುವಷ್ಟು ಯಾರಿಗೂ ಬರಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ತಾಯಿ ತಂದೆ ಮಕ್ಕಳಲ್ಲಿ ಇಬ್ಬರು ಜಗಳ ಮಾಡಿದ್ದರೆ ಅವ್ರಿಗೆ ಹೇಳ್ತಾರೆ ಅವ್ರ ಹತ್ರ ಹೋಗಬೇಡ, ಇವನಿಗೆ ಹೇಳಿದ್ದೇ ಹೊರತು ಅವರ ಮೇಲೆ ತಾಯಿ ತಂದೆಗೂ ದ್ವೇಷ ಇಲ್ಲ. ಹಾಗೆ ಭಗವಂತನಿಗೆ ಅಸುರ ಮೇಲೆ ದ್ವೇಷ ಇಲ್ಲ, ದೇವರ ಮೇಲೆ ಪ್ರೀತಿಯೇನಿಲ್ಲ, ದೇವರು ಅಸುರರು ಎಲ್ಲರೂ ಸಮಾನ. ಮತ್ತೇಕೆ ಅಸುರರು ಇನ್ನೂ ಜೀವ ಬೆಳೆಯುತ್ತಾ ಬೆಳೆಯುತ್ತಾ ಇರುವಾಗ ಒಂದು ಕೆಳಮಟ್ಟದಲ್ಲಿದ್ದಾನೆ, ಇನ್ನೂ ಅನೇಕ ಜನ್ಮಗಳು ಪಡ್ಕೊಂಡ ನಂತರ ಅಸುರರು ಮನುಷ್ಯರಾಗ್ತಾರೆ, ಮನುಷ್ಯರು ದೇವರಾಗ್ತಾರೆ. ಇನ್ನೂ ಪುಣ್ಯ ಮಾಡಿಕೊಂಡು ಸಜ್ಜನರಾಗಿ ತಮ್ಮ ದುಃಖ ಪಾಪ ಅನುಭವಿಸಿ ಅನುಭವಿಸಿ ಅವರು ಒಂದು ದಿವಸ ನರಕ ಅನುಭವಿಸಿ ಕೆಟ್ಟ ಜನ್ಮಗಳು ಅನುಭವಿಸಿ ಮತ್ತೆ ಪಾಪ ಏನಾದರೂ ಕಳೆದುಕೊಂಡ ಪಾಪವನ್ನು ಕಳೆದುಕೊಂಡು ಮತ್ತೆ ಶುದ್ಧರಾಗುತ್ತಾರೆ, ಒಂದು ದಿವಸ ಅವರು ಆಗುತ್ತಾರೆ. ಅದರಿಂದ ಅವರು ಆ ಏಣಿ ಮೇಲೆ ಹೇಳುತ್ತಾ ಹೇಳುತ್ತಾ ಮೇಲೆ ಮಟ್ಟದಲ್ಲಿ ದೇವರಿದ್ದಾರೆ, ಸ್ವಲ್ಪ ಕೆಳಮಟ್ಟದಲ್ಲಿ ಮನುಷ್ಯರಿದ್ದಾರೆ, ಇನ್ನೂ ಕೆಳಮಟ್ಟದಲ್ಲಿ ಅಸುರ ಇದ್ದಾರೆ ಅಷ್ಟೇ. ಭಗವಂತ ಎಲ್ಲರಿಗೂ ಏಣಿಯಲ್ಲಿದ್ದು ಸಹಾಯ ಮಾಡ್ತಾನೆ ಅಲ್ಲವೇ. ನೀವು ಶಾಲೆಯಲ್ಲಿ ಮೊದಲನೇ ಕ್ಲಾಸ್ ಅವನಿಗೆ ಟೀಚರ್ ಹೇಳ್ತಾರೆ, ಐದನೇ ಕ್ಲಾಸ್ಗೆ ಟೀಚರ್ ಹೇಳ್ತಾರೆ, ಹತ್ತನೇ ಕ್ಲಾಸ್ಗೆ ಟೀಚರ್ ಹೇಳ್ತಾರೆ. ಹತ್ತನೇ ಕ್ಲಾಸ್ಗೆ ಟೀಚರ್ ಹೇಳುವವರು ಏನು ಹೇಳಬೇಕು, ಆ ಮೊದಲನೇ ಕ್ಲಾಸ್ ಹಸುರ, ಅವ್ರಿಗೆ ನಾನು ಹೇಳಲ್ಲ ಹೋಗು ಅಂತ ಹೇಳಿಬಿಡ್ತಾರೆ. ಅವ್ರ ಮಟ್ಟಕ್ಕೆ ಅವ್ರಿಗೆ ಹೇಳ್ಕೊಡ್ತಾರೆ ಟೀಚರು, ಎಲ್ಲರೂ ತಮ್ಮವರೇ. ಇವ್ರಿಗೆ ಅನಿಸುತ್ತದೆ ಅವನಷ್ಟು ಕೆಟ್ಟ, ಅವ್ರಿಗೇನು ಬರಲ್ಲ, ಅವ್ರು ಫೇಲ್ ಆಗಿದ್ದ ಆದರೆ ಅವ್ರಿಗೆ ಪಾಠ ಹೇಳುವುದಾ, ನಾನು ಪಾಸ್ ಆಗಿದ್ದೀನಿ ನನಗೆ ಹೇಳಬೇಕು, ಅವ್ರು ಫೇಲ್ ಆಗಿದ್ದ ಅವ್ರಿಗೆ ಹೇಳಬಾರ್ದು ಅನಿಸುತ್ತದೆ ಮಕ್ಕಳಿಗೆಲ್ಲ. ಅವ್ರು ತಪ್ಪು ಮಾಡಿದ, ಈ ಕಾಲದ ಹುಡುಗರಿಗೆ ಇಂಗ್ಲೀಷ್ ಮೀಡಿಯಮೇ ಮಾತಾಡ್ತಾರೆ, ಗುಡ್ ಬಾಯ್ ಬ್ಯಾಡ್ ಬಾಯ್. ನಮಗೆ ಈ ಗುಡ್ ಬಾಯ್ ಬ್ಯಾಡ್ ಬಾಯ್ ನಮಗೆಲ್ಲವೇ ಇಲ್ಲ, ಇರಲಿಲ್ಲ ನಮಗೆ. ನಮ್ಮ ಕಾಲದಲ್ಲಿ ನಾವು ಇಂಗ್ಲೀಷ್ ಮಾತಾಡಿದ್ರೆ ಎಲ್ಲರೂ ಹೇಳ್ತಾರೆ ಇಸ್ ಗುಡ್ ಬಾಯ್ ಅವ್ರ ಬ್ಯಾಡ್ ಬಾಯ್, ನಾನೇ ಗುಡ್ ಬಾಯ್ ಅವರಲ್ಲ. ಇವನು ತನ್ನನ್ನು ತಾನು ಗುಡ್ ಬಾಯ್ ಹೇಳ್ಕೊಂಡಾಗ ಅವ್ರ ಜೊತೆಗೆ ಮಾತಾಡಬಾರದು ಅಂದ್ಕೊಳ್ತಾನೆ, ತಾಯಿ ಅವ್ರ ಜೊತೆಗೆ ಮಾತಾಡ್ತಾನೆ, ಟೀಚರ್ ಅವ್ರ ಹತ್ತಿರನೇ ಮಾತಾಡ್ತಾನೆ. ಇವನಿಗೆ ಬೇಜಾರಾಗ್ತದೆ, ನಾನು ಗುಡ್ ಬಾಯ್ ಆದರೆ ಅವ್ರ ಜೊತೆ ಹೇಗೆ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಅರ್ಥವೇ ಆಗಲ್ಲ, ದ್ವೈತಿಗಳು ಹೀಗೆ ಇರ್ತಾರೆ, ಅವ್ರಿಗೆ ಅರ್ಥವೇ ಆಗಲ್ಲ. ಇದೇನಪ್ಪ ಅಂದರೆ ನಿಮ್ಮ ದೃಷ್ಟಿಯ ನೀವು ಇಟ್ಕೊಂಡಿದ್ದೀವಿ, ಈಶ್ವರ ದೃಷ್ಟಿ ನೋಡೋ, ನಿಮ್ಮ ದೃಷ್ಟಿ ಬಿಟ್ಟು ಈಶ್ವರ ದೃಷ್ಟಿಗೆ ಬಾ. ಹಾ, ಇದೇ ಅದ್ವೈತ. ಅದ್ವೈತದಲ್ಲಿ ಜೀವಭಾವ ಬಿಟ್ಟು ಪರಮಾತ್ಮನನ್ನು ಏಕವಾಗುವುದಂದರೆ ಹಗಲು ರಾತ್ರಿ ಮನುಷ್ಯನ ದೃಷ್ಟಿಗಿದೆ, ಮನುಷ್ಯ ದೃಷ್ಟಿ ಬಿಟ್ಟು ಸೂರ್ಯನ ದೃಷ್ಟಿಗೆ ಬಾ. ಜೀವನಕ್ಕೆ ನಾನು ನನ್ನದು ದೇಹ ಇಂದ್ರಿಯ ಮನಸ್ಸುಗಳು ಬಿಟ್ಟು ಸಾಕ್ಷಿ ದೃಷ್ಟಿಗೆ ಬಾ. ದೇಹ ಇಂದ್ರಿಯ ಮನಸ್ಸುಗಳು ಬಿಟ್ಟು ಪರಮಾತ್ಮನ ದೃಷ್ಟಿಗೆ ಬಾ. ಪರಮಾತ್ಮ ದೃಷ್ಟಿ ನಿನ್ನ ದೃಷ್ಟಿ, ನಿನ್ನ ದೃಷ್ಟಿ ಪರಮಾತ್ಮ ದೃಷ್ಟಿ, ನೀವು ಪರಮಾತ್ಮ ಒಂದಾಗಿ ಬಿಡ್ತೀವಿ, ಜೀವಭಾವವಿಲ್ಲ ಸಂಸಾರವಿಲ್ಲ. ಅದು ಅದ್ವೈತಿಗಳು. ಇವರು ಹೇಳ್ತಾರೆ ಅಲ್ಲ, ಸೂರ್ಯನಲ್ಲೇ ಇಟ್ಕೊಳ್ತೀವಿ ನಾವು, ಇಲ್ಲಿಂದಲೇ ನಿತ್ಯ ಅರ್ಘ್ಯ ಪ್ರದಾನ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಮಾಡ್ಕೋ ಅಪ್ಪ ಒಳ್ಳೆಯದೇ, ಅದು ಒಂದು ಹಂತ, ಅರ್ಘ್ಯ ಮಾಡು ಪೂಜೆ ಮಾಡು ಒಂದು ಹಂತ. ಇನ್ನೊಂದು ಹಂತ, ಸನ್ಯಾಸಿಯಾಗಿ ಇನ್ನೂ ಮೇಲೆ ಮಟ್ಟಕ್ಕೆ ಬಂದಾಗ ನಾನು ನನ್ನದು ನನ್ನ ನೆಂಟರು ಬಂಧುಗಳು ಎಲ್ಲ ವೈರಾಗ್ಯ ಬಂದಾಗ ಈ ಪ್ರಾರ್ಥನೆ ಮಾಡುವ ಪೂಜೆ ಮಾಡುವ ಸಂಧ್ಯಾ ಮಾಡುವ ಜೀವಭಾವವೇ ಬಿಡು, ಪೂರ್ತಿ ಸೂರ್ಯನ ಮಟ್ಟಕ್ಕೆ ಹೋಗು, ನೀನೇ ಸೂರ್ಯನಾಗಿಬಿಡು. ನೀನು ಜೀವ ಅಲ್ಲ, ಸೂರ್ಯನು ಬಿಡಿಯಾಗಿಯೇ ಇಲ್ಲ, ಎಲ್ಲ ಒಂದಾಗ್ತದೆ. ಅವ್ರು ಹೇಳ್ತಾರೆ ಅಲ್ಲ, ಅದೆಲ್ಲ ಅನ್ಯಾಯ, ಅದೆಲ್ಲ ನಾಸ್ತಿಕ. ಸೂರ್ಯನಲ್ಲೇ ಇರಬೇಕು, ನಾನು ಇಲ್ಲೇ ಇರಬೇಕು, ನಾನು ನೀರು ಕೊಡ್ತಾ ಇರಬೇಕು, ಅವ್ರ ಆಶೀರ್ವಾದ ಮಾಡ್ತಾ ಇರಬೇಕು. ಇದೇ ಚೆನ್ನಾಗಿದೆ.
ಅಲ್ಲವೇ. ಮಕ್ಕಳಿಗೆ ಏನಿದೆ, ನಾವೇನು ಬಾಳೆಹಣ್ಣು ಕೊಡ್ತೀವಿ, ಅವರಿನ್ನೇನು ಪ್ರಸಾದ ಕೊಡಬೇಕು, ನಮಗಿದೇ ಸಾಕು, ಹೆಚ್ಚು ಬೇಡವೇ ಬೇಡ. ಅದು ಒಳ್ಳೆಯದೇ, ಬಟ್ ಅದು ತುಂಬ ಕೆಳಮಟ್ಟದ ಹಂತ. ಒಳ್ಳೆಯದು, ಅದು ಒಳ್ಳೆಯದು, ಅವರವರ ಹಂತ. ಭಗವಂತ ಯಾರ ಹಂತ ನನ್ನ ಕಡೆಗಣಿಸಲ್ಲ. ಯಾವ ಶಾಲೆಯಲ್ಲಿರಲಿ, ಯಾವ ಕ್ಲಾಸಿನಲ್ಲಿರಲಿ, ಎಲ್ಲರನ್ನು ಫೇಲ್ ಆಗಿರುವವನಿಗೆ ಪಾಠ ಹೇಳ್ತಾನೆ. ಏಕೆ, ಈಗ ಹೇಳಿದರೆ ಮುಂದಿನ ಸಲ ಪಾಸ್ ಆಗ್ತಾನೆ, ಏನಿದೆ ಆಗಲಿ, ಫೇಲ್ ಆಗಿದ್ದರೂ ಪರವಾಗಿಲ್ಲ, ಮತ್ತೆ ಹೇಳ್ತಾನೆ ಪಾಠ, ಮತ್ತೆ ಹೇಳ್ತಾನೆ. ಇವರಿಗನ್ಸುತ್ತದೆ ಫೇಲ್ ಆಗಿರುವವರಿಗೆ ಪಾಠ ಹೇಳೋದೇಕೆ, ನಾನು ಪಾಸ್ ಆಗಿದ್ದೆ ನನಗೆ ಹೇಳಬೇಕು. ಅವರ ಟೀಚರಪ್ಪ ಎಲ್ಲರಿಗೆ ಹೇಳಬೇಕು, ಫೇಲ್ ಆಗಿರುವವರಿಗೆ ಹೇಳಬೇಕು, ಪಾಸ್ ಆಗಿರುವವನಿಗೆ ಹೇಳಬೇಕು. ಪಾಸ್ ಆಗಿರುವವನಿಗೆ ಹೆಚ್ಚು ಮಾರ್ಕ್ ಹೆಚ್ಚು ಅಂಕಗಳು ಬರುವುದಕ್ಕೆ ಹೇಳಬೇಕು, ಫೇಲ್ ಆಗಿರುವವನಿಗೆ ಪಾಸ್ ಆಗುವುದಕ್ಕೆ ಹೇಳಬೇಕು. ಇಬ್ಬರಿಗೆ ಹೇಳ್ತಾನೆ, ಅವ್ರಿಗೇನು ವ್ಯತ್ಯಾಸವಿಲ್ಲ. ಅವರು ಫೇಲ್ ಆಗಿದ್ದರೆ ಇವರಿಗೇನಾದರೂ ನಷ್ಟನಾ, ಇವರು ಪಾಸ್ ಆಗಿದ್ದರೆ ಇವರಿಗೆ ಏನಾದರೂ ಲಾಭನಾ, ಅವರು ಪಾಸ್ ಆಗಿದ್ದರೆ ಅವರಿಗೆ, ಇವರು ಫೇಲ್ ಆಗಿದ್ದರೆ ಇವರಿಗೆ, ಇವರಿಗೆ ಏನಿಲ್ಲ. ಟೀಚರ್ ಎಲ್ಲರಿಗೂ ಪಾಠ ಹೇಳುವುದು ಹೋಗುವುದಷ್ಟೇ. ಹಾಗೆ ಭಗವಂತ ಎಲ್ಲರಿಗೆ ಸಮಾನವಾಗಿ ಆಶೀರ್ವಾದ ಮಾಡ್ತಾನೆ, ಎಲ್ಲರಿಗೂ ಕೊಡ್ತಾನೆ. ವೈಷ್ಣವರನ್ನೇ ಇಟ್ಕೊಂಡು ಅದ್ವೈತಿಗಳನ್ನೆಲ್ಲ ಚಿಚಿ, ಅಂದರೆ ಅದ್ವೈತಿಗಳ ಮುಖ ನೋಡಲ್ಲ ನಾನು, ಅದ್ವೈತ ಮುಖ ನೋಡಿದರೆ ಏನು ಮಾಡ್ತಾನೆ, ಮುಸ್ಲಿಂ ಹಾಗೆ ಬುರ್ಕ ಹಾಕ್ಕೊಳ್ತಾನೆ ಬ್ರಹ್ಮ ಪರಮಾತ್ಮ ಏನು. ಅದ್ವೈತಿಗಳನ್ನು ನೋಡಿದರೆ ಅಯ್ಯಯ್ಯೋ ಅದ್ವೈತಿಗಳ ಮುಖ ಕಂಡು ಬಂತು, ಇವತ್ತು ಏನು ಅಪಶಕುನವಾಯಿತೋ ಏನೋ, ಏನು ಪರಮಾತ್ಮ ತಿಳ್ಕೊಳ್ತಾನೆ ಏನು. ಇದೆಲ್ಲ ದ್ವೈತಿಗಳ ಕಲ್ಪನೆ. ದ್ವೈತಿಗಳು ನೋಡಿದರೆ ಏನೋ ಅಪಶಕುನ ಆಗ್ತದಂತೆ, ದ್ವೈತಿಗಳನ್ನೇ ನೋಡಬೇಕು. ಏಕೆ, ಇವರೇ ನಮಗೆ ಚಕ್ರ ಪೊಂಗಲಿ ದದ್ದೋಜನ ಕೊಡ್ತಾರೆ ಅಲ್ಲ, ಇವರೇ ನಮಗೆ ಹುಲಿಹೋದರ ಹುಲಿಹೋದರ ಎಲ್ಲ ಕೊಡ್ತಾರೆ. ಭಗವಂತನಿಗೆ ಹುಲಿಹೋದರ ಚಕ್ರ ಪೊಂಗಲಿ ಬೇಕಾ? ಇವನು ಬುದ್ಧಿ ಪರಮಾತ್ಮ ಮೇಲೆ ಹಾಕ್ತಾರೆ ಅಷ್ಟೇ. ಜೀವ ತನ್ನ ಬುದ್ಧಿಯನ್ನು ಪರಮಾತ್ಮ ಮೇಲೆ ಹಾಕಿ ನೋಡ್ತಾ ಇದ್ದಾನೆ. ನಿನ್ನ ಜೀವ ಬುದ್ಧಿ ಬಿಟ್ಟು ಪರಮಾತ್ಮ ದೃಷ್ಟಿಯ ನೋಡು, ಅದೇ ಅದ್ವೈತ. ಲೌಕಿಕರಿಗೆ ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು, ಏನೋ ಏನೋ ಹೇಳಿಬಿಡ್ತಾರೆ, ಅರ್ಥವಾಗಲ್ಲ. ನಾನು ಸಿಂಪಲ್ ಹೇಳ್ತಾ ಇದ್ದೀನಿ ಅತಿ ಸರಳವಾದ ಮಾತುಗಳಲ್ಲಿ. ಇನ್ನೂ ಪ್ರಪಂಚ ದೃಷ್ಟಿಯ ಜೀವ ದೃಷ್ಟಿಯ ಈಶ್ವರನನ್ನು ನೋಡಿದ್ದರೆ, ಈಶ್ವರ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ಜೀವರನ್ನು ಅನುಗ್ರಹ ಮಾಡ್ತಾನೆ, ಪುಣ್ಯಾತ್ಮರಿಗೆ ಪುಣ್ಯಫಲ ಕೊಡ್ತಾನೆ, ಪಾಪಾತ್ಮರಿಗೆ ಪಾಪಫಲ ಕೊಡ್ತಾನೆ, ಸಜ್ಜನರಿಗೆ ಭಕ್ತರನ್ನು ಅನುಗ್ರಹ ಮಾಡ್ತಾನೆ, ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ, ನಮ್ಮ ಜೊತೆಗೆ ಇಟ್ಕೊಂಡು ತನ್ನ ಜೊತೆಗೆ ಇಟ್ಕೊಂಡು ಸೇವೆ ಮಾಡಿಸ್ಕೊಳ್ತಾನೆ, ಅವ್ರಿಗೆ ಆಶೀರ್ವಾದ ಮಾಡ್ತಾನೆ. ಇದೆಲ್ಲ ಯಾರಿಗೆ? ಜೀವನ ದೃಷ್ಟಿಗೆ, ಪರಮಾತ್ಮ ದೃಷ್ಟಿಗೆ. ನಿಮ್ಮ ಜೀವನ ದೃಷ್ಟಿ ಬಿಟ್ಟು ಪರಮಾತ್ಮ ದೃಷ್ಟಿಗೆ ಬಾ. ಪರಮಾತ್ಮ ದೃಷ್ಟಿಯನ್ನು ತಿಳುಕು ಅಂದರೆ ಜೀವ ಬುದ್ಧಿಯನ್ನೇ ಬಿಡು, ಅದೇ ಅದ್ವೈತ. ಏನಿಲ್ಲ, ಎಷ್ಟೆಷ್ಟು ಪರಮಾತ್ಮ ದೃಷ್ಟಿ ಬರುತ್ತದೋ ಅಷ್ಟು ದೇಹ, ಇಂದ್ರಿಯ, ಮನಸ್ಸು, ನಾನು, ನನ್ನದು ಕರಗಿ ಹೋಗ್ತದೆ. ಅಷ್ಟು ಬಿಟ್ಟು ಬಿಡ್ತೀವಿ, ಮತ್ತು ನಾನು ಯಾವುದೋ ನಾನು ಅಲ್ಲದ ಯಾವುದೋ ವ್ಯತ್ಯಾಸವಿಲ್ಲ, ಎಲ್ಲ ಒಂದೇ ಆಗಿಬಿಡ್ತದೆ. ಅಷ್ಟೇ ಅದ್ವೈತ ಅಂದರೆ. ಅದ್ವೈತ ಅಂದರೆ ದೊಡ್ಡ ದೊಡ್ಡ ಮಾತುಗಳು, ದೊಡ್ಡ ಸಂಸ್ಕೃತ ಮಾತುಗಳು ಎಲ್ಲ ಮಾಡಬೇಡಿ. ಸಿಂಪಲ್ ಮಾತುಗಳಲ್ಲಿ ತಿಳ್ಕೊ, ಎಲ್ಲರಿಗೂ ಅರ್ಥವಾಗ್ತದೆ, ಅತಿ ಸಾಮಾನ್ಯರಿಗೂ ಅರ್ಥವಾಗ್ತದೆ. ಈಗ ಹೇಳಿದ್ದರೆ ಅದ್ವೈತಿಗಳಲ್ಲಿ ದ್ವೈತ ಅಡಕವಾಗಿದೆ. ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ, ನಮ್ಮ ದೃಷ್ಟಿಗೆ ಹಗಲು ರಾತ್ರಿ ಇದ್ದರೆ ಸೂರ್ಯ ಅರ್ಥ ಮಾಡ್ಕೊಳ್ತಾನೆ, ಆಯಿತು ನಿನ್ನ ದೃಷ್ಟಿಗೆ ಹಗಲಾಯಿತಾ, ಆಯಿತು. ಚಿಕ್ಕ ಮಗು ಏನು ಹೇಳ್ತಾನಲ್ಲ, ಅಮ್ಮ ಸೂರ್ಯ ಬಂದರೆ ಓ ನೀವು ಬಂದಿದ್ದೀರಿ, ನನಗೆ ಹಗಲಾಯಿತು, ನನಗೆ ಹಗಲು ತಂದು ಕೊಟ್ಟಿದ್ದೀರಿ ಅಂದರೆ ಆಯಿತು, ನಾನು ಹಗಲು ತಂದಿದ್ದೀನ ನಿನಗೆ, ಒಳ್ಳೆಯದು ಒಳ್ಳೆಯದು. ಹಗಲಾದರೆ ನೀವು ಕೆಲಸ ಮಾಡ್ಕೋ, ಸಂಧ್ಯಾವಂದನ ಮಾಡ್ಕೋ, ಕೆಲಸ ಮಾಡ್ಕೋ, ರಾತ್ರಿ ಆಗ ಮಲ್ಕೋ, ಈಗಲೇ ಮಲ್ಕೊಳ್ಳಬೇಡ, ರಾತ್ರಿ ಕೆಲಸ ಮಾಡೋಕ್ಕಾಗಲ್ಲ. ಸೂರ್ಯನ ಹೇಳ್ತಾನೆ ಆಯಿತು ಹಗಲಾಯ್ತಲ್ಲ, ನಾನು ಬಂದಿದ್ದೀನಲ್ಲ ನಿನಗೆ, ಆಯಿತು ಮಾಡ್ಕೋ. ಅವ್ರಿಗೆ ಅನಿಸುತ್ತೆ ನೋಡು, ಸೂರ್ಯ ಒಪ್ಕೊಂಡ, ನೋಡು ಸೂರ್ಯ ಬಂದ, ಆಗಲೇ ಹಗಲಾಯಿತು ಎಂದು ಸೂರ್ಯನ ಒಪ್ಕೊಂಡ, ನಿನಗೋಸ್ಕರ ಒಪ್ಕೊಂಡ, ಸೂರ್ಯನಿಗೇನು ವ್ಯತ್ಯಾಸವೇ ಇಲ್ಲ. ನೋಡಿ, ಸೂರ್ಯನು ಮಕ್ಕಳಿಗೋಸ್ಕರ, ಪ್ರಪಂಚಕ್ಕೋಸ್ಕರ, ಜೀವ ದೃಷ್ಟಿಗೆ ನಾನು ಸೃಷ್ಟಿಕರ್ತ ಲಯಕರ್ತ ಏನೋ ಮಾಡ್ತಾ ಇದ್ದಾನೆ, ಜೀವರಿಗೆ ಅನುಗ್ರಹ ಮಾಡ್ತಾನೆ, ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೊಂದಿದೆ, ನಿನ್ನ ದೃಷ್ಟಿ ಬಿಟ್ಟು ಸೂರ್ಯನ ದೃಷ್ಟಿ ಇದೆ ಗೊತ್ತಾ? ಅದು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಅರ್ಥವೇ ಆಗಲ್ಲ. ಹೇಳಿದ್ರೂ ಅರ್ಥವಾಗಲ್ಲ, ಅರ್ಥವಾಗಬಹುದು ಸಿ, ಅರ್ಥವಾಗಲ್ಲ ಎಂದು ಆಗ್ರಹ ಇಟ್ಕೊಳ್ತಾರೆ. ಅಮ್ಮೋ ನಮ್ಮ ಸಂಪ್ರದಾಯ, ನಮ್ಮ ಗುರುಗಳು ದ್ವೈತವೇ ಹೇಳಿದ್ದರು, ನಾವು ನೋಡಲೇಬಾರದು, ಅದ್ವೈತಿಗಳ ಪುಸ್ತಕ ಓದಬಾರದು, ಶಂಕರರನ್ನು ಕೆಟ್ಟ ಎಂದು ಹೇಳಬೇಕು, ಶಂಕರಾಚಾರ್ಯನ್ನು ಬೈಯಬೇಕು, ಅವರ ಹೆಸರು ತಗೊಂಡ್ರೆ ಪಾಪ ನಮಗೆ. ಹೀಗಿಟ್ಕೊಂಡ್ರೆ ಏನು ಸಾಧನ ಆಗುತ್ತದಪ್ಪ? ನಾವೇನು ಭಕ್ತಿ ಬೇಡ ಎಂದು ಹೇಳಿದ್ದೀವ? ಭಕ್ತಿ ಮಾಡ್ಕೊ ಸಿ. ಎಷ್ಟರ ಮಟ್ಟಿಗೆ ನಿಮಗೆ ಭಗವಂತನನ್ನು ಆರಾಧಿಸಬೇಕನ್ನಿಸುತ್ತದೋ ಆರಾಧಿಸು. ನಾವು ಮಾಡ್ತೀವಿ, ನಾವು ಜಪ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಆರತಿ ಮಾಡ್ತೀವಿ, ನಾವು ಮಾಡಲ್ಲ. ನಾವೆಲ್ಲ ಸಂಧ್ಯಾವಂದನ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಭಗವಂತನ ಸದ್ಗುಣಗಳನ್ನು ಭಕ್ತಿಯಿಂದ ನಾವು ಭಜನೆ ಮಾಡ್ತೀವಿ, ಕೀರ್ತನ ನಾವು ಮಾಡ್ತೀವಿ. ನಮಗೇನು ಸಗುಣ ವಿರೋಧವಲ್ಲ, ನಿರ್ಗುಣದಲ್ಲೇ ಸಗುಣ ಅಡಕವಾಗಿದೆ. ಅವ್ರು ಹೇಳ್ತಾರೆ ನಿರ್ಗುಣ ಅಂದರೆ, ಅವ್ರೇನು ಹೇಳ್ತಾರೆ, ನೀವು ನಿರ್ಗುಣ ಎಂದು ಒಪ್ಪಿಕೊಂಡರೆ ನೀವು ಸಗುಣ ವಿರೋಧಿಗಳು, ನೀವು ಸಗುಣ ಒಪ್ಪಲ್ಲ ಎಂದು ಹೇಳ್ತಾರೆ. ಸಗುಣ ಒಪ್ಪಲ್ಲ ಎಂದು ನಾವು ಹೇಳಿದ್ದೀವ? ನೀವು ಸುಮ್ಮನೆ ನಿಮ್ಮ ಬುದ್ಧಿಯನ್ನು ನಮ್ಮ ಮೇಲೆ ಹಾಕಿ ನಮ್ಮನ್ನು ಬೈಯುವುದು. ನಾವು ನಿರ್ಗುಣ ಒಪ್ಪಿದ್ದರೆ ಸಗುಣ ಅಲ್ಲ ಎಂದು ಹೇಳಿದ್ದೀವ? ನಾವು ನಿರ್ಗುಣ ಒಪ್ಪಿಕೊಂಡು ಆ ನಿರ್ಗುಣದಲ್ಲೇ ಸಗುಣನೂ ಇದೆ ಎಂದು ಹೇಳಿದ್ದೀವಿ ಅಲ್ಲ. ನೀವು ನಿರ್ಗುಣ ಒಪ್ಪಿದ್ದರೆ ಸಗುಣ ಒಪ್ಪಿದ್ದು ಆಗಲ್ಲ.
ನೀವು ಸಗುಣ ಸಗುಣ ಒಪ್ಪಿದ್ದು ಸಗುಣ ಒಪ್ಪಲ್ಲ ಎಂದೇ ನಾವು ಹೇಳಿಬಿಡ್ತೀವಿ. ನಾವು ಆಗ ಅಲ್ಲ ಅಂದರೆ ಅಲ್ಲ, ನಾವು ಹೇಳಿದ್ದೆ ಕರೆಕ್ಟು. ನೀವು ನಿರ್ಗುಣ ಒಪ್ಪಿದ್ದೀರಿ ಅಂದರೆ ಸಗುಣ ಇಲ್ಲ ಎಂದೇ ನೀವು ಹೇಳಿದ್ದೀರಿ. ನಾವೇನು ಹೇಳಲಿಲ್ಲ. ಸಿ ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ ಅಂದರೆ ನೀವು ಹಗಲಿಲ್ಲ ಎಂದು ಹೇಳಿದ್ದೀರಿ. ನಮಗೆ ಹಗಲೇ ಇಲ್ಲವಾ? ಯಾವಾಗಲೂ ಕತ್ತಲೆ ಇದೆಯಾ? ಅವ್ರೇನು ಮಾಡ್ತಾರೆ ನೋಡು, ನಮಗೆ ಯಾವಾಗಲೂ ರಾತ್ರಿ ಇದ್ದಂತೆ ನೋಡು. ಅದ್ವೈತಿಗಳು ಏನು ಮಾತಾಡ್ತಾರೆ? ಎಂದಿಗೂ ರಾತ್ರಿ ಇದ್ದಂತೆ ಹಗಲೆಂಬುದೇ ಇಲ್ಲ ಅಂತೆ, ಹಗಲೇ ಇಲ್ಲ ಅಂತೆ, ರಾತ್ರಿ ರಾತ್ರಿ ಇದ್ದಂತೆ, ಎಂದಿಗೂ ರಾತ್ರಿ ಇದ್ದಂತೆ ಹೀಗೆ ಮಾತಾಡ್ತಾರೆ ಅದ್ವೈತಿಗಳು. ನಾವು ಹಾಗೆ ಹೇಳಿದ್ದೀವ? ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ ಎಂದು ಹೇಳಿದ್ದೀವಿ ಅಷ್ಟೇ. ಇವರು ಹೇಳ್ತಾರೆ ನೀವು ಹಗಲಿಲ್ಲ ಅಂದರೆ ಅರ್ಥವೇನು? ಸೂರ್ಯನು ಬರುವುದೂ ಇಲ್ಲ, ಹಗಲು ಇಲ್ಲ, ಸೂರ್ಯನೇ ಇಲ್ಲ, ಕತ್ತಲೇ ಇದೆ ಎಂದು ನೀವು ಅದ್ವೈತಿಗಳು ಹೇಳ್ತಾ ಇದ್ದೀರಿ. ಓ, ಅದ್ವೈತಿಗಳಿಗೆ ಬುದ್ಧಿಯೇ ಇಲ್ಲ, ನಾವೇ ಬುದ್ಧಿವಂತ ನೋಡಿ. ನಾವು ಹಗಲು ಇದೆ, ರಾತ್ರಿ ಇದೆ, ಇದೆ ಮಾತಾಡೋದು. ನಾವು ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ ಅಂದರೆ ಮನುಷ್ಯರ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ ಎಂದು ಹೇಳಿದ್ದೀವಿ. ಈ ಭೇದ ಏಕಂದ್ರೆ ದೃಷ್ಟಿ ಭೇದ ಮಾಡಿ ನೋಡಪ್ಪ, ನೋಡಲ್ಲ, ಒಂದೇ ಇಟ್ಕೊಂಡು ಮಾತಾಡ್ತೀವಿ, ಇನ್ನೊಂದು ಬದಲಾಯಿಸಲ್ಲ. ಇದೇ ತೊಂದರೆ ಅಷ್ಟೇ, ಅವರಿಗೆ ನಮಗೆ ವ್ಯತ್ಯಾಸ ಇದೆ. ಒಂದೇ ದೃಷ್ಟಿ ಇಟ್ಕೊಂಡು ಮಾತಾಡುವುದು ನಾವು, ಆ ದೃಷ್ಟಿ ಈ ದೃಷ್ಟಿ. ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಇಲ್ಲ ಅಂದರೆ ನಮ್ಮ ದೃಷ್ಟಿಗೆ ಸೂರ್ಯೋದಯವಾಗುತ್ತಾ ಇಲ್ಲ ಎಂದು ಹೇಳಿದ್ದೀವ. ನಮ್ಮ ದೃಷ್ಟಿಗೆ ಹಗಲಿಲ್ಲ ಎಂದು ಹೇಳಿದ್ದೀವ. ಹಗಲು ಹಗಲು ಹಗಲೆಂದು ಆದಾಗ ನಮ್ಮ ದೃಷ್ಟಿಗೆ, ನಮ್ಮ ದೃಷ್ಟಿಗೆ ಭೂಮಿ ಮೇಲೆ ಇರುವ ಜೀವರ ದೃಷ್ಟಿಗೆ ಹಗಲು ಎಂಬುದು ಆದಾಗ ಸೂರ್ಯೋದಯವಾಗುತ್ತಾ ಇದ್ದಾನೆ ನಮಗೆ ಕಂಡು ಬರ್ತದೆ. ಬಂದಾಗ ಸೂರ್ಯೋದಯ ಬಂದಾಗ ನಮಗೆ ಬೆಳಕು ಸಿಗ್ತದೆ. ನಾವು ಸಂಧ್ಯಾವಂದನ ಮಾಡ್ತೀವಿ, ಭಗವಂತನನ್ನು ಪೂಜೆ ಮಾಡ್ತೀವಿ, ಬೆಳಕು ಸಿಗ್ತದೆ, ಮಿಕ್ಕ ಕೆಲಸಗಳೆಲ್ಲ ಮಾಡ್ಕೊಳ್ತೀವಿ. ಇದೆಲ್ಲ ಸರಿಯಾಗಿದೆ, ನಮ್ಮ ದೃಷ್ಟಿಗೆ ಸರಿಯಾಗಿದೆ, ತಪ್ಪೇನಿಲ್ಲ. ಅದರಿಂದ ನಿರ್ಗುಣವಾಗಿರುವ ಸೂರ್ಯನಿಗೆ ಸಗುಣವಾಗುವುದರಲ್ಲಿ ತಪ್ಪೇನಿಲ್ಲ. ನಿರ್ಗುಣವಾಗಿರುವ ಪರಮಾತ್ಮ ಸಗುಣನೂ ಆಗುತ್ತಾನೆ, ವಿರೋಧವೇನಿಲ್ಲ. ನಮಗೆ ಸ್ಪಷ್ಟವಾಗಿದೆ. ಅವರು ಹೇಳ್ತಾರೆ ನೀವು ನಿರ್ಗುಣ ಒಪ್ಪಿದಾಗ ಸಗುಣವೆಲ್ಲಿ, ಸಗುಣವೆಲ್ಲಿ ಆಗುತ್ತದೆ? ನಿಮಗೆ ಸಗುಣವಿಲ್ಲವೇ ಇಲ್ಲ, ನೀವು ನಿರ್ಗುಣ ಒಪ್ಪಿದ್ದಿರಲ್ಲ. ಇದೇನಪ್ಪ, ನಾವು ಹೇಳದೆ ನೀವು ನಮ್ಮ ಮೇಲೆ ಹಾಕೋದೇಕೆ? ನಾವು ಹೇಳಿದ್ದೀವ ಹಾಗೆ, ನಾವು ಏನು ಹೇಳ್ತೀವೋ ನಮ್ಮ ಬಾಯಿಯಿಂದನೇ ಹೇಳು, ನಮ್ಮ ಬಾಯಿನಿಂದಲೇ ಹೇಳುವವರೆಗೂ ಕೇಳು, ಪೂರ್ತಿ ಹೇಳಿಸ್ಕೊ, ನಮ್ಮಿಂದ ಹೇಳಿಸ್ಕೊ. ನಾವು ಪೂರ್ತಿ ಹೇಳಿದ ನಂತರ ಕೇಳಿ ಮಾತಾಡು. ಅವ್ರು ಕೇಳಲ್ಲ, ಒಂದು ಮಾತು ಕೇಳಿ ನೀವು ನಿರ್ಗುಣ ಹೇಳಿದ್ದೀರಿ ಅಂದರೆ ಗುಣವಿಲ್ಲ ಎಂದರ್ಥ, ಅಂದರೆ ನೀವು ಗುಣಗಳಿಲ್ಲ, ಅದಕ್ಕಾಗಿ ನಿಮಗೆ ಕತ್ತಲೇ ಇದೆ, ನಿಮಗೆ ರಾತ್ರಿ ಇದೆ, ನಿಮಗೆ ಹಗಲೇ ಆಗಲ್ಲ. ಅಯ್ಯೋ, ನೀವೆಲ್ಲ ನಾಸ್ತಿಕರು, ನಿಮಗೆ ಸೂರ್ಯನೇ ಇಲ್ಲ, ಎಂದಿಗೂ ಕತ್ತಲೆ ಇದೆ, ಎಂದಿಲೂ ರಾತ್ರಿ ಇದೆ. ನೀವು ಸೂರ್ಯೋದಯವಾಗಲ್ಲ ಹೇಳಿದ್ದೀರಲ್ಲ, ಸೂರ್ಯೋದಯವಿಲ್ಲ ಎಂದು ಹೇಳಿದ್ದೀರಲ್ಲ, ಅಂದರೆ ನಿಮ್ಮ ಅದ್ವೈತಿಗಳಿಗೆ ರಾತ್ರಿ ಇರುತ್ತದೆ, ಹಗಲೇ ಆಗಲ್ಲ, ಸೂರ್ಯನೇ ಬರಲ್ಲ, ಎಂದಿಗೂ ಕತ್ತಲೆಯಲ್ಲೇ ಇರುತ್ತಾರೆ. ಅದ್ವೈತಿಗಳು ನರಕಕ್ಕೆ ಹೋಗ್ತಾರೆ. ನಾನು ಕೇಳಿದ್ದೀನಿ ಒಬ್ಬ ವಿಶಿಷ್ಟಾದ್ವೈತ ಪೀಠಾಧಿಪತಿ ಹೇಳುತ್ತಾ ಇರುವಾಗ ಅದ್ವೈತಿಗಳು ನರಕಕ್ಕೆ ಹೋಗ್ತಾರೆ. ನಾನು ಕೇಳಿದ್ದು ಏನಪ್ಪ, ಚಿಕ್ಕ ಮಕ್ಕಳ ಹಾಗೆ ಮಾತಾಡ್ತಾರೆ ಇವರು, ಮಕ್ಕಳ ಹಾಗೆ ಮಾತಾಡ್ತಾರೆ. ನನಗೇನದು ಕೇಳಿದಾಗ ನನಗೇನು ಸಿಟ್ಟು ಬಂದಿಲ್ಲ, ನನಗೆ ಅನಿಸ್ತು ದೊಡ್ಡ ದೊಡ್ಡವರು ಇದೇಕೆ ತಪ್ಪತ್ತು ಮಾಡ್ಕೊಳ್ತಾರೆ, ಏಕೆ ತಮ್ಮ ದೃಷ್ಟಿಯಿಂದಲೇ ಇನ್ನೊಬ್ಬರನ್ನು ನೋಡುವುದು, ದೃಷ್ಟಿ ಕೇಳುವುದೇ ಅಲ್ಲ. ಇದು ಪ್ರಾಬ್ಲಮ್, ಇದು ಪ್ರಾಬ್ಲಮ್ ನೋಡಿ. ಅದಕ್ಕಾಗಿ ಭಗವಂತನ ದೃಷ್ಟಿಗೆ ವ್ಯತ್ಯಾಸವಿಲ್ಲ. ಎಷ್ಟು ಅದ್ಭುತವಾಗಿದೆ! ಸಜ್ಜನರು ದುರ್ಜನರಿಲ್ಲ, ಎಲ್ಲರೂ ತಾನೇ, ಎಲ್ಲರೂ ತಾನಾಗ ತನ್ನ ಪಾಡಿಗೆ, ತನ್ನ ತಾಯಿ ದೃಷ್ಟಿಗೆ ಇವನು ಕೆಟ್ಟ ಮಗು ಒಳ್ಳೆಯ ಮಗಿದೆಯಾ, ಅವರವರು ಜಗಳ ಮಾಡುತ್ತಾರೆ ಹೊರತು ತಾಯಿ ಜೊತೆಗೆ ಎಲ್ಲರೂ ತನ್ನ ಮಕ್ಕಳೇ. ಅವರು ಇವನಿಗೆ ಜಗಳ ಮಾಡಿದರೆ ಇವನಿಗೆ ಅವನು ಕೆಟ್ಟವನು ಅನಿಸುತ್ತಾನೆ. ಅವರು ಬಂದಾಗ ಈ ಮಗು ಕನಿಸುತ್ತದೆ, ತಾಯಿ ಅವಳನ್ನು ಏಕೆ ಹತ್ತಿರಕ್ಕೆ ಬಿಡ್ತಾ ಇದ್ದಾರೆ, ಅವ್ರಿಗೆ ಏಕೆ ಬಡಿಸ್ತಾ ಇದ್ದಾರೆ, ಅವ್ರಿಗೇಕೆ ಊಟ ಕೊಡ್ತಾ ಇದ್ದಾರೆ, ನಾನೇ ಒಳ್ಳೆಯ ಹುಡುಗ, ಐ ಎಮ್ ಎ ಗುಡ್ ಬಾಯ್, ಅವನು ಕೆಟ್ಟ ಬಾಯ್ ಅಲ್ಲ. ಅವನಿಗೇಕೆ ತಾಯಿಗೆ ಹೇಳ್ತಾರೆ ನೋಡು, ಅವ್ರಿಗೆ ಹೋಗಬೇಡ, ನೀವು ಗುಡ್ ಬಾಯ್ ಇಲ್ಲೇ ಇರು ಎಲ್ಲ ಹೇಳ್ತಾರೆ. ಇವ್ರಿಗೆ ಅನಿಸುತ್ತೆ ಓಹೋ, ತಾಯಿ ನನ್ನನ್ನು ಗುಡ್ ಬಾಯ್ ಹೇಳಿದ್ರಂದರೆ ಅವ್ನು ಬ್ಯಾಡ್ ಬಾಯ್ ಎಂದರ್ಥ. ಇವನು ಅನ್ಕೊಳ್ತಾರೆ ತಾಯೇ ಹೇಳಿದ್ರಲ್ಲ ಅವ್ನು ಬ್ಯಾಡ್ ಬಾಯ್ ಎಂದನು. ತಾಯಿ ನಿನಗೋಸ್ಕರ ಹೇಳಿದ್ರೆ ತಾಯಿ ದೃಷ್ಟಿಗೆ ಏನಿಲ್ಲ, ಎಲ್ಲರೂ ತಾನೆ. ಈ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅದರಿಂದ ಅಸುರರು ದೇವರು ತಾನೇ, ತನ್ನ ದೃಷ್ಟಿಗೆ ತನ್ನ ಕೈಕಾಲುಗಳೇ, ಪರಮಾತ್ಮನ ದೃಷ್ಟಿಗೆ ತನಗಿಂತ ಇನ್ನೊಂದಿಲ್ಲ, ಸೂರ್ಯನ ದೃಷ್ಟಿಗೆ ಹಗಲು ರಾತ್ರಿ ಎಂಬುದಿಲ್ಲ, ಎಲ್ಲ ತಾನೇ. ಆಹ್, ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಅದ್ವೈತ. ಆದ್ದರಿಂದ ಇವನೇ ಪರೀಕ್ಷಿತ್ತು ಕೇಳ್ತಾನೆ ಪ್ರಶ್ನ, ಸಮಶ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ. ಭಗವಂತ ಸ್ವಯಂ ಎಲ್ಲರಿಗೂ ಸಮಾನ, ಸುಹೃದ್ ಬ್ರಹ್ಮನ್ ಎಲ್ಲರಿಗೂ ಸುಹೃದ್, ಎಲ್ಲರಿಗೂ ಅಂತರಾತ್ಮ. ಯಾರು ಕೆಟ್ಟವರು ಹೇಳಿದ್ದರೋ ಅವರ ಆತ್ಮ ಆಗಿ ಅದೇ ಪರಮಾತ್ಮ ಇದ್ದಾನೆ, ಅವರಿಗೆ ಸಾಕ್ಷಿಯಾಗಿ ಅವರ ಹೃದಯದಲ್ಲಿ ಇದ್ದಾನೆ. ಯಾರಾದರೂ ಹೇಳ್ತಾರ ಅಸುರರ ಮನಸ್ಸಿನಲ್ಲಿ ಪರಮಾತ್ಮ ಇಲ್ಲ ಎಂದು ಎಲ್ಲಿಯಾದರೂ ಹೇಳಿದ್ದಾರೆ ನಮ್ಮ ಶಾಸ್ತ್ರ? ಇಸ್ಲಾಂ ಕ್ರಿಸ್ತ ಹೇಳ್ತದೆ ಪರಮಾತ್ಮ ಅಸಲು ಭೂಲೋಕದಲ್ಲೇ ಇರಲ್ಲ,
ನಮ್ಮ ಆತ್ಮದಲ್ಲೇ ಇಲ್ಲ, ಪರಮಾತ್ಮ ಮೇಲೆ ಸ್ವರ್ಗದಲ್ಲೇ ಇರುತ್ತಾನೆ. ಭೂಲೋಕ ಸೃಷ್ಟಿ ಮಾಡಿ ಸೃಷ್ಟಿಯನ್ನು ಇಲ್ಲಿ ಬಿಸಾಕ್ತಾನೆ, ತಾನು ಮೇಲೆ ಇರುತ್ತಾನೆ. ಸೃಷ್ಟಿಯಲ್ಲಿ ಪರಮಾತ್ಮ ಇರಲ್ಲ ಅಂತೆ. ಪರಮಾತ್ಮ ಸರ್ವವ್ಯಾಪಕನಲ್ಲ, ಪರಮಾತ್ಮ ಸೃಷ್ಟಿಯಲ್ಲಿಲ್ಲ. ಪರಮಾತ್ಮ ಎಲ್ಲರ ಅಂತರಾತ್ಮ ಆಗಲ್ಲ, ಅಲ್ಲಿ ಮೇಲೆ ಇರುತ್ತಾನೆ. ಇದು ಇಸ್ಲಾಂ ಕ್ರೈಸ್ತ ಮತಗಳು. ನಮ್ಮ ಶಾಸ್ತ್ರ ಹೇಳ್ತದೆ, ಪರಮಾತ್ಮ ಸೃಷ್ಟಿ ಮಾಡಿದಾಗ ನರ್ತಕಿ ನೃತ್ಯ ಭಂಗಿಗಳು ಸೃಷ್ಟಿ ಮಾಡಿದ್ದರೆ ನೃತ್ಯ ಭಂಗಿಗಳನ್ನು ಸೃಷ್ಟಿ ಮಾಡಿ ಹೊರಗೆ ಬಿಸಾಕ್ತಾರ? ತನ್ನಲ್ಲೇ ಇಟ್ಕೊಳ್ತಾರೆ. ಸೃಷ್ಟಿಕರ್ತನೇ ಅಲ್ಲ ನಮಗೆ ಸ್ಥಿತಿಕರ್ತ. ಸ್ಥಿತಿಕರ್ತ ಒಳ್ಳೆಯ ಮಾತು ನೋಡಿ. ಸೃಷ್ಟಿ ಸ್ಥಿತಿ ಲಯಕರ್ತ ಅಂದರೆ ಏನು ಅಂದರೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ತುಂಬ ಒಳ್ಳೆಯ ವಿಷಯ. ಸೃಷ್ಟಿ ಸ್ಥಿತಿ ಲಯಕರ್ತ ಮೂರು ಸೇರಿಸಿ ನೋಡಬೇಕು. ಇದರಲ್ಲಿ ಅದ್ಭುತವಾದ ರಹಸ್ಯ ಇದೆ, ದೊಡ್ಡ ತತ್ವ ಇದೆ, ನಿಗೂಢವಾದ ತತ್ವ ಇದೆ. ಯಾರು ಸೃಷ್ಟಿಕರ್ತವೋ ಅವರು ಸ್ಥಿತಿಕರ್ತ. ಎಲ್ಲಿಂದ ಹುಟ್ಟುತ್ತಾರೋ ಅಲ್ಲೇ ಇರ್ತೀವಿ. ಪರಮಾತ್ಮನಿಂದ ನಾವು ದೂರವಾಗಲ್ಲ, ಅದು ಸ್ಥಿತಿಕರ್ತ. ಅದರಿಂದ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಜನರು ನಮ್ಮ ಹಿಂದೂ ಮತವನ್ನು ಕಡೆಗಣಿಸಿ ಮಾತಾಡುವುದು. ಒಂದು ಶಾಲೆಯಲ್ಲಿ ಇಂಥದ್ದು ಒಂದು ಆಯ್ತಂತೆ. ಶಾಲೆಯಲ್ಲಿ ಗಾಡ್ ಎಲ್ಲಿದ್ದಾನೆ ಎಂದು ಪ್ರಶ್ನೆ ಮಾಡಿದರಂತೆ. ನಾನು ಹಿಂದೆ ಒಂದು ಸಲ ಹೇಳಿದ್ದೀನಿ, ಇವತ್ತು ಮತ್ತೊಂದು ಸಲ ಹೇಳ್ತಾ ಇದ್ದೆ. ಗಾಡ್ ಎಲ್ಲಿದ್ದಾನೆ ಎಂದು ಯಾರು ಟೀಚರ್ ಕೇಳಿದನಂತೆ ಶಾಲೆ ಹುಡುಗರಿಗೆ. ಹುಡುಗರು ಹುಡುಗಿಯರೆಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು, ಶಾಲೆ ಮಕ್ಕಳು. ಆವಾಗ ಈ ಕ್ರಿಸ್ತ ಜನರು ಎಲ್ಲ ಕ್ರಿಸ್ತ ಜನರೇ ಹೆಚ್ಚಿದ್ದರಲ್ಲ ವಿದೇಶಿಯರು, ಅವರ ಜೊತೆಗೆ ನಮ್ಮ ಜನರು ಕೆಲವರಿದ್ದರು. ಅವ್ರು ಏನು ಹೇಳಿದರು ಅಂದರೆ, ಗಾಡ್ ಹೆವೆನ್ನಲ್ಲಿದ್ದಾನೆ, ಸ್ವರ್ಗದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನೆ. ಯಾರು ಹೇಳಿ? ಒಬ್ಬ ಹುಡುಗಿ, ಚಿಕ್ಕ ಹುಡುಗಿ ಹೇಳಿದರಂತೆ, ವೇರ್ ಈಸ್ ಗಾಡ್ ಅಂದರೆ, ಗಾಡ್ ಈಸ್ ಇನ್ ಮೈ ಹಾರ್ಟ್ ಅಂತ ಹೇಳಿದರು. ನನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ. ಎಲ್ಲರೂ ಆಶ್ಚರ್ಯ ಪಟ್ಕೊಂಡ್ರು, ಇದೇನಪ್ಪ, ನಮ್ಮ ಹಿಂದೂ ಮತ ಹೀಗೆ ಹೇಳ್ತದೆ? ಎಲ್ಲ ಕಡೆ ಇದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನೆ. ಯಾಕೆ? ಸಾಕ್ಷಿಯಾಗಿದ್ದಾನೆ, ಎಲ್ಲರಿಗೂ ಇದ್ದಾನೆ. ಅವರು ಆಶ್ಚರ್ಯ ಪಟ್ಕೊಂಡ್ರು, ಇದೇನು? ಹೌದು, ಇದೇ ನಮ್ಮ ಶಾಸ್ತ್ರ ಹೇಳೋದು. ಎಲ್ಲ ಕಡೆ ಇದ್ದಾನೆ, ಭೂಮಿಯಲ್ಲಿ, ಗಾಳಿಯಲ್ಲಿ, ಆಕಾಶದಲ್ಲಿ, ಸ್ವರ್ಗದಲ್ಲಿ ಇಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ, ಹೊರಗೆ ಒಳಗೆ ಎಲ್ಲ ಇದ್ದಾನೆ. ಇದು ನಮ್ಮ ಶಾಸ್ತ್ರ ಹೇಳೋದು. ಆದ್ದರಿಂದ ಪರಮಾತ್ಮ ಎಲ್ಲರಿಗೆ ಅಂತರಾತ್ಮ ಆಗಿದ್ದಾನೆ. ಅವರ ಅಂತರಾತ್ಮ ಎಂಬುದೇ ಒಪ್ಪಲ್ಲ. ಇಸ್ಲಾಂ ಕ್ರಿಸ್ತ ಮತಕ್ಕೆ ಅಂತರಾತ್ಮವೇ ಇಲ್ಲ. ಅದಕ್ಕಾಗಿ ಪ್ರವಾದಿ ಏಕೆ ಬರಬೇಕು ಅಂದರೆ, ಆ ಸ್ವರ್ಗದಲ್ಲಿರುವ ಭಗವಂತನ ಅಭಿಪ್ರಾಯ ಒಬ್ಬ ಪ್ರವಾದಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಹೇಳಿ ಅವರ ಮೂಲಕ ನಮಗೆ ಹೇಳಿಸ್ತಾನಂತೆ. ನಮಗೆ ನೇರಾಗಿ ಏಕೆ ಹೇಳಲ್ಲ ಅಂದರೆ, ನಿಮಗೆ ನೇರಾಗಿ ಹೇಗೆ ಹೇಳೋಕ್ಕಾಗ್ತದೆ? ಅವನು ಅಲ್ಲಿ ಸ್ವರ್ಗದಲ್ಲಿ ಕೂತಿದ್ದಾನಲ್ಲ, ಇಲ್ಲೇಕೆ ಬರ್ತಾನೆ? ಅವ್ರಿಗೆ ಹೇಳೋಕ್ಕೆ ಬರಲ್ಲ. ನಮ್ಮ ಭಗವಂತ ಇಲ್ಲೇ ಅಂತರಾತ್ಮ, ನಿಮಗೆ ಪ್ರೇರಣೆ ಕೊಡ್ತಾನೆ, ಇಲ್ಲೇ ಬಂದು ಬಿಡ್ತದೆ. ಎಲ್ಲರಿಗೂ ಪ್ರೇರಣೆ ಕೊಡ್ತಾನೆ, ಏಕೆ ಇಲ್ಲೇ ಇದ್ದಾನೆ ಎಲ್ಲರ ಹೃದಯದಲ್ಲಿ. ಗುರುಗಳ ಸಹಾಯ ಸಿಕ್ಕಿದರೆ, ಅಂತರ್ಮುಖವಾದರೆ ಇಲ್ಲೇ ಪ್ರೇರಣೆ ಎಲ್ಲರಿಗೂ ಸಿಕ್ಕಿಬಿಡ್ತಾರೆ. ಆದ್ದರಿಂದ ನಮಗೆ ಪರಮಾತ್ಮ ಸ್ವರ್ಗದಲ್ಲಿದ್ದುಕೊಂಡು, ವೈಕುಂಠದಲ್ಲಿದ್ದುಕೊಂಡು, ವೈಕುಂಠ ಅಂದರೆ ಎಲ್ಲರ ಅಂತರಾತ್ಮ, ಬೇರೆ ದೂರವೇನಿಲ್ಲ, ಇಲ್ಲೇ ಇದ್ದಾನೆ, ಎಲ್ಲರ ಅಂತರಾತ್ಮನೇ ಆಗಿದ್ದಾನೆ. ಆದ್ದರಿಂದ ಸ್ವಯಂಭೂ ಪರಮಾತ್ಮ ಸುಹೃದ್ ಎಂದು ಹೇಳ್ತಾನೆ ನೋಡಿ. ಸಮಪ್ರಿಯ ಸುಹೃದ್ ಬ್ರಹ್ಮನ್, ಎಲ್ಲರಲ್ಲಿ ಸಮಃ, ಪ್ರಿಯ, ಸುಹೃತ್, ಮೂರು ಮಾತುಗಳು ಹೇಳಿ. ಸಮ ಅಂದರೆ ಎಲ್ಲರಲ್ಲಿ ಸಮಾನವಾಗಿದ್ದಾನೆ. ಪ್ರಿಯ ಅಂದರೆ ಎಲ್ಲರ ಮೇಲೆ ಪ್ರೀತಿ ಮಾಡ್ತಾನೆ. ಅಸುರನ್ನು ದ್ವೇಷ ಮಾಡ್ತಾನೆ ಪರಮಾತ್ಮ? ಮಾಡಲ್ಲ. ದೇವರು ದ್ವೇಷ ಮಾಡ್ತಾರೆ ಅಸುರರನ್ನು, ಪರಮಾತ್ಮ ದ್ವೇಷ ಮಾಡಲ್ಲ. ಕೆಟ್ಟ ಮಗು, ಒಳ್ಳೆಯ ಮಗು, ಇಬ್ಬರು ಮಕ್ಕಳು ತನ್ನ ಮಕ್ಕಳೇ, ತಾಯಿ ದೃಷ್ಟಿಗೆ ಭೇದ ಇಲ್ಲ. ಹಾಗೇ ಕೆಟ್ಟ ಮಗು ಅಸುರನನ್ನು ಪ್ರೀತಿ ಮಾಡ್ತಾನೆ. ಅಯ್ಯೋ ಪಾಪವನ್ನು ಹಸುರು, ಅವರು ಕೆಟ್ಟ ಬುದ್ಧಿ ಇದೆ, ಅವರು ಸದ್ಬುದ್ಧಿ ಪಡ್ಕೊಳ್ಳಲಿ, ಒಳ್ಳೆಯನಾಗಲಿ, ಪರವಾಗಿಲ್ಲ, ಈ ನಾಳೆ ಆಗುತ್ತಾನೆ, ಇನ್ನು ಕೆಲವು ದಿವಸಕ್ಕೆ ಒಳ್ಳೆಯನಾಗ್ತಾನೆ, ಅಷ್ಟುವರೆಗಾದರೂ ಸುಖವಾಗಿರಲಿ, ಅದೇ ನೋಡ್ತಾನೆ ಹೊರತು ಅವನು ದ್ವೇಷ ಮಾಡಲ್ಲ. ಹಾಗೆ ಎಲ್ಲರ ಮೇಲೆ ಪ್ರೀತಿ ಮಾಡ್ತಾನೆ, ಎಲ್ಲರಲ್ಲಿಯೂ ಅಂತರಾತ್ಮ ಆಗಿದ್ದಾನೆ. ಸುಹೃತ್ ಅಂದರೆ ಏನು? ಎಲ್ಲರಿಗೆ ಯಾವುದು ಪ್ರತಿಫಲಾಪೇಕ್ಷೆ ಇಟ್ಕೊಳ್ಳದೆ ಉಪಕಾರ ಮಾಡುವವನು. ಸುಹೃತ್ ಅಂದರೆ ಏನು? ಮತ್ತೆ ಇವನು ನನಗೇನು ಮಾಡ್ತಾನೆ ಎಂದು ನೋಡಲ್ಲ, ಏನು ಮಾಡಲಿ ಬಿಡಲಿ, ಪಾಪ ಅವರು ಕಷ್ಟದಲ್ಲಿದ್ದಾನೆ, ನಾನು ಉಪಕಾರ ಮಾಡ್ತೀನಿ ಅಷ್ಟೆ. ಎಲ್ಲರಿಗೆ ಸಮಾನವಾಗಿ ಉಪಕಾರ ಮಾಡ್ತಾನೆ ಭಗವಂತ. ಅಂತ ಭಗವಂತ ಭೂತಾನಾಂ ಭಗವಾನ್ ಸ್ವಯಂ. ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥ. ಇಂದ್ರನಿಗೋಸ್ಕರ ಅಸುರರನ್ನು ಏಕೆ ಸಂಹಾರ ಮಾಡಿದ? ಇಂದ್ರನ ಪಕ್ಷ ವಹಿಸಿ ಅಂದ್ರೇನು? ಆ ವೃತ್ರಾಸುರನ ಜೊತೆಗೆ ಯುದ್ಧ ಮಾಡುವಾಗ ದೇವರ ಪಕ್ಷ ವಹಿಸಿ, ಪಕ್ಷ ಹೇಳ್ತಾರೆ, ದೇವರ ಪಕ್ಷ ತಗೊಂಡು ವಹಿಸಿ ಅಸುರ ಪಕ್ಷವನ್ನು ಸೋಲಿಸಿಬಿಟ್ಟ. ಭಗವಂತನಿಗೆ ಇಬ್ಬರು ಸಮಾನವಲ್ಲವೇ, ಇದೇಕೆ ಮಾಡಿದ? ಪರೀಕ್ಷಿತ್ ಪ್ರಶ್ನ. ಪರೀಕ್ಷಿತ್ತೇ ಒಳ್ಳೆಯ ಅದ್ವೈತಿ ಅಲ್ಲವೇ? ಪ್ರಶ್ನಕರ್ತನೇ ಅದ್ವೈತಿ, ಪ್ರಶ್ನಕರ್ತನೇ ಒಳ್ಳೆಯ ಮಾತು ಹೇಳ್ತಾ ಇದ್ದ. ಹೇಗೆ ಮಾಡ್ತಾನೆ? ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥ. ವಿಷಮ, ವಿಷಮ ಅಂದರೆ ಅಸಮಾನ. ಎಲ್ಲರನ್ನು ಸಮಾನವಾಗಿಲ್ಲದ ಪಕ್ಷಪಾತಿ ಹೇಗಿರುತ್ತಾನೋ ಭಗವಂತ ಪಕ್ಷಪಾತಿ ಹಾಗೆ, ಪಕ್ಷಪಾತಿನಂತೆ ಹೀಗೇಕೆ ಮಾಡಿದ? ಇತಿನಸ್ಸು ಮಹಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾಂಜಾತಸ್ತದ್ಭವಾನ್ ಚೆತ್ತುಮರ್ಹತಿ. ಅದರಿಂದ ಭಗವಂತನ ಸದ್ಗುಣಗಳ ಕುರಿತು ನನಗೆ ಸ್ವಲ್ಪ ಸಂದೇಹ ಬಂದುಬಿಟ್ಟಿದೆ, ದಯವಿಟ್ಟು ನೀವು ಹೇಳಿ
ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅಡ್ಡಿ ಯಾವುದೋ ಗೊತ್ತಾ, ನಾವೇ. ನಮ್ಮ ಜೀವಬುದ್ಧಿ, ನಮ್ಮ ಅಭಿಮಾನ, ನಮ್ಮ ಅಹಂಕಾರ, ನಾನು, ನನ್ನದು, ನನ್ನ ಸುಖ ಭೋಗ, ನಾನು ಇದು ಎಂಬ ಆ ನಾನು ಬುದ್ಧಿ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಡ್ಡಿ. ಅದನ್ನು ಎಷ್ಟೆಷ್ಟು ಬಿಡ್ತಾ ಇದ್ದರೆ ಅಷ್ಟು ಪರಮಾತ್ಮ ಸುಲಭವಾಗಿ ಅರ್ಥವಾಗ್ತಾನೆ. ಅಷ್ಟೇ, ನೇರಾಗಿ ಅದ್ವೈತಿಗಳು ಹೇಳುವುದೇ ಒಂದೇ, ಜೀವಭಾವ ಕರಗಿಸು, ಅಲ್ಲೇ ಬ್ರಹ್ಮಭಾವ. ಅಷ್ಟೇ, ನೇರ ಶಾರ್ಟ್ಕಟ್ ಡೈರೆಕ್ಟ್ ಸಾಲ್ವ್. ಜನರಿಗೆ ಶಾರ್ಟ್ಕಟ್ ಡೈರೆಕ್ಟ್ ಹೇಳಿದ್ರೆ ಇಷ್ಟವಾಗಲ್ಲ. ರೌಂಡ್ ರೌಂಡ್ ಹೇಳಿದರೆ ಅದು ಚೆನ್ನಾಗಿರಲ್ಲ. ದೂರ ಕೆಲವರು ಹೇಳ್ತಾರೆ, ತಾನು ತಿಳ್ಕೊಂಡ್ರೆ ಇದೇ ಬ್ರಹ್ಮ ಅಂದರೆ ಇದೇನು ಇಷ್ಟವಾಗಲ್ಲ ಜನರಿಗೆ. ಅದಲ್ಲ, ಪರಮಾತ್ಮನ ಪಡ್ಕೊಡೋದು ತುಂಬ ಕಷ್ಟ, ಜನ್ಮ ಜನ್ಮಗಳು ಮಾಡಬೇಕು. ಇವತ್ತಿನಿಂದ ನೀವು ಸಾಧನೆ ಮಾಡ್ತಾ ಇದ್ದರೆ ಏನು, 100,000 ಜಪ ಮಾಡಬೇಕು, ನಂತರ ತೀರ್ಥಯಾತ್ರೆ ಮಾಡಬೇಕು, ನಂತರ ಉಪವಾಸ, ಏಕಾದಶಿ ಉಪವಾಸ ಮಾಡಬೇಕು, ನಂತರ ಇದು ಮಾಡಬೇಕು, ಇಷ್ಟು ಕಷ್ಟಪಟ್ಟರೆ ಭಗವಂತ ದರ್ಶನ ಕೊಡ್ತಾನೆ, ನಿಮ್ಮ ಮನೆಗೆ ಬರ್ತಾನೆ, ಕೃಷ್ಣನಾಗಿ ಕಂಡು ಬರ್ತಾನೆ, ನೀವು ಕೊಟ್ಟಿರುವ ಹಾಲು ಬೆಣ್ಣೆ ಎಲ್ಲ ತಿಂತಾನೆ, ಮತ್ತು ಕೈ ಎತ್ತು ಆಶೀರ್ವಾದ ಮಾಡ್ತಾನೆ. ಹಾಂ, ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದು, ಹೌದಪ್ಪ ಅಪ್ಪ. ಇಲ್ಲದಿದ್ದರೆ ಇವರು ಹೇಳ್ತಾ ಇದ್ದಾರೆ, ಏನಿಲ್ಲ ಸಾಧನೆ ಇಲ್ಲ, ಏನಿಲ್ಲ, ನೀನೇ ಬ್ರಹ್ಮ ಹೇಳಿಬಿಟ್ಟವು. ಅದರಲ್ಲಿ ಏನಿಲ್ಲ, ಸಾಧನೆ ಮಾಡೋಕ್ಕಾಗಲ್ಲ, ನಾನೇ ಬ್ರಹ್ಮ ಅಂದರೆ ನಾನೇನು ಮಾಡಲಿ? ನೀವು ಹೇಳಿದ್ದು ಚೆನ್ನಾಗಿದೆ, ನೀವು ಪರಮಾತ್ಮ ಅಲ್ಲ, ನೀವೇ ಜೀವ, ನೀವು ಜೀವನೇ, ಪರಮಾತ್ಮ ಬೇರೆ ಅಲ್ಲ. ಒಬ್ಬ ನಾನು ಕಥೆ ಹೇಳುತ್ತಿದ್ದ, ನೀವು ಕೇಳಿದ್ದೀರ, ಋಷಿಕೇಶ್ನಲ್ಲಿ ಈ ಕಥೆ ಪ್ರಸಿದ್ಧ ಕತೆ, ದ್ವೈತ ಅದ್ವೈತಿಗಳ ಕಥೆ. ಒಬ್ಬನಂತೆ, ಒಬ್ಬ ಗುರುಗಳ ಹತ್ತಿರ ಹೋದ, ಅವನು ಅದ್ವೈತ ಹೇಳುವುದು ಶುರು ಮಾಡಿದ. ಇವರು ಶಿಷ್ಯನಿಗೆ ಅವ್ರಿಗೆ ಇಷ್ಟವಾಗಲಿಲ್ಲ, ಎಲ್ಲ ನಾನೇ ಬ್ರಹ್ಮ ಹೇಳ್ತಾರೆ, ಇಷ್ಟ ಚೆನ್ನಾಗಿಲ್ಲ ಎಂದಾಗ ಬಿಟ್ಟ. ಬಿಟ್ಟು ಹೋಗಿ ಇನ್ನೊಬ್ಬ ಗುರುಗಳಿದ್ದಾರೆ, ಆ ಗುರುಗಳ ಹತ್ತಿರ ಹೋದ. ಆ ಗುರುಗಳಲ್ಲಿ ಬೇರೆ ಇದ್ದಾರೆ, ಆ ಗುರುಗಳ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದ್ದರಂತೆ, ನಾನು ಬಂದೆ, ಎಲ್ಲಿದ್ದೆ ಅಂದರೆ ನಾನು ಇಷ್ಟೊತ್ತು ಆ ಗುರುಗಳ ಹತ್ತಿರ ಇದ್ದೀನಿ, ಯಾರೋ ಅದ್ವೈತ ಗುರುಗಳ ಹತ್ತಿರ, ಈಗ ನನಗೇನು ಇಷ್ಟವಾಗಲಿಲ್ಲ, ಆ ಬುದ್ಧಿವಂತ ಪೂರ್ವಜನ್ಮ ಪುಣ್ಯದಿಂದ ಇಲ್ಲಿಗೆ ಬಂದಿದ್ದಿ, ಅಲ್ಲಿ ಹೋದರೆ ನೀವು ನಾಸ್ತಿಕನಾಗಿಬಿಡ್ತೀವಿ, ಎಲ್ಲ ಬ್ರಹ್ಮ ನಾನೇ ಬ್ರಹ್ಮ ಎಂದು ಹೇಳಿಬಿಡ್ತಾರೆ, ಅಯ್ಯೋ ಅದು ಪಾಪಾತ್ಮರು, ನೀವು ಬಂದಿದ್ದು ಒಳ್ಳೆಯದಾಯ್ತಪ್ಪ, ಇಲ್ಲೇ ಇರು, ನಾನು ಎಲ್ಲ ಹೇಳ್ಕೊಡ್ತೀನಿ. ಅವರೇ ಗುರುಗಳು ಕಳೆಹಿರ್ತಾನೆ, ಪ್ರತಿನಿತ್ಯ ಪೂಜೆ ಮಾಡಿಸು, ಸಂಧ್ಯಾವಂದನ ಮಾಡಿಸು, ಏಕಾದಶಿ ಮಾಡಿಸು, ಉಪವಾಸ ಮಾಡಿಸು, ಸಕ್ಕರೆ ಪೊಂಗಲಿ ತಿನ್ನಿಸು, ದದ್ದೋಜನ ತಿನ್ನಿಸು, ಎಲ್ಲ ಪೂಜೆ ಮಾಡಿಸು. 12 ವರ್ಷ ವ್ಯಾಕರಣ ತಿಳ್ಕೊಂಡ, ಏನು ತರ್ಕ ತಿಳ್ಕೊಂಡ, ತರ್ಕಶಾಸ್ತ್ರ, ಇನ್ನೇನು ಶಾಸ್ತ್ರ, ಎಲ್ಲ ಶಾಸ್ತ್ರಗಳನ್ನು ಓದ್ಕೊಂಡ. ಅವ್ರು ಹೇಳಿದ, ನೀನು ಬೇರೆ, ಈಶ್ವರ ಬೇರೆ, ನೀನು ಈಶ್ವರನಲ್ಲ, ಈಶ್ವರ ಬೇರೆ ಇರ್ತಾನೆ, ನೀವು ಇಲ್ಲೇ ಇರ್ತೀವಿ, ನೀವು ಈಶ್ವರನ. ಈಗ ನನಗೆ ಚೆನ್ನಾಗಿ ಅರ್ಥವಾಯಿತು, ನಾನು ಈಶ್ವರನಲ್ಲ, ಗೊತ್ತಾಗಿಬಿಟ್ಟು ಗೊತ್ತಾಗಿಬಿಟ್ಟು ಏನು ಹೇಳಿದ, ಈಗ ನಾನು ಮಹಾಪಂಡಿತನಾದೆ, ಆ ಅದ್ವೈತ ಗುರು ಇದ್ದಾನಲ್ಲ, ನಾನೇ ಈಶ್ವರ ಹೇಳ್ತೀನಿ, ಈಗ ಅವನನ್ನು ಸೋಲಿಸ್ತೀನಿ ಪಂಡಿತ ಚರ್ಚೆ ಮಾಡಿ ಹೇಳ್ದ. ಹೋದ ಆ ಗುರುಗಳ ಹತ್ತಿರ, ಹೋದ, ಅವ್ರು ಬಂದಿದ್ದಾನೆ. ಬಂದಾಗ ಅವರು ಅವನು ಈ ಗುರುಗಳನ್ನು ಸೋಲಿಸ್ತೀನಿ ಎಂದು ಬಂದ, ಹಿಂದಿನ ಗುರುಗಳ. ಬಂದಾಗ ಗುರುಗಳಲ್ಲಿ ಅಷ್ಟರಲ್ಲಿ ಏನು ಮಾಡಿದರಂತೆ, ಆ ಗುರುಗಳಿಗೇನು ಪೌರ್ಣಿಮೆ ಬಂತು, ಆ ಪೌರ್ಣಿಮೆ ಬಂದ ಏನೋ ಶೇವಿಂಗು ಮುಂಡನ ಮಾಡಿಕೊಳ್ಳಬೇಕಲ್ಲ, ಮುಂಡನ ಮಾಡ್ಕೊಳ್ತಾ ಇದ್ದ. ಆವಾಗ ಅಷ್ಟರಲ್ಲಿ ಅವನು ಬಂದ ಶಿಷ್ಯ, ಅವ್ರು ಹೇಳಿದ್ರು, ಸ್ವಲ್ಪ ಹೊತ್ತು ಕೂತ್ಕೋ ಅಪ್ಪ, ಬಂದಿದ್ದೀಯಾ, ಒಳ್ಳೆಯದು ಚೆನ್ನಾಗಿದ್ದೀಯಾ, ನಾನು ಸ್ವಲ್ಪ ಇದು ಕ್ಷೌರ ಮಾಡಿಸ್ಕೊಳ್ತಾ ಇದ್ದೀನಿ ನಿಂತ್ಕೊಳ್ತೇನೆ. ಕ್ಷೌರ ಎಲ್ಲ ಮಾಡಿದ ನಂತರ ಅವನು ಅವನೇನು ಹಜಾಮ ಇದ್ದ, ಹಜಾಮ ಹೇಳ್ತಾರೆ ಅವರಿಗೆ, ಕ್ಷೌರಿಕ, ಅವನ ಹೆಸರು ಮುರಾರಿ ಅಂತೆ. ಅವ್ರಿಗೇನು ಹೇಳಿದ್ರಂತೆ, ನಾವೊಂದು ಮುರಾರಿ ಎಂದು ಋಷಿಕೇಶ್ನಲ್ಲಿ ಒಬ್ಬ ಆಶ್ರಮದಲ್ಲಿ ಒಂದು ಕ್ಷೌರಿಕ ಇದ್ದ, ಅವನ ಹೆಸರೇ ಮುರಾರಿ, ಅದಕ್ಕಾಗಿ ಮುರಾರಿ ಹೆಸರಿಟ್ಟ. ಅವನ ಹೆಸರೇನು, ಹರಿ, ಹರಿ ಮುರಾರಿ ಅವನ ಹೆಸರು. ಅವರ ಹರಿ ಏನು, ಹರಿ ಸರ್ವೋತ್ತಮ, ಅವನ ಸರ್ವೋತ್ತಮ ಹರಿ. ನಿನ್ನ ಹೆಸರೇನಪ್ಪ ಅಂದರೆ, ನಾನು ಹರಿ ಸರ್ವೋತ್ತಮ ಎಂದು ಹೇಳಿದೆ ಅವನ ಹೆಸರು. ಆಯಿತು, ಹರಿ ಸರ್ವೋತ್ತಮ. ಅವರೆಲ್ಲ ಮಂಡನ ಮಾಡಿದ ನಂತರ ನೋಡಿದ, ಬಾ, ಕೊನೆಗೆ ಕನ್ನಡಿ ತೋರಿಸಿದ. ನೋಡಿದ, ಇದು ನನ್ನ ಮುಖವೇನಾ, ಏನು ಗೊತ್ತೇ ಆಗ್ತಾ ಇಲ್ಲ. ಆಯಿತು ಪರವಾಗಿಲ್ಲ, ಇಷ್ಟು ಮುಖವಾಗಿ ಮಾಡಿದ್ದೀಯಪ್ಪ, ಏನೇನೋ ಎಲ್ಲ ಕೂದಲು ಕೂದಲು ಇತ್ತು, ಎಲ್ಲ ಸುಂದರವಾಗಿ ಮಾಡಿಟ್ಟಿರಿ, ನೀವು ನಿಜವಾಗಿ ಹರಿ ಸರ್ವೋತ್ತಮನೇ ಎಂದು ಅವ್ರಿಗೆ ನಮಸ್ಕಾರ ಮಾಡುವಕ್ಕೆ. ಯಾರಿಗೆ, ಹಜಾಮನಿಗೆ, ಕ್ಷೌರಿಕನಿಗೆ. ಅವ್ರು ಹೇಳಿದ, ಅಯ್ಯೋ ಗುರುಗಳೇ, ಆಗ ಪಾಪ ನನಗೆ ಮಾಡಬೇಡಿ, ಮಾಡಬೇಡಿ ಅಂತ ಹೇಳಿದ. ಅಲ್ಲಪ್ಪ, ನೀವೇ ಪರಮಾತ್ಮ, ನೋಡು, ನೀವು ನನ್ನನ್ನು ಇಷ್ಟು ಚೆನ್ನಾಗಿ ನನ್ನ ಮುಖವನ್ನು ಸುಂದರ ಮಾಡಿಕೊಟ್ಟಿದ್ದಿ, ಅದಕ್ಕಾಗಿ ನಿನಗೆ ನಮಸ್ಕಾರ, ನೀವೇ ಹರಿ ಸರ್ವೋತ್ತಮ ಎಂದು ನಮಸ್ಕಾರ ಮಾಡಿ. ಅವರೇನು ಮಾಡಿದ, ಏ ಅಯ್ಯೋ ನಮಸ್ಕಾರ ಮಾಡಬೇಡಿ, ನಾನು ಹರಿ ಅಲ್ಲ, ನಾನು ಕ್ಷೌರಿಕ, ನಾನು ಹರಿ ಅಲ್ಲ, ಹರಿ ಮೇಲೆ ಇರ್ತಾನೆ ವೈಕುಂಠದಲ್ಲಿ. ಅಲ್ಲ ಅಲ್ಲ, ಏ ಮಾಡಬೇಡಿ ಮಾಡಬೇಡಿ, ನನಗೆ ಪಾಪ ಏನು. ಅವ್ರ ಪಕ್ಕಕ್ಕೆ ಇನ್ನೊಬ್ಬರು ಕೂತಿದ್ದನಲ್ಲ, ಅವ್ರಿಗೆ ಹೇಳಿದ, ಏನ್ರಿ ತಾವಾದರೂ ಹೇಳಿ, ನಾನು ಹರಿ ಅಲ್ಲ, ನಾನು ಹರಿ ಅಲ್ಲ, ನಾನು ಮನುಷ್ಯ, ನಾನು ಜೀವ, ನಾನು ಹರಿ ಅಲ್ಲ, ನಾನು ಜೀವ. ಅವರು ಬಂದು ಹೇಳಿದ, ಏ ಗೊತ್ತಿಲ್ಲವಾ, ಇವನು ಕ್ಷೌರಿಕ, ಇವನು ಜೀವ, ಇವನು ಹರಿ ಅಲ್ಲ, ಹಾಗೇಕೆ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಓ ಹಾಗ,
ಅವನಲ್ಲವ ಆಯ್ತು ಆಯ್ತು ಮಾಡಲ್ಲ ಎಂದು ಬಿಟ್ಟ. ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂದ. ಅವ್ರು ಸ್ನಾನ ಮಾಡಬೇಕು. ಈ ಹೊಸ ಶಿಷ್ಯ ಬಂದನಿದ್ದನಲ್ಲ ಹಿಂದಿನ ಶಿಷ್ಯ, ದ್ವೈತಿಗಳ ಕಡೆ ಹೋಗಿ ಎಲ್ಲ ಕಲಿತ್ಕೊಂಡು ಬಂದ ದ್ವೈತ. ಕಲಿತ್ಕೊಂಡು ಬಂದ ಅವನು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆಂದರೆ ಯೋಚನೆ ಮಾಡ್ತಾ ಇದ್ದಾನೆ. ಈ ಕ್ಷೌರಿಕನಿಗೆ ನಾನು ಪರಮಾತ್ಮನಲ್ಲ ನಾನು ಜೀವ ಎಂದು ಯಾರು ಹೇಳ್ಕೊಟ್ರಪ್ಪ? ನಾನೇನು ಗುರುಗಳ ಕಡೆ ಹೋದೆ, ಸಂಸ್ಕೃತ ಓದಿದೆ, ಭಗವದ್ಗೀತ ಓದಿದೆ, ಉಪನಿಷತ್ತು ಓದಿದೆ, ಬ್ರಹ್ಮಸೂತ್ರ ಓದಿದೆ, ಎಲ್ಲ ಪುಸ್ತಕಗಳೆಲ್ಲ ಓದಿ ಓದಿ ನಾನು ಈಶ್ವರನಲ್ಲ ನಾನು ಜೀವ ಎಂದು ತಿಳ್ಕೊಂಡೆ. ಈ ಕ್ಷೌರಿಕನಿಗೆ ಯಾರು ಹೇಳ್ಕೊಟ್ರ? ಏನು ಶಾಸ್ತ್ರ ಓದದೆ ಯಾವ ಏನಪ್ಪ ನಿಮಗೆ ಗುರುಗಳ ಹತ್ತಿರ ನಿಮಗೆ ಯಾರಾದರೂ ಗುರುಗಳಿದ್ದಾರಾ? ನಿಮಗೆ ಯಾರಾದರೂ ತಿಳ್ಕೊಂಡಿದ್ಯಾ? ನಿನಗೇನು ಗುರುಗಳಿಲ್ಲ. ಸಂಸ್ಕೃತ ಬರುತ್ತದ? ಸಂಸ್ಕೃತ ಬರಲ್ಲ. ಏನಾದರೂ ಶ್ಲೋಕ ಕೇಳಿದ್ರ ಏನು ಗೊತ್ತಿಲ್ಲ. ನೀನು ನಾನು ಹರಿಯಲ್ಲ ಎಂದು ನಿನಗೆ ಹೇಗೆ ಗೊತ್ತಪ್ಪ? ನಾನು ಜೀವ ನಾನು ಪರಮಾತ್ಮ ಅಲ್ಲ ಎಂದು ನಿನಗೆ ಯಾರು ಹೇಳ್ಕೊಟ್ರಂದ್ರೆ? ನಾನು ಮೊದಲಿಂದಲೇ ಗೊತ್ತು. ಅಯ್ಯೋ ನಿನಗೆ ಮೊದಲಿಂದಲೇ ಗೊತ್ತಾ? ನಾನು 12 ವರ್ಷ ಗುರುಮುಖದಿಂದ ಕಲಿತುಕೊಂಡು ಎಲ್ಲ ವ್ಯರ್ಥವಾಯ್ತಪ್ಪ. ನೀವು ಏನು ತಿಳ್ಕೊಳ್ಳದೆ ಸುಮ್ಮನೆ ತಿಳ್ಕೊಂಡಿದ್ದೆ. ಹೌದಪ್ಪ ನಾನು ಈಶ್ವರನಲ್ಲ ಎಂದು ಸುಮ್ಮನೆ ಗೊತ್ತಾಯಿತು. ನನಗೆ ಮೊದಲೇ ಗೊತ್ತು. ಅಯ್ಯೋ ನಾನು ಇಷ್ಟೆಲ್ಲ ಓದ್ಕೊಂಡಿದ್ದು ನಾನು ಜೀವ ನಾನು ಈಶ್ವರನಲ್ಲ ಎಂದು. ಅವರು ಎಷ್ಟು ಓದೋದೇ ಈಶ್ವರನಲ್ಲ ಎಂದು ಅವ್ರು ಮೊದಲೇ ತಿಳ್ಕೊಂಡ. ಓದ್ಕೊಂಡ ನಂತರ ನಾನು ಈಶ್ವರನಲ್ಲ ಎಂದು ತಿಳ್ಕೊಂಡ್ರೆ ಏನು ಪ್ರಯೋಜನವಾಯ್ತಪ್ಪ? ಒಬ್ಬನೇನೋ ನಿಮಗೆ ಒಳ್ಳೆಯ ಮಾತು ಸತ್ಯ ಹೇಳ್ತೀನಿ ಬನ್ನಿ ಅಂತ ಹೇಳಿ, ಅದಕ್ಕೇನು ಬೇಕು ಅಂದರೆ 1 ಕೋಟಿ ರೂಪಾಯಿ ಕೊಡಬೇಕು. ಈಗ ಸಿಗಲ್ಲ, 1 ವರ್ಷ ಕಷ್ಟಪಡಬೇಕು, ಜಪ ಮಾಡಬೇಕು, ಪೂಜೆ ಮಾಡಬೇಕು, ಎಲ್ಲ ಮಾಡಿದ 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 ತುಂಬ ಖರ್ಚು ಮಾಡಿದ, ತಿಂಗಳಿಗೆ ಸ್ವಲ್ಪ ಲಕ್ಷಗಟ್ಲ ಕೊಟ್ಟು ಕೊಟ್ಟು 10 ಲಕ್ಷ ಕೊಟ್ಟು ಪೂರ್ತಿ 1 ಕೋಟಿ ರೂಪಾಯಿ ಆದ ನಂತರ ಯಾರಿಗೆ ಹೇಳಲ್ಲ, ಸೀಕ್ರೆಟ್ ಆಗಿ ಒಳಗೆ ಬಾ ರೂಮ್ನಲ್ಲಿ ಯಾರು ಕೇಳ್ತಾ ಇಲ್ಲ ಕಿವಿಯಲ್ಲಿ ಹೇಳ್ತೀನಿ, ನೀನು ಮನುಷ್ಯ ನಿನಗೆ 2 ಕೈಕಾಲುಗಳಿವೆ ಅಂತ ಹೇಳ್ಕೊಟ್ಟು. ಅಮ್ಮಯ್ಯ ಗುರುಗಳು ನನಗೆ ಜ್ಞಾನೋಪದೇಶ ಮಾಡಿದ್ದರು, ನಾನು ಮನುಷ್ಯ ಅಂತ ಗೊತ್ತಾಯಿತು ಅಂತ ಹೊರಗೆ ಹೋದ. ನೋಡು ಗುರುಗಳಿಗೆ ನನಗೆ ಉಪದೇಶ ಮಾಡಿದರು, 1 ಕೋಟಿ ರೂಪಾಯಿ ಕೊಟ್ಟೆ, 1 ವರ್ಷ ಸಾಧನೆ ಮಾಡಿದೆ, ನಾನು ಮನುಷ್ಯ ಎಂದು ಹೇಳ್ಕೊಟ್ಟೆ, ನೀನು ಜೀವ ಎಂದು ಹೇಳ್ಕೊಟ್ರು. ಕಿವಿಯಲ್ಲಿ ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲ, ಅತ್ಯಂತ ರಹಸ್ಯ, ನೀನು ಜೀವ. ಗೊತ್ತಾಯ್ತು ಗೊತ್ತಾಯ್ತು, ನಾನು ಜೀವ ನಾನು ಜೀವ ನಾನು ಜೀವ ನಾನು ಈಶ್ವರನಲ್ಲ, ಗೊತ್ತಾಗಿಬಿಟ್ಟು ಈಗ ಗೊತ್ತಾಗಿಬಿಟ್ಟು. ಹೊರಗೆ ಹೋದ. ಯಾರಿಗೆ ಗೊತ್ತಿಲ್ಲದೆ ಸತ್ಯ ನಮ್ಮ ಗುರುಗಳು ಹೇಳಿದ್ದಾರೆ. ಏನು ಸತ್ಯಪ್ಪ ನಮ್ಮ ಎಲ್ಲರಿಗೂ ಹೇಳಬಾರಪ್ಪ 1 ಕೋಟಿ ರೂಪಾಯಿ? ಒಂದು ಸಿಟ್ಟು ಮಾಡಿಕೊಂಡಾಗ ಬಂದ ಹೇಳಿದ, ನಾನು ಜೀವ ಈಶ್ವರನಲ್ಲ. ಪತ್ನಿ ಹೇಳಿದ್ರೆ ಅಂತ, ಇದೇ ನಾನು ಮೊದಲೇ ಗೊತ್ತು. ಇದೇನಪ್ಪ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ತಿಳ್ಕೊಂಡಿದ್ದು ಮೊದಲೇ ಗೊತ್ತಲ್ಲವೇ, ಮರೆಯಾಕೆ ಇದೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟದ್ದೆ. ಅಲ್ಲೆಲ್ಲ ಋಷಿಕೇಶ್ನಲ್ಲಿ ಕಥೆ ಹೇಳ್ತಾರೆ, ಆಶ್ರಮಗಳಲ್ಲಿ ಎಲ್ಲ ಆಶ್ರಮದಲ್ಲಿ ಇದೇ ಕಥೆ ಹೇಳ್ತಾರೆ. ಯಪ್ಪ ಇವ್ರಿಗೆ ಇಷ್ಟು ಇಷ್ಟು ಖರ್ಚು ಮಾಡಿ ಇಷ್ಟು ಸಾಧನೆ ಮಾಡಿ ನಾನು ಜೀವ ಈಶ್ವರನಲ್ಲ ಅಂತ ಮೊದಲೇ ಗೊತ್ತಲ್ಲ, ಮೊದಲು ಇಷ್ಟು ಬೇಕಾ? ನನ್ನ ಜೀವಭಾವ ಬಿಡಿಸಿಕೊಂಡು ನಾನು ಪರಮಾತ್ಮ ಅಂತ ತಿಳ್ಕೊಳ್ಳೋದಕ್ಕೆ ಸಾಧನೆ ಮಾಡಬೇಕಾದ್ರದ್ದು ನಾನು ಜೀವ ಪರಮಾತ್ಮನಲ್ಲ ಎನ್ನುವುದಕ್ಕೆ ಇಷ್ಟು ಕಷ್ಟಪಡಬೇಕಾ? ಹಾಗೆ ಏನೇನೋ ಹೇಳ್ತಾರೆ ಅವರ ದೃಷ್ಟಿ. ಅಂದರೆ ನಾವು ಅವ್ರನ್ನ ಕಡೆಗಣಿಸುವುದಲ್ಲ, ಅವರಲ್ಲಿ ಭಕ್ತಿ ಇದೆ, ದ್ವೈತಿಗಳಲ್ಲಿ ಎಷ್ಟೋ ಪಾಪ ಭಕ್ತಿ ಇದೆ, ಜಪ ಧ್ಯಾನ ಪೂಜೆ ಎಲ್ಲ ಮಾಡ್ತಾರೆ, ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ವೈರಾಗ್ಯ ಭಕ್ತಿಯಿಂದ ಮಾಡ್ತಾರೆ, ಒಳ್ಳೆಯದು, ಅವರ ಸಾಧನವನ್ನು ನಾವು ಕಡೆಗಣಿಸ್ತಾ ಇಲ್ಲ. ಅಂದರೆ ಈ ಅಂಶದಲ್ಲೇ ಹೇಳ್ತಾ ಇದ್ದೀವಿ ಅಷ್ಟೇ. ಅವ್ರದ್ದು ಹೇಳುವುದು ಚೆನ್ನಾಗಿ, ನಾವು ಮಾಡ್ತೀವಿ, ನಾವು ಅದೇ ಮಾಡ್ತೀವಿ, ಅವ್ರು ಮಾಡುವ ಸಾಧನಗಳೆಲ್ಲ ನಾವು ಮಾಡ್ತೀವಿ, ನಾವೇನೇ ಅವ್ರು ಮಾಡುವ ಏಕಾದಶಿ ಉಪವಾಸ ಎಲ್ಲ ನಾವು ಮಾಡ್ತೀವಿ, ನಾವು ಇಷ್ಟದಿಂದಲೇ. ಯಾಕಂದರೆ ಎಲ್ಲ ಶಾಸ್ತ್ರ ಸಿದ್ಧ, ಎಲ್ಲರಿಗೂ ಸಮಾನವೇ, ಅದರಲ್ಲಿ ಏನು ವ್ಯತ್ಯಾಸ? ಆದರೆ ಒಂದು ಜೀವನ ದೃಷ್ಟಿಯಿಂದಲೇ ನೋಡುವುದು ಇಟ್ಕೊಂಡು ಆಗ್ರಹ ಬೇಕೆ, ಯಾರು ಮಾಡ್ತಾರೋ ಇಟ್ಕೊಳ್ಳಲಿ, ಆಗ್ರಹವಿಲ್ಲ. ಇನ್ನೊಬ್ಬರು ಜೀವ ದೃಷ್ಟಿ ಬಿಟ್ಟು ಸೂರ್ಯನ ದೃಷ್ಟಿಗೆ ಬಾ, ಏನು ಗೊತ್ತಾಗ್ತದೆ? ಯಾರು ಕೆಟ್ಟವರಿಲ್ಲ, ಎಲ್ಲರೂ ತಾನೇ, ಎಲ್ಲರೂ ಸಿದ್ಧ. ಅದು ಆದ್ದರಿಂದ ಏಕೆ ಏಕೆ ಪಕ್ಷಪಾತಿಯ ಆಗಿದ್ದನಂತೆ ಪಕ್ಷಪಾತಿನಂತೆ ಭಗವಂತ ಏಕೆ ಪಕ್ಷಪಾತ ತೋರಿಸಿದ? ಅದಕ್ಕೆ ತಿನಸ್ಸು ಮಹಾಭಾಗ ನಾರಾಯಣ ಗುಣಾನ್ ಶುಕ ಹೇಳುವುದು ಶುರು ಮಾಡ್ತಾನೆ. ಸಾಧು ಪೃಷ್ಠಂ ಮಹಾಭಾಗ ಹರೇಶ್ಚರಿತ ಅದ್ಭುತಂ ಯದ್ಭಾಗವತ ಮಹಾತ್ಮ್ಯಂ ಭಗವದ್ಭಕ್ತಿ ವರ್ಧನಂ. ಭಗವದ್ಭಕ್ತಿ ಭಗವದ್ ಮಹಿಮೆಯನ್ನು ಕೇಳ್ತಾ ಇದ್ದೀವಿ, ಹೇಳ್ತೀನಿ ನಾನು. ಭಗವಂತನಿಗೆ ಅಸುರರು ಮನುಷ್ಯರು ಎಂದು ವ್ಯತ್ಯಾಸವಿಲ್ಲ. ಯಾರು ಭಕ್ತಿ ಮಾಡ್ತಾರೋ ಎಲ್ಲರೂ ತನ್ನವರೇ ಅಷ್ಟೇ. ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಭಗವಂತನ ತತ್ವ ಗೊತ್ತಾಗ್ತದೆ. ಭಗವಂತ ನಾನು ಇವರಿಗೆ ಕೊಡ್ತೀನಿ ಇವರಿಗೆ ಕೊಡಲ್ಲ, ಅದು ಇಸ್ಲಾಂ ಗಾಡು ಅದು ಕ್ರಿಶ್ಚಿಯನ್ ಗಾಡು ಹೇಳ್ತಾನೆ. ಇವರಿಗೆ ಹೇಳ್ಕೊಡ್ತೀನಿ ಇನ್ನೊಬ್ಬರಿಗೆ ಹೇಳ್ಕೊಡಲ್ಲ. ನಮ್ಮ ಭಗವಂತ ಯಾರು ಹೇಳಲ್ಲ, ಎಲ್ಲ ಭಕ್ತರಿಗೆ ಹೇಳ್ಕೊಡ್ತಾನೆ ತನ್ನ ಮಹಿಮಾ ತನ್ನ ತತ್ವ. ಯಾರ್ಯಾರು ಭಕ್ತಿಯಿಂದ ಬೇಡ್ಕೊಳ್ತಾರೋ ಎಲ್ಲರಿಗೆ ಹೇಳ್ಕೊಡ್ತೀನಿ. ಅಸುರರು ಭಾರತೀಯರು ವಿದೇಶಿಯರು ಈ ಹಿಂದೂಗಳು ಯಾರೇ ಆಗಲಿ ಎಲ್ಲರಿಗೆ ಯಾರಿಗಾದರೂ ಹೇಳ್ಕೊಡ್ತೀನಿ. ಭಕ್ತಿಯಿಂದ ಆರಾಧಿಸಿದ್ರೆ ಎಲ್ಲರಿಗೆ ಹೇಳ್ಕೊಡ್ತೀನಿ. ಭಗವಂತ ಭಕ್ತಿ ನೋಡ್ತಾನೆ ಹೊರತು ನೀವು ಹಿಂದೂಗಳ ಮುಸ್ಲಿಮ್ಗಳ ಕ್ರಿಸ್ತುಗಳ ನೋಡಲ್ಲ, ಭಕ್ತಿ ನೋಡ್ತಾನೆ ಅಷ್ಟೇ. ಅವರೇನು ಹೇಳ್ತಾರೆ, ಅಲ್ಲ ಹಿಂದೂಗಳು ಎಷ್ಟು ಭಕ್ತಿ ಮಾಡಿದ್ರು ಅವ್ರು ನರಕಕ್ಕೆ ಹೋಗ್ತಾರೆ, ನೀವು ಕ್ರಿಸ್ತ ಆದರೆ ಸಹ
ನಮ್ಮ ಯೇಸು ನಿಮಗೆ ರೆಕಮೆಂಡ್ ಮಾಡಿ ಸ್ವರ್ಗಕ್ಕೆ ಕಳಿಸ್ತಾನೆ, ನಮ್ಮ ಪ್ರವಾದಿ ರೆಕಮೆಂಡ್ ಮಾಡಿ ನಿಮಗೆ ಸ್ವರ್ಗಕ್ಕೆ ಕಳಿಸ್ತಾನೆ ಭಗವಂತ. ನೀವು ಯಾರಾದರೂ ರೆಕಮೆಂಡೇಶನ್ ತಂದಿದ್ದೀಯಾ ಎಂದು ನೋಡಲ್ಲ ಅವರು. ಗಾಡ್ ಏನು ಮಾಡ್ತಾನೆ, ಗಾಡ್ ಅಲ್ಲ ನೀವು ಯಾರು ರೆಕಮೆಂಡೇಶನ್ ತಂದಿದ್ದಿ ಹೇಳ್ತಾರೆ. ಕುರಾನಲ್ಲಿ ಏನಿದೆಯೋ ಗೊತ್ತಾ, ಕುರಾನಲ್ಲಿ ಏನು ಹೇಳ್ತದೆ ಅಂದರೆ, ನೀವು ಪ್ರವಾದಿಯನ್ನು ಒಪ್ಪದಿದ್ದರೆ ಏನಾಗುತ್ತದೆ, ನೀವು ನಿಮ್ಮ ವಿಗ್ರಹಗಳನ್ನು ಪೂಜೆ ಮಾಡ್ತಾರೆ ರಾಮಕೃಷ್ಣ ಶಿವ, ನೀವು ಸತ್ತು ಹೋದ ನಂತರ ಮತ್ತೆ ಪ್ರಳಯ ದ್ಯೂತ ಬರುತ್ತದೆ, ಪ್ರಪಂಚವೆಲ್ಲ ಪ್ರಳಯವಾದ ನಂತರ ಮತ್ತೆ ಒಂದು ಎಲ್ಲರನ್ನು ಅದೇ ದೇಹದಲ್ಲಿ ಎಬ್ಬಿಸ್ತಾನೆ ಭಗವಂತ. ಎಲ್ಲರೂ ಕ್ಯೂನಲ್ಲಿ ನಿಂತುಕೊಳ್ತಾರೆ, ಇಷ್ಟು ಕೋಟಿ ಜನರಿಗೆ ಎಷ್ಟು ದೊಡ್ಡ ಕ್ಯೂ ಇರ್ತದೋ. ಸ್ವರ್ಗ ಎದುರಾಗಿ ಸ್ವರ್ಗದ ದ್ವಾರ ಹತ್ತಿರ ದೊಡ್ಡ ಕ್ಯೂ, ಒಂದು 100 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ಕ್ಯೂ ಇರ್ತದೆ. ಇಲ್ಲಿಂದ ಅಲ್ಲಿವರೆಗೆ ಅಮೆರಿಕಾವರೆಗೂ ಒಂದು ದೊಡ್ಡ ಕ್ಯೂ ಇರುತ್ತದೆ ಅಂತ. ಅಲ್ಲಿ ಎಲ್ಲರೂ ಜೀವರು ನಿಂತುಕೊಳ್ತಾರೆ. ಅಲ್ಲ ಕೇಳ್ತಾನೆ, ನೀವು ಯಾರು ರೆಕಮೆಂಡೇಶನ್ ತಂದಿದ್ದಿ, ಪ್ರವಾದಿ ಮೊಹಮ್ಮದ್ ರೆಕಮೆಂಡೇಶನ್ ತಂದಿದ್ದೀಯಾ, ಅವಾದರೆ ಸ್ವರ್ಗಕ್ಕೆ ಹೋಗು. ಅವನು ಹೇಳ್ತಾನೆ, ನನಗೆ ಪ್ರವಾದಿ ಏನು ಗೊತ್ತಿಲ್ಲ, ನಾನು ಮಾತ್ರ ರಾಮಕೃಷ್ಣ ರಾಮನಾಮ ಮಾಡಿದೆ ಅಂದರೆ ನಿಮ್ಮ ರಾಮನಾಮದ. ಅವರು ಹೇಳ್ತಾರೆ, ನೀವು ಯಾರನ್ನು ರಾಮಕೃಷ್ಣ ಶಿವ ಭಗವಂತನನ್ನು ಕೇಳ್ಕೊಂಡಿದ್ದೀರೋ ಆವಾಗ ನೀವು ಕೇಳ್ತಾರಂತೆ ಜೀವರು ಕ್ಯೂನಲ್ಲಿ ನಿಂತುಕೊಂಡು, ಏ ನಮ್ಮ ಪರವಾಗಿ ರೆಕಮೆಂಡೇಶನ್ ಮಾಡಿ, ಅಲ್ಲಾಕಿ ರೆಕಮೆಂಡೇಶನ್ ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂದರೆ ಅವ್ರು ಹೇಳ್ತಾರಂತೆ, ನೀವು ಯಾರು ನನ್ನನ್ನು ಪೂಜೆ ಮಾಡಿದ್ದೀಯಾ, ಹೌದು ನಾನು ಮನುಷ್ಯ ಜನ್ಮದಲ್ಲಿರುವಾಗ ನಿಮ್ಮನ್ನು ಪೂಜೆ ಮಾಡಿದೆ, ದಯವಿಟ್ಟು ನನಗೆ ರೆಕಮೆಂಡ್ ಮಾಡು ಅಂದು ಜೀವರು ಕೇಳ್ತಾರಂತೆ ಹಿಂದೂಗಳು. ಅವ್ರು ಹೇಳ್ತಾರೆ, ನೀವಾ ನನ್ನನ್ನು ಮಾಡಿದೀಯಾ, ನನಗೇನು ಗೊತ್ತಿಲ್ಲ, ಹವಾ ಹೇಳ್ತಾರಂತೆ. ಅಂದರೆ ಇವರೆಲ್ಲರೂ ಸುಳ್ಳು ಗಾಡುಗಳಂತೆ, ಮೋಸಕಾರ ದೇವರು, ಸುಳ್ಳು ದೇವರಂತೆ ಇವರೆಲ್ಲರೂ. ಸುಳ್ಳು ದೇವರಂದ್ರೆ ಏನೋ ಗೊತ್ತಾ, ಸತ್ಯದೇವರು ಸುಳ್ಳು ದೇವರು, ಅವರ ದೇವ ಅಲ್ಲ ನೀನು ಸತ್ಯದೇವ ಅಂತೆ. ಬೈಬಲ್ ಹೇಳ್ತದೆ ಅವರ ಗಾಡು ಸತ್ಯ ಗಾಡಂತೆ, ಮಿಕ್ಕರ ದೇವರೆಲ್ಲ ಸುಳ್ಳು ದೇವರಂತೆ. ಸುಳ್ಳಂದರೆ ಗೊತ್ತಾ, ಅವರನ್ನು ಒಪ್ಪಿಕೊಂಡರೆ ಅವರು ರೆಕಮೆಂಡೇಶನ್ ಮಾಡ್ತಾರಂತೆ, ನಮ್ಮ ದೇವರು ರೆಕಮೆಂಡ್ ಮಾಡಲ್ಲ ಅಂತೆ, ಅದಕ್ಕೋಸ್ಕರ ಸುಳ್ಳು ದೇವರಂತೆ. ಪೂಜೆ ಮಾಡಿದ್ದರೂ ಇವರನ್ನೇ ಪೂಜೆ ಮಾಡಿಕೊಂಡರೆ ನಂತರ ನೀವು ಯಾರು ನನಗೆ ಗೊತ್ತಿಲ್ಲ, ನಾನೇನು ರೆಕಮೆಂಡ್ ಮಾಡಲ್ಲ, ಹೋಗೋ ನೀವು ಯಾರೋ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾರಂತೆ, ಅಂತೆ ಸುಳ್ಳು ದೇವರಂತೆ. ಇದು ಕುರಾನಲ್ಲಿದೆ. ನಮ್ಮ ದೇವರನ್ನು ಪೂಜೆ ಮಾಡಿದರೆ ರೆಕಮೆಂಡ್ ಮಾಡು ಅಂದರೆ ನಾನು ಮಾಡಲ್ಲ, ನೀವು ನನಗೆ ಗೊತ್ತಿಲ್ಲ ಎಂದು ಹೇಳ್ತಾರಂತೆ, ಅದಕ್ಕಾಗಿ ಸುಳ್ಳು ದೇವರಂತೆ. ಅವರಲ್ಲ ಮಾತ್ರ, ಅವರು ಪ್ರವಾದಿ ಮಾತ್ರ, ಹಾಂ ಇವನು ನನ್ನ ಮುಸಲ್ಮಾನ ಆಗಿದ್ದ, ಇವನು ನನ್ನವನು, ಅವರು ರೆಕಮೆಂಡೇಶನ್ ಮಾಡ್ತಾರಂತೆ, ಅಲ್ಲ ಒಪ್ಪಿಕೊಂಡವರಿಗೆ ಸ್ವರ್ಗ ಕೊಡ್ತಾರಂತೆ. ಇದನ್ನು ಒಪ್ಪಬೇಕಂತೆ. ಈ ಕತೆ ಚೆನ್ನಾಗಿದೆ. ಕತೆ ನಿಮಗೆ ನಗು ಎನಿಸುತ್ತದೆ, ಈ ಕಥೆ ಮೇಲೇ ಪ್ರಪಂಚವೆಲ್ಲ ಸಾಯಿಸಿಬಿಡ್ತಾ ಇದ್ದಾರೆ, ಬಾಂಬ್ ಹಾಕ್ತಾ ಇದ್ದಾರೆ ಇದರ ಮೇಲೇ, ಒಪ್ಪದಿದ್ದರೆ ಎಷ್ಟು ಭಯಂಕರ ಹಿಂಸೆ ಮಾಡ್ತಾ ಇದ್ದಾರೆ. ಈ ಒಂದು ಕತೆಗೋಸ್ಕರ, ಈ ಕಟ್ಟು ಕತೆಗೋಸ್ಕರನೇ ಇಷ್ಟು ದೊಡ್ಡದು ನಡೆಯುತ್ತೆ. ನಿಮಗೇನು ನಗು ಬರ್ತಾ ಇದೆ ಈ ಕಥೆ ಕೇಳಿದರೆ? ಭಯಂಕರ ಕಥೆ. ಇದನ್ನು ನನ್ನ ಪರಿಹಾಸ ಮಾಡಿದ್ರೆ ನನ್ನನ್ನು ಜೈಲ್ಗೆ ಹಾಕ್ತಾರೆ, ಸಾಯಿಸ್ತಾರೆ ನನ್ನ. ನೀವು ಇಷ್ಟು ಪರಿಹಾಸ ಮಾಡ್ತೀವಿ, ಇಷ್ಟು ದೊಡ್ಡ ಕತೆ ಇದು, ಅಲ್ಲ ಹೇಳಿದ್ದು ಕಥೆ ಅಲ್ಲ, ಇದು ಸತ್ಯ, ಇದೇ ಸತ್ಯ. ನೀವು ಪೂಜೆ ಮಾಡಿದ್ದೇ ತಪ್ಪು, ಅನ್ನೋದೇ ಸತ್ಯ. ನಿಮ್ಗೆ ಅನ್ಸುತ್ತೆ ಸತ್ಯ ಏನಪ್ಪ ಈ ಸತ್ಯ ಕತೆ, ನಮ್ಗೆ ಎಲ್ಲಿ ಕೇಳಲೇ ಇಲ್ಲ, ಅದೇ ನಿಮ್ಗೆ ಗೊತ್ತಿಲ್ಲ ನಾವು ಹೇಳಿದ್ದೆ ಕೇಳಬೇಕು. ಇದೊಂದು ವಿಚಿತ್ರ ಪದ್ಧತಿ. ನಾವು ಹೇಳ್ತೇವೆ ಅವ್ರಿಗೇನು ಗೊತ್ತಿಲ್ಲ, ಗೊತ್ತಿಲ್ಲ ಎಂದು ಅಲ್ಲದೆ ಭಯಂಕರವಾಗಿ ಪ್ರಸಿದ್ಧವಾಗ್ತಾ ಇದೆ. ನಮ್ಮ ಆಧುನಿಕ ಇಂಗ್ಲೀಷ್ ಮೀಡಿಯಂ ಹುಡುಗಿಯರು, ಭಾರತೀಯ ಹುಡುಗಿಯರೆಲ್ಲ ಕನ್ವಿನ್ಸ್ ಆಗಿ ಮುಸ್ಲಿಮ್ಗಳಾಗಿ ಮುಸ್ಲಿಮ್ಗಳನ್ನೇ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಈ ಕಥೆಯನ್ನು ನಂಬಿ. ಇವರಿಗೆ ಕಥೆ ಎಷ್ಟು ಸತ್ಯವಾಗಿ ಕಂಡು ಬರ್ತಾ ಇದೆ ಅಂದರೆ, ಹಿಂದೂ ಮತದಲ್ಲಿ ಏನಿಲ್ಲ, ಹಿಂದೂ ಮತ ಇಷ್ಟು ಕೆಟ್ಟದು, ಇಸ್ಲಾಂ ಮತ ಎಷ್ಟು ದೊಡ್ಡದು ಎಂದು ಮುಸ್ಲಿಮರಾಗಿ ಬಿಡ್ತಾ ಇದ್ದಾರೆ ಹುಡುಗಿಯರು, ಇಂಗ್ಲೀಷ್ ಮೀಡಿಯಂ ಹುಡುಗಿಯರೆಲ್ಲ, ಸ್ವೇಚ್ಛ ಹುಡುಗಿಯರು, ಸ್ವತಂತ್ರ ಹುಡುಗಿಯರು. ನೀವು ಕೇಳಿದ್ದೀರಾ ಎಷ್ಟೆಷ್ಟು ಹುಡುಗಿಯರು ಮುಸ್ಲಿಮರನ್ನು ಮದುವೆ ಮಾಡಿಕೊಂಡು, ಏಕೆ ಈ ಕಥೆ ಕೇಳಿ ಅವರಿಗೆ ಕನ್ವಿನ್ಸ್ ಆಗಿದ್ದಾರಂದರೆ, ಕನ್ವಿನ್ಸ್ ಅಂದರೆ ಗೊತ್ತಾ ಮನವರಿಕೆ ಆಗೋದು ಹೇಳ್ತಾರೆ, ಮನವರಿಕೆ ಆಯ್ತಂತೆ ಈ ಕಥೆ ಕೇಳಿದ್ರೆ. ಅಬ್ಬ ತುಂಬ ಚೆನ್ನಾಗಿದೆ, ಎಷ್ಟು ಸತ್ಯ ಅನಿಸುತ್ತಂತೆ, ಅಬ್ಬ ಹಿಂದೂ ಮತದಲ್ಲಿ ಏನಿಲ್ಲ, ಎಲ್ಲ ಮೂರ್ಖತನವೇ ಇದೆ ಇಲ್ಲಿ, ಏನು ಒಂದು ತಿಳುವಳಿಕೆ ಇಲ್ಲ, ಒಂದು ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾರೆ, ಕಲ್ಲುಗಳನ್ನು ಪೂಜಿಸ್ತಾರೆ, ಏನು ವ್ಯರ್ಥ, ಒಂದೇ ಸತ್ಯ ಗಾಡ್ ಅಂದರೆ ಅಬ್ಬ ಎಷ್ಟು ಚೆನ್ನಾಗಿದೆ ಎಂದು ಆಧುನಿಕ ಇಂಗ್ಲೀಷ್ ಮೀಡಿಯಂ ಹುಡುಗಿಯರೆಲ್ಲ ಮುಸ್ಲಿಮರನ್ನೇ ಪ್ರೀತಿ ಮಾಡಿ ಅಲ್ಲೇ ಪ್ರೇಮ ಮಾಡಿಕೊಂಡು ಮುಸ್ಲಿಮ್ಗಳಾಗಿ ಬುರ್ಕ ಹಾಕ್ಕೊಂಡು ಗರ್ವದಿಂದ ಬುರ್ಕ ಹಾಕ್ಕೊಂಡು, ನಮಗೆ ಸ್ವಾತಂತ್ರ್ಯ ಬಂದುಬಿಟ್ಟಿತ್ತು, ವಿ ಆರ್ ಲಿಬರೇಟೆಡ್ ಫ್ರಮ್ ಹಿಂದೂಯಿಸಮ್ ಎಂದು ಹೋಗಿ ಬಾಂಬ್ ಹಾಕಿ ಮುನ್ನ ಪಾಕಿಸ್ತಾನದಲ್ಲಿ ಬಾಂಬ್ ಹಿಡ್ಕೊಂಡೇ ಹಾಕಿದ್ದಾರೆ, ISI ಏಜೆಂಟ್ಗಳಾಗಿ ಬಾಂಬ್ ಹಾಕುವಂಥಗಳಾಗಿಬಿಟ್ಟರು ಹಿಂದೂ ಹುಡುಗಿಯರು. ಮುಸ್ಲಿಮನ್ನು ಮದುವೆ ಮಾಡಿಕೊಂಡು ಈ ಕಥೆಗಳನ್ನು ನಂಬಿ ಇವರಿಗೆ ಸತ್ಯ ಕಂಡು ಬರ್ತಾ ಇದೆ. ಇಂಗ್ಲೀಷ್ ಮೀಡಿಯಂ ಓದಿದವರಿಗೆ ಇದು ಸತ್ಯ ಕಂಡು ಬರ್ತದೆ, ಇವರ ಇಂಗ್ಲೀಷ್ ಮೀಡಿಯಂ ತಿಳುವಳಿಕೆ ಏನು ನನಗೆ ಅರ್ಥವೇ ಆಗಲ್ಲ, ಹೀಗಿರ್ತದೆ ತಿಳುವಳಿಕೆ, ವಿಚಿತ್ರ ಆಗುತ್ತೆ. ಅಂದರೆ ನಿರ್ಗುಣೋಪಿ ಅಜೋವ್ಯಕ್ತ ಭಗವಾನ್ ಪ್ರಕೃತಿ ಪರಃ, ಪರಮಾತ್ಮ ನಿರ್ಗುಣ, ಪ್ರಕೃತಿ ಪರಃ ಪ್ರಕೃತಿಗೆ ಅತೀತ. ಅಂದರೆ ಏನು, ಹಗಲು ರಾತ್ರಿ ಭೂಮಿ ದೃಷ್ಟ್ಯಾ ಪ್ರಕೃತಿ. ಪ್ರಕೃತಿ ಅಂದರೆ ಏನು,
ಭೂಮಿ ದೃಷ್ಟಿಯ ನೋಡಿದರೆ ಹಗಲು ರಾತ್ರಿ ಆಗುತ್ತೆ. ಭೂಮಿ ದೃಷ್ಟಿ ಬಿಟ್ಟು ಸೂರ್ಯನ ದೃಷ್ಟಿಗೆ ಹೋದರೆ ಪ್ರಕೃತಿ ದಾಟಿದ್ದಾನೆ. ಪ್ರಕೃತಿ ದಾಟುವುದಂದ್ರೆ ಏನು? ನಾವು ದೇಹ ಇಂದ್ರಿಯ ಮನಸ್ಸು ದೇಶಕಾಲ ದೃಷ್ಟಿ ಬಿಟ್ಟು ಸಾಕ್ಷಿ ದೃಷ್ಟಿಗೆ ಹೋಗೋದು, ಅದೇ ಅಷ್ಟೇ. ದೇಹ ಇಂದ್ರಿಯ ಮನಸ್ಸು ಈ ನಾಮರೂಪ ಪ್ರಪಂಚ ದೃಷ್ಟಿ ಬಿಟ್ಟು ಸಾಕ್ಷಿ ದೃಷ್ಟಿಗೆ ಹೋಗುವುದು ಅಷ್ಟೇ ಬ್ರಹ್ಮ. ಆ ಸಾಕ್ಷಿ ನಾನು, ನಾನೇ ಸಾಕ್ಷಿ, ನಾನೇ ಬ್ರಹ್ಮ, ತಾನೂ ಜೀವ ತಾನೂ ಬ್ರಹ್ಮ ಒಂದೇ ಆಗುತ್ತಾನೆ, ಎರಡು ಇಲ್ಲ. ಹಾಗೆ ನಿರ್ಗುಣೋಪಿ ಹಜೋ ವ್ಯಕ್ತೋ ಭಗವಾನ್ ಪ್ರಕೃತೇ ಪರಃ ಸ್ವಮಾಯ ಗುಣಮಾವಿಶ್ಯ ಬಾಧ್ಯಬಾಧಕತಾಂಗತಃ. ಭಗವಂತನೇ ಆಯಾ ವಸ್ತುಗಳನ್ನು ಸೇರಿಕೊಂಡಾಗ, ಆಯಾ ವಸ್ತುಗಳೆಂದರೇನು? ಒಂದೇ ಆಕಾಶ, ಚಿಕ್ಕ ಮಡಿಕೆಯಲ್ಲಿ ಬಿದ್ದರೆ ಚಿಕ್ಕದಾಗಿ ಕಂಡು ಬರ್ತದೆ. ಅದೇ ಸಮುದ್ರದಲ್ಲಿ ಚಿಕ್ಕ ಮಡಿಕೆ ಇಟ್ಕೊಂಡರೆ ಒಂದು ಲೀಟರೇ ಕಂಡು ಬರ್ತದೆ. 5 ಲೀಟರ್ ಇದ್ದರೆ 5 ಲೀಟರ್ ನೀರು ಕಂಡು ಬರ್ತದೆ. 10 ಲೀಟರ್ ಇದ್ದರೆ 10 ಲೀಟರ್ ಕಂಡು ಬರ್ತದೆ. ನೀವು ಯಾವ ಲೀಟರ್ ಪಾತ್ರ ಸಮುದ್ರದಲ್ಲಿ ಮುಳುಗಿಸಿದರೆ ಅಷ್ಟು ನೀರು ಕಂಡು ಬರ್ತದೆ. ಸಮುದ್ರ ಎಷ್ಟಿದೆ? ಸಮುದ್ರಕ್ಕೆ ಎಷ್ಟೇನಿಲ್ಲ. ಆದರೆ ನೀವು ಒಂದೊಂದು ಮಡಿಕೆ ಮಾಡಿಕೊಂಡರೆ, ಎಷ್ಟು ಮಾಡಿಕೊಂಡ್ರೆ ನೀರು ಅಷ್ಟೇ ಕಂಡು ಬರ್ತದೆ. ಇಷ್ಟಿಟ್ಕೋ, ಆಕಾಶ ನಿಮಗೆ ಇಷ್ಟೇ ಕಂಡು ಬರ್ತದೆ. ಇಷ್ಟು ಮಾಡು ಇಷ್ಟು ಕಂಡು ಬರ್ತದೆ, ಇಷ್ಟು ಮಾಡು ಇಷ್ಟು ಕಂಡು ಬರ್ತದೆ, ಇಷ್ಟು ಮಾಡು ಇಷ್ಟು ಕಂಡು, ನೀವು ಎಷ್ಟಿಟ್ಕೊಂಡ್ರೆ ಅಷ್ಟು ಕಂಡು ಬರ್ತದೆ. ಆಕಾಶಕ್ಕೆ ಎಷ್ಟಿದೆ? ಆಕಾಶ ಎಲ್ಲ ಇದೆ. ಅದಕ್ಕೆ ಇಷ್ಟು ಇಷ್ಟು ಯಾವುದು ವ್ಯತ್ಯಾಸ ಇದೆ? ಹಾಗೆ ಪರಮಾತ್ಮ ಸ್ವಯಂ ಪ್ರಕೃತಿಗೆ ಅತೀತವಾಗಿದ್ದಾನೆ. ಆದರೆ ಪ್ರಕೃತಿಯಲ್ಲಿರುವಾಗ, ಪ್ರಕೃತಿಯಲ್ಲಿ ಕಲ್ಪಿತ ಅಂದರೆ ಏನು, ಕನ್ನಡಿಯಲ್ಲಿ ಮುಖ ತೋರಿದಾಗ ಕನ್ನಡಿಗಳು 4 ಕನ್ನಡಿಗಳಿರುತ್ತವೆ. ಒಂದು ಕನ್ನಡಿ ಸಣ್ಣದಿದೆ, ನೀವು ಸಣ್ಣದಾಗಿ ಕಂಡು ಬರ್ತೀವಿ. ದೊಡ್ಡ ಕನ್ನಡಿಯಲ್ಲಿ ದೊಡ್ಡದಾಗಿ ಕಂಡು ಬರ್ತಾನೆ ಅಲ್ಲವೇ. ಒಂದು ಕನ್ನಡಿ ಏನು ಮುರಿದು ಹೋಯಿತು, 2 ತುಂಡುಗಳಾಗಿ ನಿನ್ನ ಮುಖ ಇಲ್ಲಿ ಒಂದು ಅರ್ಧ, ಇಲ್ಲಿ ಒಂದು ಕಂಡು ಬರ್ತದೆ. ಕೆಲವು ಕನ್ನಡಿಗಳಲ್ಲಿ ಮುಖ ಎಷ್ಟು ದಪ್ಪದಾಗಿ ಕಂಡು ಬರ್ತದೆ ಅಲ್ಲವೇ. ಕೆಲವು ಕನ್ನಡಿಯಲ್ಲಿ ನಿನ್ನ ಮುಖ ಉದ್ದದಾಗಿ ಕಂಡು ಬರ್ತದೆ. ಅಂದರೆ ಯಾವ ಯಾವ ಕನ್ನಡಿಯಲ್ಲಿ ತೋರ್ತಾನೋ ಹಾಗಾಗಿ ಕಂಡು ಬರ್ತಾನೆ. ನನ್ನ ಮುಖ ದಪ್ಪದಾಗಿಲ್ಲ, ಉದ್ದದಾಗಿಲ್ಲ, ತುಂಡು ತುಂಡಾಗಿಲ್ಲ, ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಅಲ್ಲಿ ಕಂಡು ಬರುತ್ತದೆ ವ್ಯತ್ಯಾಸ ಅಷ್ಟೇ. ಹಾಗೆ ಪರಮಾತ್ಮ ಪ್ರಕೃತಿಯಲ್ಲಿ ಪ್ರತಿಬಿಂಬಿತವಾದಾಗ, ಪ್ರಕೃತಿಯಲ್ಲಿ ತೋರ್ಕೊಂಡಾಗ ಹೆಚ್ಚು ಕಡಿಮೆ ಕಂಡು ಬರ್ತಾನೆ. ಹೆಚ್ಚು ಕಡಿಮೆ ಕಂಡು ಬಂದಾಗ ಇದೊಂದು ಒಳ್ಳೆಯ ಮಾತು ನೋಡಿ. ಒಂದು ಅಲೆ ಇದೆ ನೋಡಿ, 2 ಅಲೆಗಳು, ಒಂದು ದೊಡ್ಡ ಅಲೆ, ಒಂದು ಚಿಕ್ಕ ಅಲೆ. 2 ಅಲೆಗಳಲ್ಲಿ ನೀರೇ ಇದೆ. ದೊಡ್ಡ ಅಲೆ ಏನು ಮಾಡ್ತದೆ? ಬಂದು ಚಿಕ್ಕ ಅಲೆಯನ್ನು ನುಂಗಿಬಿಡ್ತದೆ. ಯಾರನ್ನು ನುಂಗಿತು? ಚಿಕ್ಕ ಅಲೆಯನ್ನು. ಮತ್ತು ಚಿಕ್ಕ ಅಲೆ ಯಾರು? ನೀರೇ. ದೊಡ್ಡ ಅಲೆ ಯಾರು? ಅದು ನೀರೇ, ಇದೇ ನೀರು. ನೀರು ನೀರನ್ನು ನುಂಗಿತು. ಯಾರನ್ನು ನುಂಗಿತು? ಏನು ವ್ಯತ್ಯಾಸ? ಆದರೆ ಅಲೆ ಆಕಾರ ಧರಿಸಿದಾಗ, ಅಲೆ ರೂಪ ಧರಿಸಿದಾಗ, ಇದು ದೊಡ್ಡ ಅಲೆ, ಅದು ಚಿಕ್ಕ ಅಲೆ. ಇದು ಚಿಕ್ಕ ಮಡಿಕೆ ಆಕಾಶ, ಇದು ರೂಮಿನ ಆಕಾಶ. ಈ ಮಡಿಕೆ ಆಕಾಶವನ್ನು ರೂಮಿನ ಆಕಾಶ ನುಂಗಿಬಿಡ್ತವೆ. ಆವಾಗ ಎಲ್ಲರೂ ಬೇಜಾರು ಮಾಡ್ಕೊಳ್ಳಬೇಕಾ? ಅಯ್ಯೋ, ನನ್ನ ಮಡಿಕೆ ಆಕಾಶ ಸಣ್ಣನಾಗಿಬಿಟ್ಟೆ, ಈ ದೊಡ್ಡ ರೂಮಿನ ಆಕಾಶ ಇಷ್ಟು ದಪ್ಪದಾಗಿದೆ, ನನ್ನನ್ನು ನುಂಗಿಬಿಟ್ಟಿತು, ನನ್ನನ್ನು ಅಡಗಿಸಿಬಿಟ್ಟಿತು, ನನ್ನನ್ನು ನಾಶ ಮಾಡಿಬಿಟ್ಟಿತು. ಪರಮಾತ್ಮನಿಗೆ ಏನು ವ್ಯತ್ಯಾಸ? ಪರಮಾತ್ಮ ಅದು ತಾನೇ, ಇದು ತಾನೇ, ವ್ಯತ್ಯಾಸವಿಲ್ಲ. ಹಾಗೆ ಪರಮಾತ್ಮ ಆಯಾ ಮಡಿಕೆಗಳಲ್ಲಿ ತೋರಿದಾಗ, ಸಣ್ಣ ಮಡಿಕೆಯಲ್ಲಿ ಸಣ್ಣ, ದೊಡ್ಡ ಮಡಿಕೆಯಲ್ಲಿ ದೊಡ್ಡ, ಇನ್ನು ದೊಡ್ಡ ಮಡಿಕೆಯಲ್ಲಿ ದೊಡ್ಡ. ಹಾಗೆ ಪರಮಾತ್ಮ ವಿವಿಧ ರೂಪಗಳಲ್ಲಿ, ನಿಮ್ಮ ರೂಪ, ನಮ್ಮ ರೂಪ, ನಿಮ್ಮ ರೂಪ, ನಿಮ್ಮ ರೂಪ, ಬಗೆ ಬಗೆ ಮನುಷ್ಯರಲ್ಲಿ ತೋರಿದಾಗ, ಒಂದು ರೂಪದಲ್ಲಿ ಹೆಚ್ಚಿನ ಶಕ್ತಿ, ಒಂದು ರೂಪದಲ್ಲಿ ಕಡಿಮೆ ಶಕ್ತಿ. ಒಂದು ರೂಪ ಪುಣ್ಯಾತ್ಮ, ಒಂದು ರೂಪ ಪಾಪಾತ್ಮ. ಹೆಚ್ಚು ಶಕ್ತಿ ಇರುವವರನ್ನು ಕಡಿಮೆ ಶಕ್ತಿಯನ್ನು ಸೋಲಿಸ್ತಾನೆ, ಹೆಚ್ಚು ಪುಣ್ಯಾತ್ಮ ಪಾಪಾತ್ಮನನ್ನು ಸೋಲಿಸ್ತಾನೆ. ಪರಮಾತ್ಮ ಎರಡೂ ತಾನೇ ಅಲ್ಲವೇ. ಒಂದು ಪಾತ್ರೆಯಲ್ಲಿ ನೀವು ಅರ್ಧ ಹಾಲು ಲೋಟದಲ್ಲಿ ಅರ್ಧ ಲೋಟ ಹಾಕ್ಕೊಳ್ಳಬಹುದು, ಕಾಲಿನ ಭಾಗ ಹಾಕ್ಕೊಳ್ಳಬಹುದು, ತುಂಬಿ ಹಾಕಬಹುದು. ಎಷ್ಟು ಹಾಕಿದರೆ ಅಷ್ಟು ಆಗ್ತದೆ. ಲೋಟಕ್ಕೇನು? ನೀವು ಅರ್ಧ ಹಾಕ್ಕೊಂಡ್ರೆ ಅರ್ಧನೂ ಕುಡಿಯಬಹುದು, ಫುಲ್ ಹಾಕ್ಕೊಂಡ್ರೆ ಫುಲ್ ಕುಡಿಯಬಹುದು. ಲೋಟ ಕಂಪ್ಲೇಂಟ್ ಮಾಡ್ತಾರೆ, ನನ್ನನ್ನು ಅರ್ಧನೇ ಹಾಕಿದ್ದೀನಿ, ಎಲ್ಲಿದ್ದರೆ ಅಲ್ಲೇ ಅಷ್ಟೇ. ಹಾಗೆ ಪರಮಾತ್ಮ ಆಯಾ ಮನುಷ್ಯ ರೂಪ ಧರಿಸಿಕೊಂಡಾಗ ಅಷ್ಟೇ ಕಂಡು ಬರ್ತಾನೆ. ಇನ್ನೊಂದು ದೊಡ್ಡದು ಬಂದಾಗ ದೊಡ್ಡದಾಗಿ ಕಂಡು ಬರ್ತಾನೆ, ಸಣ್ಣದು ಕಂಡಾಗ ಸಣ್ಣದು ಕಂಡು ಬರ್ತಾನೆ. ಈ ಸಣ್ಣದವನ್ನು ದೊಡ್ಡದು ಸೋಲಿಸ್ತಾನೆ. ಪರಮಾತ್ಮಕ್ಕೇನು ವ್ಯತ್ಯಾಸ? ಎಲ್ಲರಲ್ಲಿ ಸಮಾನವಾಗಿರುವುದಕ್ಕೇನು ವ್ಯತ್ಯಾಸ? ಹಾಗೆಯೇ ಪರಮಾತ್ಮ ತೋರುವ ರೂಪದಲ್ಲಿ ಒಬ್ಬನಲ್ಲಿ ಹೆಚ್ಚು, ಒಬ್ಬನಲ್ಲಿ ಕಡಿಮೆ. ಹೆಚ್ಚಿರುವವನು ಕಡಿಮೆ ಇರುವವನ್ನು ಸೋಲಿಸ್ತಾನೆ. ಹಾಗೆಯೇ ದೇವರ ರೂಪವಾಗಿ ಬಂದಿರುವ ಪರಮಾತ್ಮ ಅಸುರ ರೂಪವನ್ನು ಸೋಲಿಸ್ತಾನೆ. ಅಸುರನೂ ತಾನೇ, ದೇವರೂ ತಾನೇ. ಈ ಶಕ್ತಿಯಿಂದ ಇದನ್ನು ಸೋಲಿಸ್ತಾನೆ. ಪರಮಾತ್ಮಕ್ಕೆ ಯಾರ ಮೇಲೆ ಪಕ್ಷಪಾತವಿಲ್ಲ. ಹೆಚ್ಚು ಕಡಿಮೆ ಎಲ್ಲಿರುತ್ತದೋ ಹೆಚ್ಚು ಕಡಿಮೆಯನ್ನು ಸೋಲಿಸ್ತದೆ. ಅದರಲ್ಲಿ ಏನಿದೆ ತಪ್ಪು? ಪ್ರಪಂಚದಲ್ಲಿ, ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ, ಪರಮಾತ್ಮಕ್ಕೆ ಹೆಚ್ಚು ಕಡಿಮೆ ಇಲ್ಲ, ಎಲ್ಲ ತಾನೇ. ಅನಂತವಾಗಿರುವ ಪರಮಾತ್ಮ ಪಾರಮಾರ್ಥಿಕ ದೃಷ್ಟಿಯ ತಾನೇ ಆಗುವುದರಿಂದ ಹೆಚ್ಚು ಕಡಿಮೆ ಇಲ್ಲ. ಪರಿಮಿತ ಪ್ರಪಂಚ ದೃಷ್ಟಿಯ ನೋಡಿದರೆ ಒಂದು ಹೆಚ್ಚು, ಒಂದು ಕಡಿಮೆ ಅಲ್ಲವೇ. ಹೆಚ್ಚು ಕಡಿಮೆಯನ್ನು ಸೋಲಿಸ್ತದೆ. ಅದು ಸಹಜ, ಪ್ರಕೃತಿ ಸಹಜ ಅಷ್ಟೇ. ಪ್ರಕೃತಿ ಸಹಜವೇ ಹೊರತು ಅದು ಪರಮಾತ್ಮಂದಲ್ಲ ಎಂದು ಅಲ್ಲೇ ಹೇಳ್ತಾನೆ. ಹೀಗೆ ಕಾಲಂ ಚರಂತಂ ಸೃಜತೀಶ ಆಶ್ರಯಂ ಪ್ರಧಾನಪಂ ವ್ಯಾಂ ನರದೇವ ಸತ್ಯಕೃತ್.
ಯವರಾಜನ್ನಪಿ ಕಾಲ ಏಷತ ಸತ್ವಂ ಸುರಾನೇಕ ವಿವೈಧಯತ್ಯತಃ ತತ್ಪ್ರತ್ಯನೀಕಾನುಸರನ್ ಸುರಪ್ರಿಯೋ ರಜಸ್ತಮಸ್ಕಾನ್ ಪ್ರಮಿಣೋತ್ಯರುಷ. ಅಂದರೆ ಪ್ರಕೃತಿಯಲ್ಲಿ ವಿವಿಧ ಕಾಂಬಿನೇಷನ್ ಆಗುತ್ತದೆ, ವಿವಿಧ ಪಾಲುಗಳು ಪ್ರಕೃತಿಯ. ಪ್ರಕೃತಿಯ ಶಕ್ತಿ ಒಬ್ಬನಿಗಿರಲಿ ಹೆಚ್ಚು ಶಕ್ತಿ, ಒಬ್ಬನಲ್ಲಿ ಕಡಿಮೆ ಶಕ್ತಿ. ಆ ಹೆಚ್ಚು ಶಕ್ತಿ ಈ ಶಕ್ತಿಯನ್ನು ಉಳಿಸ್ತದೆ ಅಷ್ಟೇ ಹೊರತು ಪರಮಾತ್ಮನಿಗೆ ವ್ಯತ್ಯಾಸವಿಲ್ಲ, ಎಲ್ಲರಲ್ಲಿ ತಾನೇ ಇದ್ದಾನೆ. ಅಲ್ಲ, ಒಂದು ಸಣ್ಣ ಪಾತ್ರ ಇದೆ, ಒಂದು ದೊಡ್ಡ ಪಾತ್ರ ಇದೆ, ಆಗುತ್ತದೆ. ದೊಡ್ಡದು ಪ್ಲಾಸ್ಟಿಕ್, ಒಂದು ಸಣ್ಣದು. ದೊಡ್ಡ ಲೋಟ ಮೇಲೆ, ಅದರ ಮೇಲೆ ಮುಚ್ಚಳ ಇಟ್ಟು ಅದರ ಮೇಲೆ ಸಣ್ಣ ಲೋಟ ಇಟ್ಟಿದೆ, ನಿಲ್ಲುತ್ತದೆ. ಸಣ್ಣ ಲೋಟ ಕೆಳಗೆ ಇಟ್ಟು ದೊಡ್ಡ ಲೋಟ ಮೇಲೆ ಇಟ್ಟಿದೆ, ಮುರಿದು ಹೋಗುತ್ತೆ. ಇಲ್ಲಿ ಎರಡರಲ್ಲಿ ಪ್ಲಾಸ್ಟಿಕ್ ಇದೆ, ಯಾವ ಪ್ಲಾಸ್ಟಿಕ್ ತಪ್ಪು? ಪ್ಲಾಸ್ಟಿಕ್ ಎರಡರಲ್ಲಿ ಇದೆ, ಯಾರು ತಪ್ಪಿಲ್ಲ? ಆ ದೊಡ್ಡದು ಸಕ್ಕದ ಸಣ್ಣದನ್ನು ಹೊಡೆದು ಹಾಕಿತು, ಈ ಸಣ್ಣದು ದೊಡ್ಡ ಮೇಲೆ ಇಟ್ಟರೆ ಹಾಕಲ್ಲ ಅಷ್ಟೇ. ಹಾಗೆ ಆಯಾ ರೂಪದಲ್ಲಿರುವಾಗ ಇನ್ನೊಬ್ಬರನ್ನು ಸೋಲಿಸಿದಂತೆ ನಿಮ್ಮ ದೃಷ್ಟಿ ಕಲಿಸುತ್ತದೆ. ಅದರಲ್ಲಿ ಪ್ಲಾಸ್ಟಿಕ್, ಇದರಲ್ಲಿ ಪ್ಲಾಸ್ಟಿಕ್, ಎಲ್ಲ ಕಡೆ ನಾನೇ, ನನಗೇನು ವ್ಯತ್ಯಾಸವಿಲ್ಲ. ಆ ಮಡಿಕೆಯಲ್ಲಿ ಈ ಮಡಿಕೆಯಲ್ಲಿ ಅದೇ ಮಣ್ಣು. ಒಂದು ದೊಡ್ಡ ಮಡಿಕೆ ಸಣ್ಣ ಮಡಿಕೆ ಅಲ್ಲವೇ? ದೊಡ್ಡ ಮಡಿಕೆ ಸಣ್ಣದಲ್ಲಿಟ್ಟರೆ ಅದು ಹೊಡೆದು ಹೋಗುತ್ತೆ, ಸಣ್ಣದು ದೊಡ್ಡ ಮೇಲಿಟ್ಟರೆ ಹಾಗೆ ನಿಂತಿರುತ್ತೆ. ಅಂದರೆ ಏನು? ದೊಡ್ಡದ ಮೇಲೆ ಪರಮಾತ್ಮ ಪಕ್ಷಪಾತ ತೋರಿಸಿದ್ದನ? ಪರಮಾತ್ಮಕ ಪಕ್ಷಪಾತವೇನಿಲ್ಲ, ಇದರಲ್ಲಿ ಅದೇ ಮಣ್ಣು, ಅದರಲ್ಲಿ ಅದೇ ಮಣ್ಣು. ಆ ಮಣ್ಣಿನ ಸೈಜಿನಿಂದ ಹೆಚ್ಚು ಕಡಿಮೆ ಅನಿಸುತ್ತಾ ಇದೆ. ಇದು ಲೋಕ ವ್ಯವಹಾರ, ಪ್ರಪಂಚ ಹಾಗೆ ಇರುತ್ತದೆ. ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ ಇದರಿಂದ ಒಬ್ಬನು ಆಗುತ್ತಾನೆ ಅಷ್ಟೇ ಹೊರತು ದೇವರ ಮೇಲೆ ಪರಮಾತ್ಮಕ್ಕೆ ಪಕ್ಷಪಾತವಿಲ್ಲ. ಅಸುರರ ಮೇಲೂ ಸಮಾನ ಪ್ರೀತಿ ಇದೆ. ಅದಕ್ಕೆ ಬೇಕಂದರೆ ಒಂದು ಕಥೆ ಹೇಳ್ತಾನೆ, ಅದೇ ಪ್ರಹ್ಲಾದನ ಕಥೆ. ಅಸುರರಾಗಿದ್ದರೂ ಎಲ್ಲಿ ಭಕ್ತಿ ಇರುತ್ತದೋ ಅವರನ್ನು ಸಮಾನವಾಗಿ ಆಧರಿಸ್ತಾನೆ. ಅಸುರರಲ್ಲಿಯೂ ಪ್ರಹ್ಲಾದ ಹುಟ್ಟಿದ, ಅವನ ಅಸುರ ಎಂದು ಅವರಿಗೇನು ಮಾಡಲಿಲ್ಲ. ಅಸುರನಾಗಿದ್ದರೂ ಅವರನ್ನು ಅನುಗ್ರಹ ಮಾಡಿದ ಪ್ರಹ್ಲಾದನನ್ನು. ಅವರ ಭಕ್ತಿ ನೋಡ್ತಾನೆ, ಭಕ್ತಿ ನೋಡಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಅದರಿಂದ ಪರಮಾತ್ಮಕ್ಕೆ ಇವರ ಅಸುರರು ಇವರು ಮನುಷ್ಯರು ಎಂದು ವ್ಯತ್ಯಾಸವಿಲ್ಲ. ಎಲ್ಲಿ ಭಕ್ತಿ ಇದ್ದರೆ ಅವರನ್ನು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಒಳ್ಳೆಯ ಉದಾಹರಣ ಪ್ರಹ್ಲಾದನನ್ನು ನೋಡ್ಕೊ. ಅವನು ಅಸುರನಾಗಿದ್ದರೂ ಅವರು ದೇವರಿಗಿಂತ ಹೆಚ್ಚಿನ ಪೂಜ್ಯನನ್ನು ಮಾಡಿಬಿಟ್ಟ ನೋಡು. ಪರಮಾತ್ಮ ಭಕ್ತಿ ಮುಖ್ಯ ಅಷ್ಟೇ ಹೊರತು ಹೆಚ್ಚು ಕಡಿಮೆ ನೋಡಬೇಡಿ. ಅದಕ್ಕೋಸ್ಕರ ಕಥೆ ಹೇಳಿದೆ. ಮಿಕ್ಕರಿಗ ಹಿರಣ್ಯಕಶಿಪು ಕಥೆ ಶುರು ಮಾಡೋಣ ನಾಳೆಯಿಂದ. ಓಂ. ಏಕೆಂದರೆ ಈ ಈ ಕಥಕ್ಕೆ ಮೊದಲು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಬೇಕಲ್ಲವೇ? ಇಷ್ಟೆಲ್ಲ ಈ ಹಿನ್ನೆಲೆ ಮಾಡಬೇಕಾಯಿತು. ಹಿನ್ನೆಲೆ ಆಯಿತು, ಈಗ ನೇರಾಗಿ ಕಥೆ ಶುರು ಮಾಡೋಣ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು ಚೆನ್ನಾಗಿದೆ, ಅರ್ಥವಾಗ್ತಾ ಇದೆ ನಾನು.